My name is Sridhar brother Vijayashri. Welcome to the class. Okay. So today we are going to again today we are going namaste. Again to, today we are going to discuss about the PSI preparation strategy. Okay. So PSI again, matte yav tara preparation madbeku anta part 2. So nine part 1 ivattu part 2. Okay. Rajeshwari, welcome to the class. Okay. So ninne na ninne balashtu discuss madidini, but last year last 10 minutes alli ninne ninne enen discussion madidilla adannu kuda repeat madidini last 10 minutes alli. ಓಕೆ ಬಟ್ ಅದಕ್ಕಿಂತ ಮುಂಚೆ ಇವತ್ತು ಇನ್ನೊಂದು ಸ್ವಲ್ಪ ಡಿಸ್ಕಷನ್ ಮಾಡೋದಿದೆ. ಪಿ ಎಸ್ ಐ ಇನ್ನು ಯಾವ ಥರ ಪ್ರಿಪರೇಷನ್ ಮಾಡಬೇಕು, ಪಿ ಎಸ್ ಐ ಅಂತಲ್ಲ ಯಾವುದೇ ಎಕ್ಸಾಮ್, ಎನಿ ಎಕ್ಸಾಮ್ಸ್, ಹೌ ಟು ಪ್ರಿಪೇರ್, ಆಮೇಲೆ ಪ್ರಬಂಧವನ್ನು ಯಾವ ಥರ ಬರಿಬೇಕು, ಎಸ್ಐಗಳನ್ನು ಯಾವ ಥರ ಬರಿಬೇಕು ಅಂತ ನೋಡ್ಬೇಕಾಗಿದೆ. ಓಕೆ, ಸೊ ವಿಲ್ ವೇಟ್ ಫಾರ್ ಸಮ್ ಟೈಮ್, ಸೊ ಎನಿಬಡಿ ಕ್ಯಾನ್ ಜಾಯ್ನ್ ದ ಕ್ಲಾಸ್. ಓಕೆ, ಮೈಲಾರಪ್ಪ ವೆಲ್ಕಮ್ ಟು ದ ಕ್ಲಾಸ್. ಓಕೆ, ಸೊ ನಾನು ಪಟ ಪಟ ಅಂತ ನಿನ್ನೆ ಕ್ಲಾಸ್ ರಿವಿಷನ್ ಮಾಡ್ಬಿಡ್ತೀನಿ ನೋಡಿ, ನಿನ್ನೆ ಏನ್ ಮಾಡಿದ್ರು ಅದು ರಿವಿಷನ್ ಮಾಡ್ತೀನಿ ಫಸ್ಟ್ ನೋಡ್ಬಿಡಿ, ಯಾಕಂದ್ರೆ ಇನ್ನು ಎಲ್ರು ಬಂದು ಜಾಯ್ನ್ ಆಗ್ಲಿ. ಓಕೆ, ಸೊ ಇನ್ನು ಯಾರಾದ್ರೂ ಬಂದು ಜಾಯ್ನ್ ಆಗ್ತಿರ್ಬೇಕಾದ್ರೆ ನಿನ್ನೆ ಕ್ಲಾಸ್ ಅಲ್ಲಿ ಏನ್ ಹೇಳಿದ್ರು ಒಂದ್ಸಲ ಪಟ್ ಅಂತ ರಿವಿಷನ್ ಮಾಡ್ತೀನಿ. ಓಕೆ, ಸೊ ನೋಡಿ ತರ್ಟಿ ನಿನ್ನೆ ನಾನು ಹೇಳಿದ್ದೆ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಐಮ್ ಟೆಲಿಂಗ್ ಯು ಅಗೇನ್, ಐಮ್ ರಿಪೀಟಿಂಗ್ ಇನ್ 30 ಡೇಸ್ ಸ್ಟ್ರಾಟಜಿ ನೋಡಿ. ಓಕೆ, ಸೊ ಒನ್ ಮಿನಿಟ್. ಓಕೆ, ಸೊ 30 ಡೇಸ್ ಸ್ಟ್ರಾಟಜಿ, ಡೈಲಿ 2 ಕ್ವಶನ್ ಪೇಪರ್ಸ್. ಓಕೆ, ಓಲ್ಡ್ ಕ್ವಶನ್ ಪೇಪರ್ ಅಂಡ್ ಮಾಡೆಲ್ ಕ್ವಶನ್ ಪೇಪರ್ ಡೈಲಿ, 100 ಕ್ವಶನ್ಸ್, 100 ಕ್ವಶನ್ಸ್, 100 ಕ್ವಶನ್ಸ್ ಡೈಲಿ, ಒನ್ ಎಸ್ಎ, ಒಂದು ಪ್ರಬಂಧ, ಡಿವೈಡ್ ಸಿಲೆಬಸ್ ಇಂಟು 30 ಡೇಸ್ ಅಂಡ್ ಕವರ್ ಇಟ್. ನೀವು ಹೋಲ್ ಸಿಲೆಬಸ್ನ 30 ದಿವಸಕ್ಕೆ ಹಂಚ್ಬಿಡಿ, ಹಂಚ್ಬಿಡಿ ಅದಕ್ಕೆ 30 ದಿವಸಕ್ಕೆ. ಸೊ 30 ದಿವಸದಲ್ಲಿ ನೀವು ಸಿಲೆಬಸ್ ಕವರ್ ಮಾಡ್ಕೊಳ್ಳಿ. 1 ಇಯರ್ ಕರೆಂಟ್ ಅಫೇರ್ಸ್, ಸೊ ಯು ಹ್ಯಾವ್ ಟು ರೆಫರ್ ಯಾವುದೇ ಎಕ್ಸಾಮ್ ಬರೀ, ನೀವು ಎಫ್ ಡಿ ಎ, ಎಸ್ ಡಿ ಎ, ಕೆ ಎಸ್, ಪಿ ಡು, ಪಿ ಎಸ್ ಐ, ಯಾವುದೇ ಎಕ್ಸಾಮ್ ಬರಿಬೇಕಂದ್ರೆ, ಸಪೋಸ್ ಈಗ ನೆಕ್ಸ್ಟ್ ಡಿಸೆಂಬರ್ ಎಕ್ಸಾಮ್ ಇದೆ ಅಂದ್ರೆ, ಡಿಸೆಂಬರ್ ಎಕ್ಸಾಮ್ ಇದೆ ಅಂದ್ರೆ ಹೋದ ಡಿಸೆಂಬರ್ ಇಂದ ಈ ಡಿಸೆಂಬರ್ ವರೆಗೂ ನೀವು ಕವರ್ ಮಾಡ್ಬೇಕು 1 ಇಯರ್ ಕರೆಂಟ್ ಅಫೇರ್ಸ್. ಪ್ರಚಲಿತ ಘಟನೆಗಳು 1 ಇಯರ್ ಕವರ್ ಮಾಡಲೇಬೇಕು. ಓಕೆ, ಈಗ ನೆಕ್ಸ್ಟ್ ಜನವರಿಲಿ ಎಕ್ಸಾಮ್ ಇದೆ ಅಂದ್ರೆ, ಸೊ ಜನವರಿಲಿ ಎಕ್ಸಾಮ್ ಇದೆ ಅಂದ್ರೆ ಹೋದ ಜನವರಿಯಿಂದ ಈ ಜನವರಿ ವರೆಗೂ 12 ಮಂತ್ಸ್ ಕವರ್ ಮಾಡಲೇಬೇಕು. ಯು ಹ್ಯಾವ್ ಟು ಕವರ್ 1 ಇಯರ್ ಕರೆಂಟ್ ಅಫೇರ್ಸ್. ನೀವು 3 ಮಂತ್ಸ್, 4 ಮಂತ್ಸ್, 5 ಮಂತ್ಸ್ ಮಾಡಿದ್ರೆ ಅದಾಗಲ್ಲ, ತುಂಬಾ ಕಷ್ಟ ಇದೆ. ಓಕೆ, ನೆಕ್ಸ್ಟ್ ಫಾಲೋ ಟೈಮ್ ಟೇಬಲ್ ಕರೆಕ್ಟ್ಲಿ. ಸೊ ನಿಮ್ಮ ಟೈಮ್ ಟೇಬಲ್ ಹಾಕೊಂಡಿರ್ತಾರಲ್ಲ, ನೀವು ಏನ್ ಮಾಡ್ಬೇಕು, ಬೆಳಗ್ಗೆ ಎದ್ದ ತಕ್ಷಣ ಟೈಮ್ ಟೇಬಲ್ ಹಾಕೋಬೇಕು ನೀವು. ಓಕೆ, ಡೈಲಿ ಬೇಸಿಸ್, ಕೆಲವರು ಒಂದು ವಾರ ಹಾಕ್ತೀರ, ನೋ ಪ್ರಾಬ್ಲಮ್, ಒಂದು ವಾರದ ಟೈಮ್ ಟೇಬಲ್ ಹಾಕೊಂಡ್ರು ಓಕೆ. ಬಟ್ ಕೆಲವರು ಏನ್ ಮಾಡ್ತೀರಾ, ಡೈಲಿ ಡೈಲಿ ಟೈಮ್ ಟೇಬಲ್ ಹಾಕೊತ್ತೀರಾ. ಓಕೆ, ಡೈಲಿ ಡೈಲಿ ಟೈಮ್ ಟೇಬಲ್ ಹಾಕೊತ್ತಿರಲ್ಲ, ಆ ಟೈಮ್ ಟೇಬಲ್ ನ ಕರೆಕ್ಟ್ ಆಗಿ ಫಾಲೋ ಮಾಡ್ಬೇಕು. ನೀವು ಫಾಲೋ ಮಾಡಲಿ ಅಂದ್ರೆ ಏನಾಗುತ್ತೆ, ನಿಮ್ ಕಾನ್ಫಿಡೆನ್ಸ್ ಲೂಸ್ ಆಗುತ್ತೆ, ನಿಮ್ ಕಾನ್ಫಿಡೆನ್ಸ್ ಲೂಸ್ ಆಗಿದ್ರೆ ಎಕ್ಸಾಮ್ ಅಲ್ಲಿ ಅದು ಎಫೆಕ್ಟ್ ಆಗುತ್ತೆ. ಸಚಿನ್, ವೆಲ್ಕಮ್ ಟು ದ ಕ್ಲಾಸ್. ಅದು ಎಕ್ಸಾಮ್ ಅಲ್ಲಿ ಪರಿಣಾಮಕಾರಿ ಬೀಳುತ್ತೆ, ಮೇಲೆ ಪರಿಣಾಮ ಬೀರುತ್ತೆ. ಸೊ ದಟ್ಸ್ ವೈ ಐ ಆಮ್ ಆಸ್ಕಿಂಗ್ ಯು ಫಾಲೋ ದಿ ಕರೆಂಟ್ ಫಾಲೋ ದಿ ಡೈಲಿ ಟೈಮ್ ಟೇಬಲ್ ರಿಲಿಜಿಯಸ್ಲಿ. ರಿಲಿಜಿಯಸ್ಲಿ ನೀವು ಅದನ್ನ ಟೈಮ್ ಟೇಬಲ್ ನ ಫಾಲೋ ಮಾಡಬೇಕಾಗುತ್ತೆ. ಡೈಲಿ 6 to 7 hours ಸ್ಲೀಪ್, 6 to 7 ಗಂಟೆ ನಿದ್ದೆ ಮಾಡಬೇಕು. 6 to 7 ಗಂಟೆ ನಿದ್ದೆ ಮಾಡ್ಬೇಕಂತ ಇದ್ರೆ ಕರೆಕ್ಟ್ ಆಗಿ ಮಾಡ್ತಾರೆ ಕೆಲವರು, ಬಟ್ ಇದನ್ನ ಹೇಳಿದ್ರೆ ಇದನ್ನ ಮಾಡಲ್ಲ. ಓಕೆ, ಓಕೆ, 6 to 7 hours ಏನ್ ಮಾಡ್ಬೇಕು ನೀವು ನಿದ್ದೆ ಮಾಡ್ಬೇಕು, ಆಮೇಲೆ ಮಿನಿಮಮ್, ಸೊ ದಿಸ್ ಇಸ್ ಮಿನಿಮಮ್ 10 to 12 hours, ಯಾಕಂದ್ರೆ ಈಗ 30 ದಿನ ಅಷ್ಟೇ ಉಳಿದಿದೆಯಲ್ಲ. ಸೊ ಯು ಹ್ಯಾವ್ ಓನ್ಲಿ 30 ಡೇಸ್, ಯು ಹ್ಯಾವ್ ಓನ್ಲಿ 30 ಡೇಸ್. ಸೊ ದಟ್ಸ್ ವೈ ಯು ನೀಡ್ ಟು ಡೂ 10 to 12 hours ಸ್ಟಡಿ ಡೈಲಿ 30 ಡೇಸ್. ಬಟ್ ಎಕ್ಸಾಮ್ ಸ್ವಲ್ಪ ದೂರ ಇದ್ದಾಗ ಒಂದು 7 hours, 8 hours ಸಫಿಷಿಯಂಟ್ ಆಗುತ್ತೆ, 7 ಗಂಟೆ, 8 ಗಂಟೆ, 6 ಗಂಟೆ ಸಾಕು. ಬಟ್ ಈಗ ಎಕ್ಸಾಮ್ ಹತ್ರ ಬಂದಾಗ ನೀವು ಜಾಸ್ತಿ ಮಾಡಬೇಕಾಗುತ್ತೆ. ಆಫ್ಟರ್ ಎವ್ರಿ 2 ಡೇಸ್ ಪ್ರಿಸೈಸ್ ಪ್ರಾಕ್ಟೀಸ್ ಅಂಡ್ ಟ್ರಾನ್ಸ್ಲೇಷನ್. ಇವತ್ತು ಹೇಳ್ತೀನಿ ಪ್ರಿಸೈಸ್ ಯಾವ ತರ ಬರೀಬೇಕು, ಪ್ರಿಸೈಸ್ ಅಂದ್ರೆ ಸಾರಾಂಶ, ಸಾರಾಂಶ ಯಾವ ತರ ಬರೀಬೇಕು ಮತ್ತೆ ಟ್ರಾನ್ಸ್ಲೇಷನ್ ಯಾವ ತರ ಮಾಡಬೇಕು ಅಂತ ಇವತ್ತಿನ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಓಕೆ, ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಹೇಳ್ತೀನಿ ಅದನ್ನ ಯಾವ ತರ ಮಾಡಬೇಕು ಅಂತ ಇವತ್ತು ಡಿಸ್ಕಷನ್ ಮಾಡೋಣ. ಇದನ್ನು ಕೂಡ ಆಫ್ಟರ್ ಎವ್ರಿ ಡೇ ನಿತ್ಯಾನಂದ ವೆಲ್ಕಮ್ ಟು ದ ಕ್ಲಾಸ್. ಓಕೆ, ಏನಿಲ್ಲ, ಸಚಿನ್ ಮತ್ತು ನಿತ್ಯಾನಂದ ನಿನ್ನೆ ಕ್ಲಾಸ್ ಮಾಡಿದ್ನಲ್ಲ, ಜಸ್ಟ್ ಅದನ್ನ 5 ನಿಮಿಷದಲ್ಲಿ ರಿವಿಷನ್ ಮಾಡ್ತಾ ಇದ್ದೀನಿ. ಶರಣು ವೆಲ್ಕಮ್ ಟು ದ ಕ್ಲಾಸ್. ನಾನು ನಿನ್ನೆ ಕ್ಲಾಸ್ ಅಲ್ಲಿ ಮಾಡಿದಿರಲ್ಲ ಅದನ್ನ ರಿವಿಷನ್ ಮಾಡ್ತೀನಿ. ಲಾಸ್ಟ್ 5 ಮಿನಿಟ್ಸ್ ರಿವಿಷನ್ ಮಾಡ್ತೀನಿ, ಯಾಕಂದ್ರೆ ಇವತ್ತು ಯಾರಾದ್ರೂ ಹೊಸದಾಗಿ ಬಂದಿದ್ರೆ ಅವ್ರಿಗೆ ಹೆಲ್ಪ್ ಆಗ್ಲಿಂತ ಬಹು ಆಯ್ಕೆ ಪ್ರಶ್ನೆಗಳನ್ನ ಹೇಗೆ ಉತ್ತರಿಸಬೇಕು ಅಂತ ಕೇಳಿದೆ, ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್. ಸೊ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ನ ಯಾವ ತರ ಆನ್ಸರ್ ಮಾಡ್ಬೇಕಂದ್ರೆ, 2 ಆಯ್ಕೆಗಳನ್ನು ಹೊಡೆದು ಹಾಕಿದ ಮೇಲೆ ಇನ್ನುಳಿದ 2 ಆಯ್ಕೆಗಳಲ್ಲಿ ಯಾವ್ದಾದ್ರು ಒಂದನ್ನು ಆಯ್ಕೆ ಮಾಡಿ. ಈಗ ಸಪೋಸ್ ಈಗೇನಿದೆ, ನೀವು 2 ಹೊಡೆದಾಕಿರ್ತೀರಾ, ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ, ನೀವು ಏನ್ಕೊಂಡ್ಬಿಡ್ತೀರಾ, ಆಬ್ವಿಯಸ್ಲಿ 2 ಅಲ್ವೇ ಇಲ್ಲ, ಸಿ ಮತ್ತು ಡಿ ಅಲ್ವೇ ಇಲ್ಲ ಅಂತ ಹೊಡೆದಾಕ್ಬಿಟ್ಟಿದ್ದಾರೆ. ಅಂದ್ರೆ 50% ನೀವು ಎಲಿಮಿನೇಟ್ ಮಾಡಿದ್ದೀರ, ಇನ್ನು 50% ಉಳಿದಿದೆ. ಸೊ ಇನ್ 50% ಉಳಿದಿದೆ ಅಂದ್ರೆ ನೀವು ಯಾವ 2ರಲ್ಲಿ ಯಾವ್ದಾದ್ರು ಒಂದನ್ನು ಹಾಕಿ, ನೋ ಪ್ರಾಬ್ಲಮ್, ಯಾವ್ದಾದ್ರು ಒಂದು ಹಾಕಿ ಬನ್ನಿ. ಇಫ್ ಯು ಎಲಿಮಿನೇಟೆಡ್ 50%, ನೀವು 50% ಎಲಿಮಿನೇಟ್ ಮಾಡಿದೀರ ಅಂದ್ರೆ, ಓಕೆ, 50% ಎಲಿಮಿನೇಟ್ ಮಾಡಿದಿರ ಅಂದ್ರೆ ಇನ್ 50% ಅಲ್ಲಿ ಯಾವ್ದಾದ್ರು ಒಂದು ಹಾಕ್ಬನ್ನಿ. ಒಂದ್ ವೇಳೆ ಇನ್ ಕೇಸ್ ಏನಾಗುತ್ತೆ, ಎ ಬಿ ಸಿ ಡಿ, ನಿಮ್ಗೆ ಇದೊಂದೇ ಅಲ್ಲ ಅಂತ ಕನ್ಫರ್ಮ್ ಇದೆ, ಇದಲ್ಲ ಬಟ್ ಈ ಮೂರಲ್ಲಿ ಯಾವ್ದಂತ ಗೊತ್ತಿಲ್ಲ, ಈ ಮೂರಲ್ಲಿ ಯಾವ್ದಂತ ಗೊತ್ತಿಲ್ಲ. ಸೊ ಅವಾಗ ಏನ್ ಮಾಡ್ಬೋದು, ನೀವು ಎ ಬಿ ಸಿ ಮೂರಲ್ಲಿ ಯಾವ್ದಾದ್ರು ಒಂದು ಹ್ಯಾಕ್ ಬರಬೇಡಿ, ಇಟ್ಸ್ ಅ ವೆರಿ ಹೈಲಿ ರಿಸ್ಕಿ. ಯಾಕಂದ್ರೆ ನೀವು ಬರೀ 25% ಅಷ್ಟೇ ಹೊಡೆದಾಕಿದ್ರೆ ಇನ್ನು 75% ಇದೆ, ಈ 75% ಅಲ್ಲಿ ನೀವು ಚೂಸ್ ಮಾಡಕ್ ಆಗಲ್ಲ, ಚೂಸ್ ಮಾಡಬಾರ್ದು. ಓಕೆ, ಸೊ ದಟ್ ಇಸ್ ವೆರಿ ರಿಸ್ಕಿ.
ನೆಕ್ಸ್ಟ್ ಸ್ವಲ್ಪ ಗೊತ್ತಿಲ್ಲದ ಪ್ರಶ್ನೆಗಳಿಗೆ ಉತ್ತರಿಸಬೇಡಿ. ಏನೂ ಗೊತ್ತಿಲ್ಲ ನಿಮ್ಗೆ ಅದ್ರ ಬಗ್ಗೆ, ಒಂದು ಚೂರು ಗೊತ್ತಿಲ್ಲ ಅಂದ್ರೆ ಡೋಂಟ್ ಡೋಂಟ್ ಟಚ್ ಇಟ್, ಅದಕ್ಕೆ ಆನ್ಸರ್. ನರೇಂದ್ರ ವೆಲ್ಕಮ್ ಟು ದ ಕ್ಲಾಸ್, ಕುಮಾರ್ ವೆಲ್ಕಮ್ ಟು ದ ಕ್ಲಾಸ್. ಓಕೆ, ಸ್ವಲ್ಪ ಗೊತ್ತಿಲ್ಲದ ಪ್ರಶ್ನೆಗಳಿಗೆ ಉತ್ತರ ಮಾಡಬೇಡಿ. ಓಕೆ, ಕುಮಾರ್, ನರೇಂದ್ರ, ಶರಣು, ಜಸ್ಟ್ ಐ ಆಮ್ ರಿಪೀಟಿಂಗ್ ದಿ ಯೆಸ್ಟರ್ಡೇ ಕ್ಲಾಸ್, ನಿನ್ನೆ ಕ್ಲಾಸ್ ನ ಜಸ್ಟ್ 5 ನಿಮಿಷದಲ್ಲಿ ರಿವಿಷನ್ ಮಾಡ್ತಾ ಇದೀನಿ. ಓಕೆ, ನೆಕ್ಸ್ಟ್ ಪಿಕ್ ರ್ಯಾಂಡಮ್ಲಿ ಕ್ವಶನ್ಸ್ ಅಂಡ್ ಜಡ್ಜ್ ಡಿಫಿಕಲ್ಟ್ ಲೆವೆಲ್ ಆಫ್ ದಿ ಕ್ವಶನ್ ಪೇಪರ್. ಈಗ ಕ್ವಶನ್ ಪೇಪರ್ ಟಫ್ ಇದೆಯೋ ಈಜಿ ಇದೆಯೋ ಅಂತ ನೀವು ಫಸ್ಟ್ ಫೈಂಡ್ ಔಟ್ ಮಾಡ್ಬೇಕು, ಯಾಕಂದ್ರೆ ಡಿಪೆಂಡ್ಸ್ ಅಪ್ ದಿ ಕಟ್ ಆಫ್ ಮಾರ್ಕ್ಸ್. ನಮಸ್ತೆ, ಈಗ ಕ್ವಶನ್ ಪೇಪರ್ ಟಫ್ ಇತ್ತು ಅಂದ್ರೆ ಕಟ್ ಆಫ್ ಮಾರ್ಕ್ಸ್ ಕಡಿಮೆ ಇಲ್ಲತ್ತೆ, 70, 75, 80 ಇಲ್ಲತ್ತೆ. ಕ್ವಶನ್ ಪೇಪರ್ ಈಜಿ ಇತ್ತು ಅಂದ್ರೆ 85 ಹೋಗ್ಬಿಡುತ್ತೆ ಕಟ್ ಆಫ್ ಮಾರ್ಕ್ಸ್. ಓಕೆ, ನೀವು ಅದನ್ನ ಹೆಂಗ್ ಜಡ್ಜ್ ಮಾಡ್ಬೇಕಂದ್ರೆ ಸುಮ್ನೆ ರ್ಯಾಂಡಮ್ಲಿ, ರ್ಯಾಂಡಮ್ಲಿ ಅಂದ್ರೆ 5ನೇ ಕ್ವಶನ್, 22ನೇ ಕ್ವಶನ್, 43ನೇ ಕ್ವಶನ್, 48ನೇ ಕ್ವಶನ್, 90ನೇ ಕ್ವಶನ್, ಒಂದು 7-8 ಕ್ವಶನ್ ಪಟ್ ಪಟ್ ಪಟ ಅಂತ ನೋಡ್ಕೊಳ್ಳಿ. ಸೊ ನೋಡ್ಕೊಂಡಾಗ ನಿಮ್ಗೆ ಗೊತ್ತಾಗುತ್ತೆ ಕ್ವಶನ್ ಪೇಪರ್ ಟಫ್ ಇದೆಯೋ ಈಜಿ ಇದೆ ಅಂತ ಒಂದು ಜಡ್ಜ್ಮೆಂಟ್ ಬರುತ್ತೆ. ಆ ಜಡ್ಜ್ಮೆಂಟ್ ಮೇಲೆ ಏನಾಗಬೇಕಾಗುತ್ತೆ, ನೀವು ಆನ್ಸರ್ ಆಗಬೇಕು. ಸಪೋಸ್ ಈಗ ನಾವು ನೋಡಿದಾಗ, ನಾವು ವೆಲ್ಕಮ್ ಟು ದ ಕ್ಲಾಸ್ ಅದನ್ನ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ, ಕ್ವಶನ್ ಪೇಪರ್ ಈಜಿ ಅನ್ಸ್ತಾ ಅನ್ಕೊಳ್ಳಿ. ಕ್ವಶನ್ ಪೇಪರ್ ಈಜಿ ಅನ್ಸಿದಾಗ ಶಿವ್ ವೆಲ್ಕಮ್ ಟು ದ ಕ್ಲಾಸ್, ಶಿವ್ ಐ ಆಮ್ ರಿಪೀಟಿಂಗ್ ಇಟ್. ಓಕೆ, ನಿನ್ನೆ ಕೇಳ್ತಾ ಇದ್ರಲ್ಲ ಶಿವ್ ಅವ್ರು, ನಿನ್ನೆ ನೀವು ಕೇಳ್ತಾ ಇದ್ರಿ ಸರ್ ರಿಪೀಟ್ ಮಾಡಿ ಕ್ಲಾಸ್ ಅಂತ, ಬಟ್ ಐ ಆಮ್ ರಿಪೀಟಿಂಗ್ ಇಟ್. ಸೊ ಜಸ್ಟ್ ವಿದಿನ್ 5 ಮಿನಿಟ್ಸ್, ಸಂದೇಶ್ ವೆಲ್ಕಮ್ ಟು ದ ಕ್ಲಾಸ್, ವಿದಿನ್ 5 ಮಿನಿಟ್ಸ್ ಅಲ್ಲಿ ನಿನ್ನೆ ಕ್ಲಾಸ್ ರಿವಿಷನ್ ಮಾಡ್ತಾ ಇದ್ರೆ ಲಾಸ್ಟ್ 5 ಮಿನಿಟ್ಸ್ ಅಲ್ಲಿ ಮಾಡ್ತೀನಿ ಬಂದ್ಬಿಡಿ, ಯಾಕಂದ್ರೆ ಬಹಳಷ್ಟು ಜನ ಆಮೇಲೆ ಜಾಯ್ನ್ ಆಗ್ತಿರಲ್ಲ. ಓಕೆ, ಸೊ ಓಕೆ ಓಕೆ, ಪಿಕ್ ರ್ಯಾಂಡಮ್ಲಿ ಕ್ವಶನ್ಸ್ ಅಂಡ್ ಜಡ್ಜ್ ಡಿಫಿಕಲ್ಟ್ ಲೆವೆಲ್ ಆಫ್ ಕ್ವಶನ್ ಪೇಪರ್. ಕ್ವಶನ್ ಪೇಪರ್ ಏನ್ ಮಾಡ್ಬೇಕು ನೀವು, ರ್ಯಾಂಡಮ್ಲಿ ತಗೊಂಡು 10ನೇ ಕ್ವಶನ್, 30ನೇ ಕ್ವಶನ್, 23ನೇ ಕ್ವಶನ್, 48ನೇ ಕ್ವಶನ್, 80ನೇ ಕ್ವಶನ್, ಈಗ ಒಂದು 7-8 ಕ್ವಶನ್ ನೋಡಿದ್ಮೇಲೆ ನಿಮ್ಮ ಕ್ವಶನ್ ಪೇಪರ್ ಟಫ್ ಇದೆಯೋ ಈಜಿ ಅಂತ ಗೊತ್ತಾಗುತ್ತೆ. ಯು ಕ್ಯಾನ್ ಗೆಸ್ ದಟ್. ಕ್ವಶನ್ ಪೇಪರ್ ನಿಮ್ಗೆ ಟಫ್ ಅನ್ಸಿದ್ರೆ ಬಹಳ ಅಟೆಂಡ್ ಮಾಡಕ್ ಹೋಗ್ಬೇಡಿ, ಅನ್ನೆಸೆಸರಿ ನಿಮ್ಗೆ ಗೊತ್ತಿಲ್ಲ ಅಟೆಂಡ್ ಮಾಡಕ್ ಹೋಗ್ಬೇಡಿ. ಕ್ವಶನ್ ಪೇಪರ್ ನಿಮ್ಗೆ ಈಸಿ ಅನ್ಸಿದ್ರೆ ಸ್ವಲ್ಪ ಜಾಸ್ತಿ ಅಟೆಂಡ್ ಮಾಡಿ, ಕ್ವಶನ್ಸ್ ಗಳನ್ನ ಜಾಸ್ತಿ ಅಟೆಂಡ್ ಮಾಡಬೇಕಾಗುತ್ತೆ. ಓಕೆ, ಸೊ ಆತರ ನೀವು ನೋಡ್ಬೇಕಾಗುತ್ತೆ. ಅಟೆಂಡ್ ಮೋರ್ ದನ್ 75 ಕ್ವಶನ್ಸ್. ಈ ಪಿ ಎಸ್ ಐ ಏನ್ ಮಾಡ್ಬೇಕು ನೀವು, ಪಿ ಎಸ್ ಐ ಮೋರ್ ದನ್ 75 ಕ್ವಶನ್ಸ್ ಅಟೆಂಡ್ ಮಾಡ್ಬೇಕು. ನೀವು 60 ಕ್ವಶನ್ ಅಟೆಂಡ್ ಮಾಡ್ಬಂದ್ರೆ ನೀವು ಹೊರಗೆ ಒಳ ಬರ್ಬೋದು, ಯಾಕಂದ್ರೆ ಪಿ ಎಸ್ ಐ ಕ್ವಶನ್ ಪೇಪರ್ ಈಸಿ ಇರುತ್ತೆ ಕಂಪೇರ್ ಟು ಎಫ್ ಡಿ ಎ. ಮತ್ತೆ ಎಫ್ ಡಿ ಎ ತುಂಬಾ ಕಷ್ಟ, ಯಾಕಂದ್ರೆ ಎಫ್ ಡಿ ಆಲ್ಮೋಸ್ಟ್ ಕೆ ಎಸ್ ಪ್ರಿಲಿಮ್ಸ್ ಲೆವೆಲ್ ಇದೆ. ನೀವು ನೋಡಿ ಲಾಸ್ಟ್ 2-3 ಕ್ವಶನ್ ಪೇಪರ್ಸ್ ನೋಡಿ, ಎಫ್ ಡಿ ಎ ಕ್ವಶನ್ ಪೇಪರ್ ಹೆಂಗಿದೆ ಅಂದ್ರೆ ಆಲ್ಮೋಸ್ಟ್ ಕೆ ಎಸ್ ಪ್ರಿಲಿಮ್ಸ್ ತರ ಇದೆ, ಅಷ್ಟು ಟಫ್ ಇದೆ ಎಫ್ ಡಿ ಎ, ಬಹಳ ಕಷ್ಟ ಇದೆ. ಓಕೆ, ವಿಜಯಲಕ್ಷ್ಮಿ ವೆಲ್ಕಮ್ ಟು ದ ಕ್ಲಾಸ್. ಓಕೆ, ಸೊ ಬಟ್ ಪಿ ಎಸ್ ಎಕ್ಸಾಮ್ ಏನಿದೆ ಈಸಿ ಇರುತ್ತೆ, ಬರೀ ಏನಿಲ್ಲ, ಜಸ್ಟ್ ಸಿಂಗಲ್ ಕೊಟ್ಟಿರ್ತಾನೆ, ಪಟ ಪಟ ಅಂತ ಮಾಡ್ಕೊಂಡು ಹೋಗ್ಬೋದು. ತಿಪ್ಪೇಶ್ ವೆಲ್ಕಮ್ ಟು ದ ಕ್ಲಾಸ್, ಹಲೋ ಹಾಯ್ ವಿಜಯಲಕ್ಷ್ಮಿ ಅವರೇ. ಓಕೆ, ಸೊ ದಟ್ಸ್ ವೈ ಆಮ್ ಟೆಲಿಂಗ್ ಯು, ಪಿ ಎಸ್ ಐ ಕ್ವಶನ್ ಪೇಪರ್ ಅಲ್ಲಿ ನೀವು 75. ಗೀತಾ ವೆಲ್ಕಮ್ ಟು ದ ಕ್ಲಾಸ್, ನಮಸ್ತೆ. 75 ಕ್ವಶನ್ ಗಿಂತ ನೀವು ಜಾಸ್ತಿ ಅಟೆಂಡ್ ಮಾಡಬಹುದಾಗಿದೆ ಇಲ್ಲಿ ಪಿ ಎಸ್ ಐ ದಲ್ಲಿ. ಓಕೆ, ಸೊ ಜಸ್ಟ್ ನೋಡಿ ಬಹು ಆಯ್ಕೆ ಪ್ರಶ್ನೆಗಳನ್ನ ಹೇಗೆ ಉತ್ತರಿಸಬೇಕು. ವಿಜಯಕುಮಾರ್ ವೆಲ್ಕಮ್ ಟು ದ ಕ್ಲಾಸ್, ಬಸವರಾಜ್ ವೆಲ್ಕಮ್ ಟು ದ ಕ್ಲಾಸ್, ಬಸವರಾಜ್ ಬ್ರಾದರ್, ಪೃಥ್ವಿರಾಜ್ ವೆಲ್ಕಮ್ ಟು ದ ಕ್ಲಾಸ್, ನಮಸ್ತೆ ನಮಸ್ತೆ. ನಿನ್ನೆ ಕ್ಲಾಸ್ ನ ಜಸ್ಟ್ 5 ಮಿನಿಟ್ಸ್ ಅಲ್ಲಿ ರಿವಿಷನ್ ಮಾಡ್ತಾ ಇದ್ದೀನಿ. ಓಕೆ, ಇವತ್ ಬೇರೆ ಹೇಳ್ತೀನಿ, ಮತ್ತೆ ಇವತ್ ಬೇರೆ ಹೇಳ್ತೀನಿ, ಜಸ್ಟ್ ಐ ಆಮ್ ರಿವೈಸಿಂಗ್ ಇಟ್. ಯಾಕಂದ್ರೆ ಬಹಳಷ್ಟು ಜನ ಹೊಸಬರು ಇದಾರೆ, ಇವತ್ತಿನ ಕ್ಲಾಸಿಗೆ ಬಹಳಷ್ಟು ಜನ ಬಂದಿದ್ದಾರೆ. ನಮಸ್ತೆ ಗೀತಾ ಅವರೇ, ಮಂಜು ವೆಲ್ಕಮ್ ಟು ದ ಕ್ಲಾಸ್. ಓಕೆ, ಬಹಳಷ್ಟು ಜನ ಹೊಸಬರಿಗೋಸ್ಕರ ನಿನ್ನೆ ಮಾಡಿದ ಕ್ಲಾಸ್ ನ ವಿದಿನ್ 5 ಮಿನಿಟ್ಸ್ ಒಳಗೆ ನಾನು ಬ್ರಷ್ಅಪ್ ಮಾಡ್ತಾ ಇದ್ದೀನಿ, ರಿವಿಷನ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇದು ಈ ಸ್ಲೈಡು. ಓಕೆ, ಸೊ ನೆಕ್ಸ್ಟ್ ಅಟೆಂಡ್ ಮೋರ್ ದನ್ 75 ಕ್ವಶನ್ಸ್, ಉದಾಹರಣೆ. ಓಕೆ, ಸೊ ಕ್ವಶನ್ಸ್ ನ ಕೊಡ್ತೀನಿ, ಕ್ವಶನ್ಸ್ ನ ಯಾವ ತರ ಮಾಡ್ಬೇಕು ಅಂತ ಹೇಳ್ತೀನಿ. ಓಕೆ, ನೆಕ್ಸ್ಟ್ ನೋಡಿ, ಲಾಸ್ಟ್ 10 ಮಿನಿಟ್ಸ್ ಸ್ಟ್ರಾಟಜಿ, ಕೊನೆ ಹತ್ತು ನಿಮಿಷದಲ್ಲಿ ಯಾವ ತರ ಆಟ ಆಡ್ಬೇಕು. ಸಪೋಸ್ ನೀವು ಈಗ ನೀವು ಪಿ ಎಸ್ ಎಫ್ ಎಕ್ಸಾಮ್ ಹೋಗ್ತೀರ, ಒಂದು ಅಟ್ಲೀಸ್ಟ್ ನೀವು ಒಂದು 85% ಅಟೆಂಡ್ ಮಾಡ್ಬೇಕು ಅಂತಾಗಿದೆ. 85ರಿಂದ 90 ಅಟೆಂಡ್ ಮಾಡ್ಬೇಕು. ಬಟ್ ನೀವು ಏನ್ ಮಾಡಿದ್ರೆ, ಈಗ ನಿಮ್ಗೆ ಗೊತ್ತಿರೋದು 60 ಅಷ್ಟೇ ಇದೆ, 60 ಅಷ್ಟೇ ಹಾಕಿದ್ರೆ ಇನ್ನು 20 ಹಾಕ್ಬೇಕು ನೀವು. ಇನ್ನು 20 ಕ್ವಶನ್ಸ್ ಹಾಕ್ಬೇಕು, ಬಟ್ ಯಾವ ತರ ಹಾಕ್ಬೇಕು? ಕಿರಣ್ ವೆಲ್ಕಮ್ ಟು ದ ಕ್ಲಾಸ್. ಯಾವ ತರ ಕ್ವಶನ್ಸ್ ಹಾಕ್ಬೇಕು ಅಂದ್ರೆ ನಿಮ್ಗೆ ಡೌಟ್ ಆಗುತ್ತೆ. ಸೊ ಲಾಸ್ಟ್ 10 ಮಿನಿಟ್ಸ್ ಅಲ್ಲಿ, ಸಿ ಐ ಆಮ್ ರಿಪೀಟಿಂಗ್ ಇಟ್, ಲಾಸ್ಟ್ 10 ಮಿನಿಟ್ಸ್, ಕೊನೆಯ 10 ನಿಮಿಷಗಳ ಒಂದು ಸ್ಟ್ರಾಟಜಿ, ಒಂದು ಕಾರ್ಯಸೂಚಿ. ಓಕೆ, ಸಂಜೀವ್ ವೆಲ್ಕಮ್ ಟು ದ ಕ್ಲಾಸ್. ಕೊನೆಯ 10 ನಿಮಿಷದಲ್ಲಿ ಏನ್ ಮಾಡ್ಬೇಕು ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಕೊನೆಯ 10 ನಿಮಿಷದ ನೀವು ಇದನ್ನ ಮೊದಲೇ ಮಾಡಂಗಿಲ್ಲ, ಮುಂಚೆನೆ ಮಾಡಂಗಿಲ್ಲ, ಮಾಡಿದ್ರೆ ಅದು ನಾನ್ ಜವಾಬ್ದಾರಿ ಅಲ್ಲ. ಓಕೆ, ಸೊ ನಾನ್ ಜವಾಬ್ದಾರಿ ಅಲ್ಲ, ನಾನು ಹೇಳ್ತಾ ಇರೋದು ಕೊನೆಯ 10 ನಿಮಿಷ ಪದೇ ಪದೇ ರಿಪೀಟ್ ಮಾಡ್ತಾ ಇದ್ದೀನಿ. ಕೊನೆಯ 10 ನಿಮಿಷ, ಈಗ 1.5 ಗಂಟೆ ಇರುತ್ತೆ, 90 ಮಿನಿಟ್ಸ್ ಇರುತ್ತೆ ಎಕ್ಸಾಮ್. 80 ನಿಮಿಷ ನೀವು ನಿಮ್ಗೆ ಗೊತ್ತಿರೋದೆಲ್ಲ ಬರಿತಾ ಇರಬೇಕು, ಎಲ್ಲ ಮಾಡ್ತಾ ಇರಬೇಕು. ಲಾಸ್ಟ್ 10 ನಿಮಿಷದಲ್ಲಿ ಈ ತರ ಆಟ ಆಡ್ಬೇಕಾಗುತ್ತೆ. ಗೆಸ್ ಈ ತರ ಆಟ ಆಡ್ಬೇಕು, ಹೆಂಗ್ ಆಟ ಆಡ್ಬೇಕಂದ್ರೆ ಉದ್ದವಾದ ಉತ್ತರವನ್ನ ಆಯ್ಕೆ ಮಾಡಿ. ಹನುಮಂತ್ ವೆಲ್ಕಮ್ ಟು ದ ಕ್ಲಾಸ್. ಈಗ ಏನ್ ಮಾಡಿದ್ದಾರೆ, ಓಕೆ, ಲೆಂತಿ ಕೊಟ್ಟಿದ್ದಾರೆ, ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ. ಓಕೆ, ನಮಸ್ತೆ, ಈಗ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಏನಿದೆ ಇಷ್ಟೇ ಇದೆ ಉತ್ತರ. ಆಪ್ಷನ್ ಬಿ ಏನ್ ಮಾಡಿದ್ರೆ ಬಹಳ ಲೆಂತಿ ಕೊಟ್ಟಿದ್ದಾರೆ, ಉದ್ದ ಇದೆ, 2-3 ಲೈನ್ ಇದೆ. ನೆಕ್ಸ್ಟ್ ಆಪ್ಷನ್ ಸಿನೂ ಒಂದೇ ಲೈನ್ ಇದೆ, ಆಪ್ಷನ್ ಡಿನೂ ಒಂದೇ ಲೈನ್ ಇದೆ, ಇದು ಉದ್ದ ಇದೆ, ಬಿ ಏನಿದೆ ಉದ್ದ ಇದೆ. ಸೊ ಈ ತರ ಉದ್ದ ಕೊಟ್ಟಿರೋದ್ರೆ ಏನ್ ಮಾಡಬಹುದು, ಯು ಕ್ಯಾನ್ ಗೆಸ್, ಯು ಕ್ಯಾನ್ ಟಿಕ್ ಇಟ್. ನೀವು ಅದನ್ನ ಉತ್ತರವಾಗಿ ತಗೋಬಹುದು, ಅದು ಸರಿಯಾಗುತ್ತೆ ಅಂತ ಹೇಳ್ತಿಲ್ಲ, ಬಟ್ 54% ಚಾನ್ಸಸ್ ಇದೆ, 54% ಕರೆಕ್ಟ್ ಆಗ ಚಾನ್ಸಸ್ ಇದೆ. ಯಾಕಂದ್ರೆ ಅದಕ್ಕೆ ಸೈಕಾಲಜಿ ಅಲ್ಲಿ ಸೈಕಾಲಜಿ ವರ್ಕ್ಔಟ್ ಆಗುತ್ತೆ. ಸೈಕಾಲಜಿ ವರ್ಕ್ಔಟ್ ಆಗುತ್ತೆ ಅಂದ್ರೆ ಬಹಳಷ್ಟು ಹುಡುಗರಿಗೆ
ಹುಡುಗರು ಅಥವಾ ಹುಡುಗಿಯರಿಗೆ ಪೇಷನ್ಸ್ ಇರಲ್ಲ, ಆ ಉದ್ದವಾದ ಉತ್ತರವನ್ನು ನೋಡ್ ಹಾಕಲಂತೆ, ಜಾಸ್ತಿ ಜನ ಆ ಉದ್ದವಾದ ಉತ್ತರವನ್ನು ಹಾಕಲಂತೆ. ಸೊ ಹೀಗಾಗಿ ಪದೇ ಪದೇ ಬೇಕು ಅಂತಾನೆ ಕೊಡ್ತಾರೆ, ಬೇಕು ಅಂತಾನೆ ಕೊಡ್ತಿರ್ತಾರೆ. ಸೊ ದಟ್ಸ್ ವೇ ಅದನ್ನ ಚೂಸ್ ಮಾಡಿ, ಅದನ್ನ ಚೂಸ್ ಮಾಡಿ, ಉದ್ದವಾದ ಉತ್ತರವನ್ನ ಆಯ್ಕೆ ಮಾಡಿ. ಓಕೆ, ನೆಕ್ಸ್ಟ್ ಮೇಲಿನ ಯಾವುದು ಅಲ್ಲ ಅನ್ನ ಆಯ್ಕೆ ಮಾಡಿ. ಮೇಲಿನ ಯಾವುದು ಅಲ್ಲ ಅಂತ ಕೊಟ್ಟಿರ್ತಾರೆ ನೋಡಿ, ಅದು ಆನ್ಸರ್ ಇರುತ್ತೆ. 52% ಚಾನ್ಸಸ್ ಇದೆ, ಯು ಹ್ಯಾವ್ 52% ಚಾನ್ಸಸ್ ಕರೆಕ್ಟ್ ಆಗ ಚಾನ್ಸಸ್ 52% ಇದೆ. ಮೇಲಿನ ಯಾವುದು ಅಲ್ಲ ಆಯ್ಕೆ ಮಾಡಿ. ಇದು ಲಾಸ್ಟ್ 10 minutes ಅಲ್ಲಿ ಹೇಳ್ತಾ ಇದ್ದೀನಿ ನಾನು, ನೀವು ಈಗ ಹಾಕ್ಲೇಬೇಕು, ಇನ್ನೊಂದು 10-15 questions ಹಾಕ್ಲೇಬೇಕು. ಬಟ್ ಯು ಡೋಂಟ್ ನೋ ದಿ ಆನ್ಸರ್, ನಿಮ್ಗೆ ಗೊತ್ತಿಲ್ಲ, ನಿಮ್ಗೆ ಕ್ವಶನ್ ಅರ್ಥ ಆಗ್ತಿಲ್ಲ, ಆನ್ಸರ್ ಅರ್ಥ ಆಗ್ತಿಲ್ಲ. ಬಟ್ ಆದ್ರೂ ಹಾಕ್ಬೇಕಾಗಿದೆ, ಯಾಕಂದ್ರೆ ನೀವು ಬರೀ 60 ಅಟೆಂಡ್ ಮಾಡಿದಿರ, ಒಂದು 85 ಅಟೆಂಡ್ ಮಾಡ್ಲೇಬೇಕಲ್ಲ. ಅದರ್ವೈಸ್ ಏನಾಗುತ್ತೆ, ಬರೀ ನೀವು 60 ಅಟೆಂಡ್ ಮಾಡಿ ಬಂದ್ರೆ ಏನಾಗುತ್ತೆ, ನೀವು ಆಲ್ರೆಡಿ ಔಟ್, ನೀವು ಔಟ್ ಆಫ್ ದ ರೇಸ್, ನೀವು ಹೊರಗೆ ಬೀಳ್ತಾರೆ. ಒಂದು 85 ಅಟೆಂಡ್ ಮಾಡ್ಬೇಕಂದಾಗ ನೀವು ಇನ್ನೊಂದು 20-25 ಅಟೆಂಡ್ ಮಾಡ್ಬೇಕಂದಾಗ ಈ ತರ ಟ್ರಿಕ್ಸ್ ನ ಯೂಸ್ ಮಾಡ್ತೀವಿ, ಈ ತರ ಗೆಸ್ ಮಾಡಿ. ಅದು ಕರೆಕ್ಟ್ ಆಗ ಚಾನ್ಸಸ್ ಬಹಳ ಇರುತ್ತೆ. ಸುಮ್ ಸುಮ್ಮನೆ ಹಾಕೋ ಬದಲು ಕರೆಕ್ಟ್ ಆಗ ಚಾನ್ಸಸ್ ಇಲ್ಲಿ ಬಹಳ ಇರುತ್ತೆ. ಮೇಲಿನ ಯಾವುದು ಅಲ್ಲ ಆಯ್ಕೆ ಮಾಡಿ, ಮೇಲಿನ ಎಲ್ಲವೂ ಆಯ್ಕೆ ಮಾಡಿ. ಮೇಲಿನ ಎಲ್ಲೋ ಒಂದು ಆಪ್ಷನ್ ಇರುತ್ತೆ ನೋಡಿ, ಆಪ್ಷನ್ ಡಿ ಏನ್ ಮಾಡಿರ್ತಾರೆ, ಇಲ್ಲಿ ಕೊಟ್ಬಿಟ್ಟಿರ್ತಾರೆ. ಮೇಲಿನ ಎಲ್ಲೋ ಅಂತ ಕೊಟ್ಟಿರ್ತಾರೆ, ಅದು ಕರೆಕ್ಟ್ ಇರುತ್ತೆ. ಅದನ್ನು ಕೂಡ 51% ಚಾನ್ಸಸ್ ಇದೆ ಮೇಲಿನ ಎಲ್ಲವನ್ನು. ಓಕೆ, ರಘುನಾಥ್ ವೆಲ್ಕಮ್ ಟು ದ ಕ್ಲಾಸ್. ಮೇಲಿನ ಎಲ್ಲವನ್ನ ಕರೆಕ್ಟ್ ಇರುತ್ತೆ. ನೆಕ್ಸ್ಟ್, ಜಾತ್ಯತೀತ ನಾಯಕರ ಹೆಸರಿದ್ರೆ ಆಯ್ಕೆಯಾಗಿ ಪರಿಗಣಿಸಿ. ನಮಸ್ತೆ. ಓಕೆ, ಮಹಾತ್ಮ ಗಾಂಧೀಜಿ, ಓಕೆ, ಅಂಬೇಡ್ಕರ್, ಇವರೆಲ್ಲ, ಸುಭಾಷ್ ಚಂದ್ರ ಬೋಸ್, ಇವರೆಲ್ಲ ಕೆಲವೊಂದು ನಾಯಕರು ಇರ್ತಾರೆ, ಅವ್ರ ಹೆಸರಿದ್ರಲ್ಲಿ ನೀವು ಗುರುತಿಸಬೇಕು. ಫಾರ್ ಎಕ್ಸಾಂಪಲ್, ನಾನು ನಿನ್ನೆ ಕ್ಲಾಸ್ ಹೇಳಿದ್ದೇನೆ, ನೀವು ಕೊಟ್ಟಿರುವ ಆಯ್ಕೆಗಳಲ್ಲಿ ಮಹಾತ್ಮ ಗಾಂಧೀಜಿ ಇದ್ರೆ ಪ್ಲೀಸ್ ಟಿಕ್ ಮಾಡಿ, ಪಕ್ಕಾ ಅದನ್ನ ಆನ್ಸರ್ ಆಯ್ತು ತಗೊಳ್ಳಿ. ಯಾಕಂದ್ರೆ ನಮ್ ಸೀನಿಯರ್ಸ್ ಎಲ್ಲ ಹೇಳ್ತಿರ್ತಾರೆ, ಅವ್ರಿಗೆ ಬ್ಲೂ ಪ್ರಿಂಟ್ ಕೊಡ್ತಾರೆ ಕ್ವಶನ್ ಪೇಪರ್ ತೆಗಿಬೇಕಾದ್ರೆ. ಮಹಾತ್ಮ ಗಾಂಧೀಜಿ ಮೇಲೆ ಒಂದು ಕ್ವಶನ್ ಬರಲೇಬೇಕಂತಿದೆ ರೂಲ್ಸ್. ನೀವು ಎಷ್ಟು ಜನ ಮಹಾತ್ಮ ಗಾಂಧೀಜಿ ಅವ್ರನ್ನ ಇಷ್ಟಪಡ್ತಿರೋ, ದ್ವೇಷಿಸ್ತಿರೋ, ಅದು ಹೊರಗಡೆ, ಅದು ನೀವು ಇಷ್ಟಪಡ್ತೀರ, ಓಕೆ, ನೀವು ಅವ್ರನ್ನ ದ್ವೇಷ ಮಾಡ್ತೀರ, ಅದು ಅದ್ ಸಂಬಂಧ ಇಲ್ಲ. ಬಟ್ ಎಕ್ಸಾಮ್ಪಲ್ ಅಲ್ಲಿ ಅವ್ರಿಗೆ ಬಹಳಷ್ಟು ಬೆಲೆ ಇದೆ. ಯಾಕಂದ್ರೆ ನಮ್ಮ ಸ್ವತಂತ್ರ ಹೋರಾಟದಲ್ಲಿ ಗಾಂಧೀಜಿ ಇಲ್ಲದೆ ಸ್ವತಂತ್ರ ಹೋರಾಟವೇ ಇಲ್ಲ. ಆಧುನಿಕ ಭಾರತ ಇತಿಹಾಸ ಮಹಾತ್ಮ ಗಾಂಧೀಜಿ ಇಲ್ಲದೆ ಆಧುನಿಕ ಭಾರತ ಇತಿಹಾಸನೇ ಇಲ್ಲ. ಕೌಶಲ್ಯ, ವೆಲ್ಕಮ್ ಟು ದ ಕ್ಲಾಸ್. ಸೊ ಹೀಗಾಗಿ ಅವರ ಇಲ್ಲದೆ ಕ್ವಶನ್ ಪೇಪರ್ ಕೂಡ ಇಲ್ಲ, ಮಹಾತ್ಮ ಗಾಂಧೀಜಿ ಇಲ್ಲದೆ ಕ್ವಶನ್ ಪೇಪರ್ ಕೂಡ ಇಲ್ಲ. ಸೊ ನಿಮಗೆ ಈವನ್ ಕ್ವಶನ್ ಗೊತ್ತಿಲ್ಲ, ಆನ್ಸರ್ ಗೊತ್ತಿಲ್ಲ, ಅಲ್ಲಿ ಮಹಾತ್ಮ ಗಾಂಧೀಜಿ ಆಪ್ಷನ್ ಅಲ್ಲಿ ಇದಾರಂದ್ರೆ, ಶ್ರೀನಾಥ್ ವೆಲ್ಕಮ್ ಟು ದ ಕ್ಲಾಸ್, ಮಹಾತ್ಮ ಗಾಂಧೀಜಿ ಆಪ್ಷನ್ ಅಲ್ಲಿ ಇದಾರಂದ್ರೆ ಹಾಕ್ಬಿಡಿ, ಟೇಕ್ ಮಾಡಿ. ಸೊ ಈಗ ಈ ತರ ಕೊಟ್ಟಿದ್ದಾರೆ, ಸುಭಾಷ್ ಚಂದ್ರ ಬೋಸ್, ಸರ್ದಾರ್ ವಲ್ಲಭಾಯ್ ಪಟೇಲ್, ನೆಹರು, ಮಹಾತ್ಮ ಗಾಂಧೀಜಿ ಕೊಟ್ಟಿರ್ತಾರೆ, ಮಹಾತ್ಮ ಗಾಂಧೀಜಿ ಟೇಕ್ ಮಾಡಿ. ಓಕೆ, ಇವೆಲ್ಲ ಲಾಸ್ಟ್ 10 minutes ಅಲ್ಲಿ, ಕೊನೆ 10 ನಿಮಿಷದಲ್ಲಿ ಮಾಡಬೇಕಾದ ಆಟಗಳು, ಇವೆಲ್ಲ ಆಡಬೇಕಾದ ಆಟಗಳು. ಓಕೆ, ನೆಕ್ಸ್ಟ್. ಓಕೆ, ನೆಕ್ಸ್ಟ್ ಗಿರೀಶ್ ನಾಯಕ್, ವೆಲ್ಕಮ್ ಟು ದ ಕ್ಲಾಸ್. ಓಕೆ, ಗಡ್ಡೆಪ್ಪ, ವೆಲ್ಕಮ್ ಟು ದ ಕ್ಲಾಸ್. ಈಶು, ವೆಲ್ಕಮ್ ಟು ದ ಕ್ಲಾಸ್. ಓಕೆ, ನೆಕ್ಸ್ಟ್, ಈಶಾನ್ಯ ರಾಜ್ಯಗಳ ಹೆಸರಿದ್ರೆ ಆಯ್ಕೆ ಮಾಡಿ. ಈಶಾನ್ಯ ರಾಜ್ಯಗಳ ಹೆಸರಿದ್ರೆ ಆಯ್ಕೆ ಮಾಡಿ. ಫಾರ್ ಎಕ್ಸಾಂಪಲ್, ಏನೋ ಒಂದು ಕ್ವಶನ್ ಕೊಟ್ಟಿದ್ದಾನೆ, ಸಮಥಿಂಗ್, ಏನೋ ಒಂದು ಕ್ವಶನ್ ಕೊಟ್ಟಿರ್ತಾನೆ. ಆಪ್ಷನ್ ಏನಿರುತ್ತೆ, ಕರ್ನಾಟಕ ಇರುತ್ತೆ. ಆಪ್ಷನ್ ಬಿ ಏನಿರುತ್ತೆ, ಆಂಧ್ರ ಪ್ರದೇಶ ಇರುತ್ತೆ. ಆಪ್ಷನ್ ಸಿ ಏನಿರುತ್ತೆ, ತೆಲಂಗಾಣ ಇರುತ್ತೆ. ಸೊ ಆಪ್ಷನ್ ಡಿ, ನಮಸ್ತೆ ಗಡೆಪುರ್, ನಮಸ್ತೆ. ಆಪ್ಷನ್ ಡಿ ಏನಿರುತ್ತೆ, ಸಪೋಸ್ ಯಾವುದು, ಮಿಜೋರಾಂ ಇರುತ್ತೆ. ಮಿಜೋರಾಂ ಅಂತ ಕೊಟ್ಟಿರ್ತಾನೆ. ಸೊ ಅವಾಗ ಆನ್ಸರ್ ಏನ್ ಮಾಡಿ, ಈಶಾನ್ಯ ರಾಜ್ಯಗಳು ಯಾವ್ದಾದ್ರು ಆಪ್ಷನ್ ಅಲ್ಲಿ ಈಶಾನ್ಯ ರಾಜ್ಯಗಳು ಇದ್ರೆ, ವಿನಯ್ ಕುಮಾರ್, ವೆಲ್ಕಮ್ ಟು ದ ಕ್ಲಾಸ್, ಅದನ್ನು ನೀವು ಸೆಲೆಕ್ಟ್ ಮಾಡಿ. ಯಾಕಂದ್ರೆ ಈಶಾನ್ಯ ರಾಜ್ಯಗಳು ಮೂಲ ಗುಂಪುಗಳು, ಅವೆಲ್ಲ ನೆಗ್ಲೆಕ್ಟೆಡ್ ಏರಿಯಾಸ್. ಸೊ ನೆಗ್ಲೆಕ್ಟೆಡ್ ಏರಿಯಾಸ್ ನಮ್ಮ ದೇಶದ ಅಭಿವೃದ್ಧಿ ಲೆವೆಲ್ ನೆಗ್ಲೆಕ್ಟ್ ಮಾಡಿವಿ. ಕ್ವಶನ್ ಪೇಪರ್ ಅಲ್ಲಿ ಹುಡುಗರು ನೆಗ್ಲೆಕ್ಟ್ ಮಾಡ್ತಾರೆ, ಹುಡುಗಿಯರು ಅವನ್ನ ಆಪ್ಷನ್ ಆಗಿ ಪರಿಗಣಿಸಕ್ ಹೋಗೋದಿಲ್ಲ, ಅದ್ರ ಬಗ್ಗೆ ತಲೆ ಕೆಡಿಸೋಕೆ ಹೋಗೋದಿಲ್ಲ. ನೀವು ಕನ್ನಡದ ಕೋಟ್ಯಾಧಿಪತಿ ನೋಡಿ, ಕನ್ನಡದ ಕೋಟ್ಯಾಧಿಪತಿ ಸಂಬಂಧಪಟ್ಟಂತ ಬಹಳಷ್ಟು ಕ್ವಶನ್ಸ್ ಕೇಳ್ತಾರೆ. ಈ ಯಾವ್ದೋ ಒಂದು ಪ್ರಾಣಿ ಕೊಟ್ಬಿಟ್ಟು, ವಿಕಾಸ್, ವೆಲ್ಕಮ್ ಟು ದ ಕ್ಲಾಸ್, ಯಾವ್ದೋ ಒಂದು ಪ್ರಾಣಿ ಕೊಟ್ಬಿಟ್ಟು ಇದು ಎಲ್ಲಿ ಕಂಡು ಬರ್ತದೆ ಕೇಳ್ತಾನೆ. ವೆಸ್ಟರ್ನ್ ಗಾಟ್ಸ್, ಹಿಮಾಲಯ, ಆಮೇಲೆ ಈಶಾನ್ಯ ರಾಜ್ಯಗಳು. ವಿನಯ್ ಕುಮಾರ್, ಇದು ನಿನ್ನೆ ಕ್ಲಾಸ್ ರಿವಿಷನ್ ಮಾಡ್ತಾ ಇದ್ದೀನಿ ನಾನು. ಐ ಆಮ್ ರಿಪೀಟಿಂಗ್ ಇಟ್. ಓಕೆ, ಮತ್ತೆ ಹೇಳ್ತೀನಿ, ಮತ್ತೆ ಲಾಸ್ಟ್ 5 minutes ರಿವಿಷನ್ ಮಾಡ್ತೀನಿ. ಯಾಕಂದ್ರೆ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಐ ಆಮ್ ಟೆಲಿಂಗ್ ಯು. ಇದು ನಿಮ್ಗೆ ಬಹಳ ಹೆಲ್ಪ್ ಆಗುತ್ತೆ. ಯೋ, ವೆಲ್ಕಮ್ ಟು ದ ಕ್ಲಾಸ್. ಓಕೆ, ಪೃಥ್ವಿರಾಜ್, ಹಾಯ್. ಸೊ ಇದು ನಿನ್ನೆ ಕ್ಲಾಸ್ ರಿವಿಷನ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಇವತ್ತು ಒಂದಿಷ್ಟು ಜನ ಹೊಸಬ್ರು ಇದಾರಲ್ಲ, ಅವ್ರಿಗೆ ಗೊತ್ತಾಗಲಿ ಅಂತ ರಿವಿಷನ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ಲಾಸ್ಟ್ ಗೆ ಒಂದು 5 minutes ಹೇಳ್ತೀನಿ ಬಿಡಿ. ಓಕೆ, ಕೇಂದ್ರಾಡಳಿತ ಪ್ರದೇಶಗಳ ಹೆಸರಿದ್ರೆ ಆಯ್ಕೆ ಮಾಡಿ. ಕೊಟ್ಟಿರೋ ಆಪ್ಷನ್ ಗಳಲ್ಲಿ ಈಗ ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ಶರಣ್ ಬಸವರಾಜ್, ವೆಲ್ಕಮ್ ಟು ದ ಕ್ಲಾಸ್. ಓಕೆ, ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ಆಂಧ್ರ ಪ್ರದೇಶ, ಆಪ್ಷನ್ ಡಿ ಅಂಡಮಾನ್ ನಿಕೋಬಾರ್ ಅಂತ ಇರುತ್ತೆ. ಅಂಡಮಾನ್ ಅಂಡ್ ನಿಕೋಬಾರ್ ಅಂತ ಕೊಟ್ಟಿದ್ದಂಗೆ, ಅಂಡಮಾನ್ ನಿಕೋಬಾರ್ ಇದ್ರೆ ಅದನ್ನ ಆನ್ಸರ್ ಮಾಡಿ. ಕೊಟ್ಟಿರುವ ಆಯ್ಕೆಗಳಲ್ಲಿ ಕೇಂದ್ರಾಡಳಿತ ಪ್ರದೇಶ ಇದ್ರೆ ನಿಂಗು, ವೆಲ್ಕಮ್ ಟು ದ ಕ್ಲಾಸ್. ಕೇಂದ್ರಾಡಳಿತ ಪ್ರದೇಶ ಇದ್ರೆ ಅದನ್ನ ಆಯ್ಕೆ ಮಾಡಿ. ಕೊಟ್ಟಿರುವ ಆಯ್ಕೆಗಳಲ್ಲಿ ಈಶಾನ್ಯ ರಾಜ್ಯಗಳ ಹೆಸರಿದ್ರೆ ಅದನ್ನ ಆಯ್ಕೆ ತಗೊಳ್ಳಿ. ಇದೆಲ್ಲ ಯಾವಾಗ ಆಟ ಬಂತಂದ್ರೆ ನಿಮ್ಗೆ ಕ್ವಶನ್ ಗೊತ್ತಿಲ್ಲ, ಆನ್ಸರ್ ಗೊತ್ತಿಲ್ಲ, ನಾವು ಮಾತ್ರ ನೀವು ಇದನ್ನೆಲ್ಲ ಫಸ್ಟ್ ಗೆ ಮಾಡ್ಕೊತ ಕೂತ್ರು. ವಾಯ್ಸ್ ಕ್ಲಿಯರ್ ಇಲ್ವಾ, ಬೇರೆದ್ರ ಕ್ಲಿಯರ್ ಇಲ್ವಾ? ಓಕೆ, ಸೊ ನೋಡಿ, ಕೌಶಲ್ ಅವ್ರು ಒಂದ್ಸಲ ಆಫ್ ಮಾಡಿ ಆನ್ ಮಾಡಿ. ಬಟ್ ಯಾಕೋ ಇದೆ ಅನ್ಸುತ್ತೆ, ಇಲ್ಲಿ ಹೊರಗಡೆ ಸ್ವಲ್ಪ ಮೈಕ್ ಸೌಂಡ್ ಇದೆ. ಓಕೆ, ಇದೆ.
ಓಕೆ 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 ನೋ ಪ್ರಾಬ್ಲಮ್. ಸೊ ಕೇಂದ್ರಾಡಳಿತ ಪ್ರದೇಶಗಳ ಹೆಸರಿದ್ರೆ ಆಯ್ಕೆ ಮಾಡಿ, ಅದನ್ನ ಆಯ್ಕೆ ಮಾಡಿ. ವಯಮರ್ ಸೀಟ್ನ ಆಯ್ಕೆಗಳ ಅನುಸಾರ ಉತ್ತರ ಮಾಡಬೇಡಿ. ನಾನು ನಿನ್ನೆ ಹೇಳಿದ್ದೀನಿ ಇದನ್ನ. ಓಕೆ ಹಾ, ಮೇ ಬಿ ನೆಟ್ವರ್ಕ್ ಪ್ರಾಬ್ಲಮ್. ಓಕೆ ಓಕೆ ನೋ ಪ್ರಾಬ್ಲಮ್. ಸೊ ವಯಮರ್ ಸೀಟ್ಗಳ ಆಯ್ಕೆಗಳ ಅನುಸಾರ ಉತ್ತರ ಮಾಡಬೇಡಿ. ಫಾರ್ ಎಕ್ಸಾಂಪಲ್ ಇದನ್ನ ಹೆಂಗೆ ಹೇಳಿದ್ರೆ ಅಂದ್ರೆ, ಈಗ ಕ್ವಶನ್ ಪೇಪರ್ ನೋಡಿದ್ರೆ ಕ್ವಶನ್ ನಂಬರ್ 21 A ಅಂತ ಆನ್ಸರ್ ಹಾಕಿರ್ತೀರಾ, ಕ್ವಶನ್ ನಂಬರ್ 22 A ಅಂತ ಹಾಕಿರ್ತೀರಾ, ಕ್ವಶನ್ ನಂಬರ್ 23 ನೋಡಿದಾಗ ನಿಮ್ಗೆ ಅಂತ ಆನ್ಸರ್ ಬಿ ಅಂತ ಅನಿಸಿರುತ್ತೆ. ಸಾರಿ ಸಾರಿ, ಆನ್ಸರ್ ಏನೇ ಇರುತ್ತೆ, ಕ್ವಶನ್ ನಂಬರ್ 23 ನಿಮ್ಗೆ ಏ ಅಂತ ಅನಿಸಿರುತ್ತೆ. ಬಟ್ ಬಂದ್ ನೀವು ಬಂದು ನೋಡ್ತೀರಾ, ಆಲ್ರೆಡಿ 2 A ಹಾಕಿದೀನಿ, ಇದು ಕೂಡ ಎ ಹಾಕ ಸಾಧ್ಯ ಇಲ್ಲ, ಎ ಬೇಡ ಬಿ ಹಾಕಣ ಅಂತ ಇದ್ಬಿಡ್ತಾರೆ. ದಿಸ್ ಇಸ್ ವೆರಿ ಡೇಂಜರಸ್. ಇದು ಮಾಡೋ ಬಹಳಷ್ಟು ಜನ ಮಾಡೋ ಮಿಸ್ಟೇಕ್ಸ್. ಈಗ ವಯಮಾರ್ ಸೀಟ್ ಅಲ್ಲಿ ನೀವು ಯಾವುದೇ ಕಾರಣಕ್ಕೂ ತಿಂಕ್ ಮಾಡಂಗಿಲ್ಲ, ವಯಮಾರ್ ಸೀಟ್ ಅಲ್ಲಿ ಏನು ತಲೆ ಕೆಡಿಸ್ಕೊಳಂಗಿಲ್ಲ. ಯು ಶುಡ್ ರಿಮೆಂಬರ್, ವಯಮಾರ್ ಸೀಟ್ಗೂ ನಿಮ್ಗೆ ಸಂಬಂಧ ಇಲ್ಲ. ವಯಮಾರ್ ಸೀಟ್ ಅಲ್ಲಿ ಜಸ್ಟ್ ಬಂದು ಆನ್ಸರ್ ಹಾಕ್ತಾ ಇರ್ಬೇಕು, ಟಿಕ್ ಮಾಡ್ತಾ ಇರ್ಬೇಕು ಇಷ್ಟೇ, ಟಿಕ್ ಮಾಡ್ತಾ ಇರ್ಬೇಕು ಹಿಂಗಷ್ಟೇ, ದಟ್ಸ್ ಇಟ್. ನೀವು ಅಲ್ಲಿ ವಯಮಾರ್ ಸೀಟ್ ಅಲ್ಲಿ ಏನು ತಿಂಕ್ ಮಾಡಂಗಿಲ್ಲ, ವಿಚಾರ ಮಾಡಂಗಿಲ್ಲ. ನೀವು ಏನೇ ವಿಚಾರ ಮಾಡಿದ್ರು ಕ್ವಶನ್ ಪೇಪರ್ ಅಲ್ಲಿ ವಿಚಾರ ಮಾಡಬೇಕು. ಈಗ ಕ್ವಶನ್ ಪೇಪರ್ ಅಲ್ಲಿ ಕ್ವಶನ್ ನಂಬರ್ 24 ಬಿ ಆನ್ಸರ್ ಅಂತ ನೀವು ಫಿಕ್ಸ್ ಆದ್ರೆ ಅದನ್ನ ಬಿ ತಂದಿಲ್ಲಿ ಹಾಕ್ಬೇಕು, ಅದ್ರ ಮೇಲ್ಗಡೆ 10 ಬಿ ಹಾಕಿರ್ಲಿ ತಲೆ ಕೆಡಿಸ್ಕೋಬೇಡಿ. ದಟ್ ಡಸಂಟ್ ಮ್ಯಾಟರ್. ಈಗ ಇಲ್ಲಿ 2 A ಆಗಿದೆ, 3 ಬಿ ಆಗ್ಬೋದೇನು, ಸಿ ಆಗ್ಬೋದೇನು, ನೋ ಡೋಂಟ್ ಡೂ ಇಟ್. ಆತರ ಮಾಡಿದ್ರೆ ತಪ್ಪು, ಅದು ಹಂಗ ನೀವು ತಪ್ಪು ಮಾಡ್ತೀರಾ. ವಯಮಾರ್ ಸೀಟ್ ಅಲ್ಲಿ ನಿಮ್ಗೆ ಸಂಬಂಧನೇ ಇಲ್ಲ, ವಯಮಾರ್ ಸೀಟ್ ನಿಮ್ಗೆ ಸಂಬಂಧ ಇಲ್ಲ. ಕ್ವಶನ್ ಪೇಪರ್ ಅಲ್ಲಿ ಡಿಸೈಡ್ ಮಾಡಿಬಿಡಿ ಯಾವ್ದಕ್ಕೆ ಯಾವ್ದು ಆನ್ಸರ್ ಅಂತ. ಕ್ವಶನ್ ನಂಬರ್ 38, ಕ್ವಶನ್ ನಂಬರ್ 38 ನೀವು ಆನ್ಸರ್ ಬಿ ಅಂತ ಫಿಕ್ಸ್ ಆಗ್ತೀರಾ, ಬಿ ಅಂತ ಡಿಸೈಡ್ ಮಾಡ್ತೀರಾ, ಕಲಾ ಫಿನಿಶ್, ಬಿ ಅಂತ ಒಂದು ಹಾಕ್ತಾ ಇರ್ಬೇಕಷ್ಟೇ. ಅದ್ರ ಕೆಳಗಡೆ 3-4 ಬಿ ಇದೆ, ಅದ್ರ ಮೇಲ್ಗಡೆ 3-4 ಬಿ ಇದೆ, ಅದು 3-10 ಇರ್ಲಿ. ಏನು ಕೇಳಿಸ್ತಿಲ್ವಾ ಕೌಶಲ್? ಒಂದ್ಸಲ ಆಫ್ ಮಾಡಿ, ಆನ್ ಮಾಡಿ ನೋಡಿ. ಐ ಥಿಂಕ್ ಸೋ. ಬೇರೆ ಯಾರು ಕೇಳಿಸ್ತಾ ಇದಲ್ಲ, ಬೇರೆ ಯಾರು ಕೇಳಿಸ್ತಾ ಇದಲ್ಲ. ಓಕೆ ಗುಡ್, ಓಕೆ 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 ಕೇಳಿಸ್ತಾ ಇದೆ. ಓಕೆ ಸೊ ಕೌಶಲ್ ನೋಡಿ, ಒಂದ್ಸಲ ನೋಡಿ. ಐ ಡೋಂಟ್ ನೋ, ಸ್ವಲ್ಪ ಇಲ್ಲಿ ಹೊರಗಡೆ ಸ್ವಲ್ಪ ಮೈಕ್ ಸೌಂಡ್ ಇದೆ, ಸೊ ಅದಕ್ಕೆ ನಾನು ಡೋರ್ ಕ್ಲೋಸ್ ಮಾಡಿದ್ದೀನಿ. ಓಕೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನಿಧಾನಕ್ಕೆ ಮಾತಾಡಿದೆ ನಾನು, ನಿಧಾನಕ್ಕೆ ಮಾತಾಡೋದ್ರಿಂದ ಕೇಳಿಸುತ್ತೆ. ಓಕೆ ಸೊ ದಿಸ್ ಇಸ್ ನಿನ್ನೆ ಕ್ಲಾಸ್ ಅಲ್ಲಿ ನಾನು ಡಿಸ್ಕಶನ್ ಮಾಡಿದ್ದೀನಿ, ಜಸ್ಟ್ ರಿವಿಷನ್ ಮಾಡ್ತಾ ಇದ್ದೀನಿ ನಿಮ್ಗೋಸ್ಕರ. ಓಕೆ ಇವತ್ತು ನೋಡಿ, ಇನ್ನೊಂದು ಸ್ವಲ್ಪ ಹೇಳ್ತೀನಿ. ಇವತ್ತು ಎಸ್ ಎ ಬಗ್ಗೆ ನಿನ್ನೆ ನಾನು ಎಸ್ ಎ ಬಗ್ಗೆ ಕಂಪ್ಲೀಟ್ ಆಗಿ ಹೇಳಿಲ್ಲ, ಎಸ್ ಎ ಬಗ್ಗೆ ನಾನು ಪ್ರಬಂಧದ ಬಗ್ಗೆ ಕಂಪ್ಲೀಟ್ ಹೇಳಿಲ್ಲ, ಯಾಕಂದ್ರೆ ನಿನ್ನೆ ಟೈಮ್ ಸಾಕಾಗಲಿಲ್ಲ. ಸೊ ಅದಕ್ಕೆ ನಾನು ಇವತ್ತೊಂದು ಕ್ಲಾಸ್ ಹಾಕೊಂಡಿದ್ದೀನಿ, ಪ್ರಬಂಧದ ಬಗ್ಗೆ ಹೇಳ್ತೀನಿ. ಓಕೆ ಪ್ರಬಂಧದ ಬಗ್ಗೆ ಹೇಳ್ತೀನಿ. ಓಕೆ ನೋಡಿ, ಪ್ರಬಂಧ ನೋಡಿ, ಎಸ್ ಎ ನೋಡಿ. ಓಕೆ ಸೊ ಪ್ರಿಪೇರ್ ಲಿಸ್ಟ್ ಆಫ್ ಕೊಟೇಶನ್ಸ್, ಈ ಕೊಟೇಶನ್ಸ್ ಅಂತ ಬರ್ತವೆ. ಓಕೆ ಸೊ ಈಗ ಮಹಾತ್ಮ ಗಾಂಧಿ ದಿಲೀಪ್, ಓಕೆ ಕ್ವಶನ್ಸ್ ಕೊಟೇಶನ್ಸ್ ಅಂತ ಕೇಳಿದಾರಲ್ಲ, ಕೊಟೇಶನ್ಸ್ ಘೋಷವಾಕ್ಯಗಳಂತ ಬರ್ತವೆ ಕೊಟೇಶನ್ಸ್. ಈಗ ಮಹಾತ್ಮ ಗಾಂಧೀಜಿ ಹೇಳಿದ್ದು, ಅಂಬೇಡ್ಕರ್ ಅವ್ರು ಹೇಳಿದ್ದು, ಬುದ್ಧ, ಮಹಾವೀರ, ನಮ್ಮ ಇತಿಹಾಸದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿತ್ವಗಳಿದೆ ನೋಡಿ, ಅವ್ರ ಕೆಲವೊಂದು ವಿಷಯಗಳಿಗೆ ಸಂಬಂಧಪಟ್ಟಂತ ಬಹಳಷ್ಟು ಕೊಟೇಶನ್ಸ್ ಇದೆ. ಎಸ್ಪೆಷಲಿ ಮಹಾತ್ಮ ಗಾಂಧೀಜಿ ಬಹಳ ಇದಾರೆ. ಸಂಜೀವ್ ಹಾಯ್ ಹಾಯ್. ಓಕೆ ಎಂ ಜಿ ವೆಲ್ಕಮ್ ಟು ದ ಕ್ಲಾಸ್. ಎಂ ಜಿ ನೋಡ್ಲಿಲ್ಲ ನಾನು. ಓಕೆ ಎಂ ಜಿ ವೆಲ್ಕಮ್ ಟು ದ ಕ್ಲಾಸ್. ಸೊ ನಾನೇನ್ ಹೇಳ್ತಾ ಇದ್ದೀನಿ, ಲಿಸ್ಟ್ ಆಫ್ ಕೊಟೇಶನ್ಸ್ ಅಂದ್ರೆ ನೀವು ಲಿಸ್ಟ್ ಮಾಡ್ಬೇಕು, ಕೊಟೇಶನ್ಸ್ ನ ಲಿಸ್ಟ್ ಮಾಡ್ಬೇಕಾಗುತ್ತೆ. ಸಪೋಸ್ ಯಾವ ತರ ಅಂದ್ರೆ ಎಕನಾಮಿಕಲ್, ಪೊಲಿಟಿಕಲ್, ಜಾಗ್ರಫಿಕಲ್, ಕಲ್ಚರಲ್, ಸೋಷಿಯಲ್ ಎಟ್ಸೆಟ್ರಾ. ಈಗ ವೇದಮೂರ್ತಿ ವೆಲ್ಕಮ್ ಟು ದ ಕ್ಲಾಸ್. ಓಕೆ ಈಗ ನಿಮ್ಗೆ ಎಕನಾಮಿಕ್ ಸಂಬಂಧಪಟ್ಟಂತೆ, ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಕೊಟೇಶನ್ ಗಳು ಸಿಗ್ತವೆ, ಅವನ್ನ ನೀವು ಒಂದ್ ಕಡೆ ಲಿಸ್ಟ್ ಮಾಡ್ಕೊಳ್ಳಿ. ಈಗ ಆರ್ಥಿಕತೆಗೆ ಸಂಬಂಧಪಟ್ಟಂತ ಯಾವ್ದಾದ್ರು ಟಾಪಿಕ್ ಕೊಟ್ಟಾಗ ಅದಕ್ಕೆ ನೀವು ಬರಿಬೇಕಲ್ಲ. ಸೊ ಅದಕ್ಕೆ ಒಂದಿಷ್ಟು ಕೊಟೇಶನ್ ಗಳನ್ನ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ, ಇಲ್ಲ ಯಾವ್ದಾದ್ರು ಬುಕ್ಸ್ ಅಲ್ಲಿ ಸಿಗುತ್ತೆ, ನೆಕ್ಸ್ಟ್ ಪೊಲಿಟಿಕಲ್ ಸಂಬಂಧಪಟ್ಟಂತೆ, ರಾಜಕೀಯ ವಿಷಯಗಳಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಕೊಟೇಶನ್ ಸಿಗ್ತವೆ, ಅವುಗಳನ್ನು ಕೂಡ ಲಿಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಜಾಗ್ರಫಿಕಲ್ ಸಂಬಂಧಪಟ್ಟಂತೆ, ಭೌಗೋಳಿಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಕೊಟೇಶನ್ ಗಳು ಸಿಗ್ತವೆ, ಅವುಗಳನ್ನು ಕೂಡ ಲಿಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕಲ್ಚರಲ್, ಸಾಂಸ್ಕೃತಿಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಕೊಟೇಶನ್ ಸಿಗ್ತವೆ, ಲಿಸ್ಟ್ ಮಾಡಿ. ಸೋಷಿಯಲ್, ಓಕೆ ಇವೆಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಕೊಟೇಶನ್ ಗಳು ಲಿಸ್ಟ್ ಮಾಡ್ಬೇಕು. ಈಗ ನಾಳೆ ಏನಾದ್ರು ಟಾಪಿಕ್ ಕೊಟ್ಟ ಅಂದ್ಕೊಳ್ಳಿ. ಓಕೆ ಸೊ ಈಗ ಆರ್ಥಿಕ ಹಿಂಜರಿತ ಅಂತ ಕೊಟ್ಟ, ಆರ್ಥಿಕ ಹಿಂಜರಿತೆ ಕೊಟ್ಟಂದ್ರೆ ಅದು ಎಕನಾಮಿಕ್ ಸಂಬಂಧಪಟ್ಟಿರುತ್ತೆ. ನೀವು ಒಂದಿಷ್ಟು ಕೊಟೇಶನ್ ರೆಡಿ ಮಾಡ್ಕೊಂಡಿರ್ತೀರ, ಅದನ್ನ ಪಟ್ಟಂತ ಹಾಕ್ಬೇಕು. ಕೊಟೇಶನ್ ಹಾಕ್ಲೇಬೇಕು, ಕೊಟೇಶನ್ ಹಾಕಿದ್ರೆ ಬಹಳಷ್ಟು ಇಂಪ್ರೆಸ್ ಆಗುತ್ತೆ, ಕೊಟೇಶನ್ ಹಾಕ್ಬೇಕು ನೀವು. ಓಕೆ ಸೊ ಅದಕ್ಕಾಗಿ ಏನ್ ಮಾಡ್ಬೇಕು, ನೀವು ಇಲ್ಲಿ ಒಂದಿಷ್ಟು ಬರ್ಕೊಂಡು ಇಟ್ಕೊಂಡ್ರಿ. ಓಕೆ ಪ್ರಿಪೇರ್ ಲಿಸ್ಟ್ ಆಫ್ ಕೊಟೇಶನ್ಸ್, ಕೊಟೇಶನ್ಸ್ ಗಳು ಒಂದಿಷ್ಟು ನಿಮ್ಮ ಹತ್ರ ಇರ್ಬೇಕು, ಲಿಸ್ಟ್ ಇರ್ಬೇಕು. ಎಕನಾಮಿಕ್ ಸಂಬಂಧಪಟ್ಟಂತೆ, ಭೌಗೋಳಿಕ ವಿಷಯಗಳಿಗೆ ಸಂಬಂಧಪಟ್ಟಂತೆ, ರಾಜಕೀಯಕ್ಕೆ ಸಂಬಂಧಪಟ್ಟಂತೆ, ಇತಿಹಾಸಕ್ಕೆ ಸಂಬಂಧಪಟ್ಟಂತೆ, ಇವೆಲ್ಲ ನೀವು ಮಾಡ್ಬೋದು. ಎಸ್ಪೆಷಲಿ ಮಹಾತ್ಮ ಗಾಂಧೀಜಿ ನೀವು ಬರೆದ್ರೆ, ಯು ವಿಲ್ ಗೆಟ್ ಮೋರ್ ಮಾರ್ಕ್ಸ್. ಮಹಾತ್ಮ ಗಾಂಧೀಜಿ ಅವರ ಕೊಟೇಶನ್ ಬರೆದ್ರೆ, ಮಹಾಂತೇಶ್ ಪಾಟೀಲ್ ವೆಲ್ಕಮ್ ಟು ದ ಕ್ಲಾಸ್, ಮಹಾತ್ಮ ಗಾಂಧೀಜಿ ಅವರ ಕೊಟೇಶನ್ಸ್ ಬರೆದ್ರೆ ನಿಮಗೆ ಜಾಸ್ತಿ ಮಾರ್ಕ್ಸ್ ಇದೆ. ಓಕೆ ಸೊ ಹೀಸ್ ಅ ವೆರಿ ವೆರಿ ಗ್ರೇಟ್ ಪರ್ಸನಾಲಿಟಿ. ಅವರಿಗೆ ರಾಮನ್ಗೌಡ ವೆಲ್ಕಮ್ ಟು ದ ಕ್ಲಾಸ್, ಗ್ರೇಟೆಸ್ಟ್ ಪರ್ಸನಾಲಿಟಿ ಅಂತ ಕರಿತೀವಿ ಮಹಾತ್ಮ ಗಾಂಧೀಜಿ. ನಮ್ಮ ಭಾರತದಲ್ಲಿ ಅವ್ರಿಗೆ ನಾವು ಹೆದ್ವೇಷ ಮಾಡ್ತೀವಿ, ಬಟ್ ವಿದೇಶಗಳಲ್ಲಿ ಅಥವಾ ನಮ್ಮ ಭಾರತದ ಇತಿಹಾಸದಲ್ಲಿ ಅವ್ರಿಗೆ ಬಹಳ ಪ್ರಾಮುಖ್ಯತೆ ಇದೆ. ಅವರ ಕೊಟೇಶನ್ಗಳು ನೀವು ಬರೆದ್ರೆ, ಯು ವಿಲ್ ಗೆಟ್ ಮೋರ್ ಮಾರ್ಕ್ಸ್.
ಓಕೆ ಡೆಫಿನೆಟ್ಲಿ. ನೆಕ್ಸ್ಟ್ ಪ್ರಿಪೇರ್ 50 essays. ನೀವು ಎಕ್ಸಾಮ್ ಒಳಗೆ ಹೋಗಿದ್ದ ಮುಂಚೆ 50 essays ಪ್ರಿಪೇರ್ ಮಾಡಿ, ಅಟ್ಲೀಸ್ಟ್ 35 essays ಮಾಡಿ. ನಿಮ್ಗೆ 50 ಮಾಡಕ್ ಆಗಿಲ್ಲ ಅಂದ್ರೂ ಕೂಡ 35 ಪ್ರಬಂಧಗಳನ್ನ ನೀವು ರೆಡಿ ಮಾಡ್ಕೋಬೇಕು, ರೆಡಿ ಇರ್ಬೇಕು ಪ್ರಬಂಧಗಳು. ನೀವು ಎಕ್ಸಾಮ್ ಹಾಲಲ್ಲಿ ಕುಂತು ಥಿಂಕ್ ಮಾಡಿ ಬರೀದ್ರೆ ನಿಮ್ಗೆ ಟೈಮ್ ಬಹಳ ತೊಗೊಳ್ತೀನಿ. ನಾ ಹೇಳ್ತಾರೆ ಎಕ್ಸಾಮ್ ಹಾಲಲ್ಲಿ ನೀವು ಕುತ್ಕೊಂಡು ಥಿಂಕ್ ಮಾಡಿ ಬರಿತೀನಿ ಅಂದ್ರೆ ನಿಮಗೆ ಟೈಮ್ ಬಹಳ ತೊಗೊಳುತ್ತೆ. ನೀವು ಯಾವ ತರ ಎಸ್ಸೆಗಳು ರೆಡಿ ಮಾಡ್ಬೇಕಂದ್ರೆ ನೀವು ರೆಡಿ ಮಾಡಿರೋ ಎಸ್ಸೆಲ್ ಬಂದಿರ್ಬೇಕು. ನೀವು ಇಲ್ಲಿ ರೆಡಿ ಮಾಡಿರೋ ಎಸ್ಸೆಲ್ ಎಕ್ಸಾಮ್ ಅಲ್ಲಿ ಬಂತು ಅಂದ್ರೆ ವಿತಿನ್ 15 to 20 minutes ಅಲ್ಲಿ ಬರ್ದು ಬಿಡ್ತಾರೆ ಡೆಫಿನೆಟ್ಲಿ. ಓಕೆ ಎಲ್ಲರಿಂದ ವೆಲ್ಕಮ್ ಟು ದ ಕ್ಲಾಸ್. ಅಟ್ ಲೀಸ್ಟ್ ನೀವು ಹ್ಯಾವ್ ಟು ಪ್ರಿಪೇರ್ 35 essays. 35 essays ನೀವು ರೆಡಿ ಮಾಡ್ಕೊಳ್ಬೇಕು. ಓಕೆ ಈಗ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ ಇರೋದ್ರ ಅದ್ರ ಮೇಲೆ ಮಾಡ್ಕೊಳ್ಳಿ. ಓಕೆ ಯಾವ್ದ್ಯಾವ್ದು ನೋಡಿ, ಈಗ 370 article 370, ನಾರ್ತ್ ಕರ್ನಾಟಕ ಫ್ಲಡ್, ಕ್ಲೈಮೇಟ್ ಚೇಂಜ್, ಟೆರರಿಸಂ, ಭಯೋತ್ಪಾದನೆ. ಈಗ ಮನೆ ನೋಡಿ, ಐಸಿಎಸ್ ಮುಖ್ಯಸ್ಥರನ್ನ ಎಸ್ ಚಂದ್ರಯಾನ, ಇಸ್ರೋದ ಸಾಧನೆಗಳು. ಆಮೇಲೆ ಮೊನ್ನೆ ICS ನೋಡಿ, ICS ಬಗ್ದಾದಿ ಅಂತೇಳಿ ICS ಮುಖ್ಯಸ್ಥನನ್ನ ಅಮೆರಿಕ ಮಿಲಿಟರಿ ಏನ್ ಮಾಡ್ತು, ಹೊಡೆದಾಗ್ತದೆ. ಪ್ರಮೋದ್ ವೆಲ್ಕಮ್ ಟು ದ ಕ್ಲಾಸ್. ಒಂದಿಷ್ಟು ಹಾಟ್ ಟಾಪಿಕ್ಸ್ ಇರ್ತವೆ. ಆನಂದ್ ವೆಲ್ಕಮ್ ಟು ದ ಕ್ಲಾಸ್. ಹಾಟ್ ಟಾಪಿಕ್ಸ್ ಅಂದ್ರೆ ಗೊತ್ತಾಗುತ್ತಲ್ಲ, ಹಾಟ್ ಅಂದ್ರೆ ಈಗ ಪ್ರೆಸೆಂಟ್ ಪ್ರಚಲಿತ ಘಟನೆಗಳಲ್ಲಿ ನಡಿಬೇಕು ಅವೆಲ್ಲ ವಿಷಯಗಳು. ಪ್ರಚಲಿತ ಘಟನೆಗಳಲ್ಲಿ ಅವೆಲ್ಲ ವಿಷಯಗಳು ದಿನ ಡಿಸ್ಕಷನ್ ಆಗ್ತಾ ಇರುತ್ತೆ. ರಾಜಕೀಯ ಅರಾಜಕತೆ, ನಮ್ಮ ಕರ್ನಾಟಕದಲ್ಲಿ ಅರಾಜಕತೆ ಉಂಟಾಯ್ತು. ರಾಜಕೀಯ ಅರಾಜಕತೆ, ಈಗ ಸಮ್ಮಿಶ್ರ ಸರ್ಕಾರ ಬಿತ್ತು, ಒನ್ ಸ್ಟೇಟ್ ಎಸ್. ಆಮೇಲೆ ಟ್ಯಾಕ್ಸ್ ಸಿಸ್ಟಮ್, ಮತ್ತೆ ಎಲೆಕ್ಷನ್ಗಳು ಒಮ್ಮೆ ಎಟ್ ಟೈಮ್, ತ್ರಿಬಲ್ ತಲಾಕ್. ಆಮೇಲೆ ಒಂದೇ ಟೈಮ್ಗೆ ಚುನಾವಣೆ, ಒನ್ ಕಂಟ್ರಿ ಒನ್ ಎಲೆಕ್ಷನ್ ಅಂತ ಮಾಡೋರಿದ್ದಾರೆ. ಒನ್ ಕಂಟ್ರಿ ಒನ್ ಟ್ಯಾಕ್ಸ್ ಸಿಸ್ಟಮ್ ಇದೆ. ಆಮೇಲೆ ಎಲ್ಲ ಚುನಾವಣೆಗಳು, ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, MLA MP ಎಲ್ಲ ಚುನಾವಣೆಗಳು ಏಕಕಾಲಕ್ಕೆ ಮಾಡ್ಬೇಕಂತ ಈಗ ಡಿಸ್ಕಷನ್ ಆಗ್ತಾ ಇದೆ. ಅದ್ರ ಬಗ್ಗೆ, ಅದರ ಸಾಧಕಗಳೇನು, ಬಾಧಕಗಳೇನು, ಸೈಬರ್ ಅಪರಾಧ, ವೆರಿ ಗುಡ್. ಇಂಥ ಒಂದಿಷ್ಟು 35 ಮಿನಿಮಮ್ 35 topics ನೀವು ರೆಡಿ ಮಾಡ್ಕೋಬೇಕು. ಅದಕ್ಕೆ ಕೊಟೇಶನ್, ಅದಕ್ಕೆ PDK ಎಲ್ಲ ಬರ್ದಿಟ್ಕೊಂಡಿರ್ಬೇಕು. ಬರ್ದಿಟ್ಕೊಂಡು ಅದನ್ನ ಒಂದು 10 to 20 times ಓದಿದಾಗ ಅದು ನಿಮಗೆ ಬ್ಯಾಡ್ ಆಗ್ಬಿಡುತ್ತೆ, ಮೆಮರೈಸ್ ಆಗ್ಬಿಡುತ್ತೆ. ಸೊ ಆ ತರ ಮಾಡ್ಕೊಂಡು ನೀವು ಹೋದ್ರೆ ನಿಮ್ಗೆ ಆ ಟಾಪಿಕ್ ಬಂತ್ ಅನ್ಕೊಳ್ಳಿ, 15 minutes 15 ನಿಮಿಷದೊಳಗೆ ಪರಿಸರ ಮಾಲಿನ್ಯ, ವೆರಿ ಗುಡ್. ಕ್ಲೈಮೇಟ್ ಚೇಂಜ್, ಹವಾಮಾನ ಬದಲಾವಣೆ ಬರುತ್ತೆ ನೋಡಿ, ಕ್ಲೈಮೇಟ್ ಚೇಂಜ್. ನೀವು ರೆಡಿ ಮಾಡಿರೋ ಟಾಪಿಕ್ ಅಲ್ಲಿ ಬಂತು ಅನ್ಕೊಳ್ಳಿ, 15-20 minutes ಎಸ್ಸೆ ಬರೆದು ಬಿಡ್ತಾರೆ. ಉಳಿದಕ್ಕೆ ಬೇರೆದಕ್ಕೆಲ್ಲ ಬಹಳ ಟೈಮ್ ಸಿಗುತ್ತೆ ನಿಮಗೆ. ಆರಾಮ್ಸೆ ಪೇಪರ್ ಅನ್ನು ಆರಾಮ್ಸೆ ನೀವು ಯಾವ್ದನ್ನ ಬಿಡದಂಗೆ ಆರಾಮ್ಸೆ ಮಾಡ್ಕೊಂಡ್ಬಿಡ್ತೀರಿ. ದೇರ್ ಇಸ್ ನೋ ಡೌಟ್. ಆಂಟಿ ಡಿಫೆಕ್ಷನ್ ಲಾ, ಎಸ್ ಎಕ್ಸಾಕ್ಟ್ಲಿ ರಾಜೇಶ್ವರಿ, ಥ್ಯಾಂಕ್ ಯು. ಆಂಟಿ ಡಿಫೆಕ್ಷನ್ ಯಾಕಂದ್ರೆ 10th schedule, 10th schedule ಇದೆ ನೋಡಿ, 10th anusuchi ಸಂವಿಧಾನದ 10th anusuchi ಯಾವ್ದ್ರ ಬಗ್ಗೆ ಮಾಡುತ್ತೆ, ಆಂಟಿ ಡಿಫೆಕ್ಷನ್ ಲಾ ಬಗ್ಗೆ ಮಾತನಾಡುತ್ತೆ. ಓಕೆ, ಆಂಟಿ ಡಿಫೆಕ್ಷನ್ ಅಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಅಂತ ಕರಿತೀವಿ. ಪಕ್ಷಾಂತರ ನಿಷೇಧ ಕಾಯ್ದೆ ಯಾಕಂದ್ರೆ ಅದ್ರ ಬಗ್ಗೆ ಬಹಳಷ್ಟು ಡಿಸ್ಕಷನ್ ಆಗೋ ಚಾನ್ಸಸ್ ಇದೆ. ಶರಣ್ ಏನದು ಸಮ್ ಇಸ್ರೋ ಎಕ್ಸ್ ಪೊಲೀಸ್ ರಿಫಾರ್ಮ್ಸ್, ವೆರಿ ಗುಡ್. ಓಕೆ ಶಿವ ಪಾಠಕ್ಕೆ, ಓಕೆ ಓಕೆ, ನೋ ಪ್ರಾಬ್ಲಮ್. ಓಕೆ ಇಸ್ರೋ, ಓಕೆ ಗುಡ್. ನೀವು ಪರಿಚಯನ ಶಿವ, ನೀವು ಪರಿಚಯನ ಪರಿಚಯ ಇದ್ದೀರಾ? ಭಾರತದಲ್ಲಿ ಅತ್ಯಂತ ಶುದ್ಧ ಗಾಳಿ ಇರೋದು ಯಾದಗಿರಿ ಜಿಲ್ಲೆಯಲ್ಲಿ ಮಾತ್ರ. ಓಕೆ, ಆತರ ವೈಯಕ್ತಿಕ ಮಾತಾಡ್ಬಿಡಿ. ಸೊ ಡೋಂಟ್ ಟಾಕ್ ಅಬೌಟ್, ಓಕೆ, ಪರ್ಸನಲಿ ಮಾತಾಡ್ಬಿಡಿ. ದಿಸ್ ಇಸ್ ನಾಟ್ ಅ ಪ್ಲಾಟ್ಫಾರ್ಮ್ ಫಾರ್ ಪರ್ಸನಲ್ ಟಾಕ್ಸ್. ಓಕೆ, ಸಬ್ಜೆಕ್ಟ್ ಅಷ್ಟೇ, ಇರ್ಲಿ, ನೋ ಪ್ರಾಬ್ಲಮ್. ಅಲ್ಲಿಗೆ ಬಿಟ್ಬಿಡಿ, ಅಲ್ಲಿಗೆ ಬಿಟ್ಬಿಡಿ, ಯಾರು ಮುಂದುವರ್ಸ್ಬಿಡಿ. ವಿಲ್ ಕಮ್ ಟು ದ ಕ್ಲಾಸ್. ಸೊ ಅಟ್ ಲೀಸ್ಟ್ ಯು ನೀಡ್ ಟು ಪ್ರಿಪೇರ್ 35 essays. ಪ್ರಿಪೇರ್ ಆಗ್ಲೇಬೇಕು. ಎಂತ ಟಾಪಿಕ್ ನೀವು ಪ್ರಿಪೇರ್ ಆಗ್ಬೇಕಂದ್ರೆ ಆ ಟಾಪಿಕ್ ಬರ್ಬೇಕಲ್ಲಿ, ಅದು ನಿಮ್ಗೆ ಬಹಳ ಹೆಲ್ಪ್ ಆಗುತ್ತೆ. ನಿಮ್ ಟೈಮ್ ಸೇವ್ ಆಗುತ್ತೆ. ಅಲ್ಲಿ ಕುತ್ಕೊಂಡು ಥಿಂಕ್ ಮಾಡಿ ಬರಬೇಕಾದ್ರೆ ಏನಾಗುತ್ತೆ, ಸ್ವಲ್ಪ ಕಷ್ಟ ಆಗುತ್ತೆ. ನಿಮ್ ಟೈಮ್ ಜಾಸ್ತಿ ತಗೊಳತ್ತೆ, ಬೇರೆದಕ್ಕೆಲ್ಲ ಟೈಮ್ ಸಿಗೋದು. ಓಕೆ, ನೆಕ್ಸ್ಟ್ ಈ ಒಂದು ಎಸ್ಸೆ ಉದಾಹರಣೆ ಕೊಡ್ತೀನಿ ನೋಡಿ. ಒಂದು ಉದಾಹರಣೆ, ಎಸ್ಸೆ ಯಾವ್ದಾರು ಬರೀಬೇಕು ಅಂತ ಒಂದು ಉದಾಹರಣೆ ಕೊಡ್ತೀನಿ ನಾನು. ಓಕೆ, ಸಪೋಸ್ ಫಾರ್ ಎಕ್ಸಾಂಪಲ್ ನಾನು ಯಾವ್ದು ತಗೊಳ್ತೀನಿ ಅಂದ್ರೆ ಕ್ಲೈಮೇಟ್ ಚೇಂಜ್ ತಗೊಳ್ಳೋಣ. ಓಕೆ, ಹವಾಮಾನ ಬದಲಾವಣೆ. ಓಕೆ, ಕ್ಲೈಮೇಟ್ ಚೇಂಜ್. ಕ್ಲೈಮೇಟ್ ಚೇಂಜ್ ಹವಾಮಾನ ಬದಲಾವಣೆ ಬಗ್ಗೆ ಅಂತ, ಹವಾಮಾನ ಬದಲಾವಣೆ ಅಂತ ಕರಿತೀವಿ. ಹವಾಗುಣ ಬದಲಾವಣೆ ಅಲ್ಲ, ಹವಾಗುಣ. ಆಂಟಿ ಡಿಫೆಕ್ಷನ್ ತಗೊಳ್ಳಿ ಸರ್. ಆಂಟಿ ಡಿಫೆಕ್ಷನ್ ತಗೊಂಡಿರಿ, ಅದನ್ನು ಮಾಡ್ತೇನೆ. ಓಕೆ, ಕನ್ನಡದಲ್ಲಿ ಮಾಡ್ಬೇಕಾ? ಓಕೆ, ಹವಾಮಾನ ಬದಲ ಹೇಳ್ತಾ ಇದ್ದಿಲ್ಲ, ಬಾಯಿಂದ ಹೇಳ್ತಾ ಇದ್ದೀನಿ. ಕರ್ತಾರ್ಪುರ್ ಕರಡರ್. ಓಕೆ, ಹವಾಮಾನ ಬದಲಾವಣೆ. ಓಕೆ, ಹವಾಗುಣ ಬದಲಾವಣೆ ಅಂತ ಕರಿತೀವಿ, ಹವಾಗುಣ ಬದಲಾವಣೆ ಅಥವಾ ಕ್ಲೈಮೇಟ್ ಚೇಂಜ್ ಅಂತ ಕರಿತೀವಿ. ಸೊ ಫಸ್ಟ್ ಇದಕ್ಕೆ ಒಂದು ಕೊಟೇಶನ್ ಬರೀರಿ. ಏನ್ ಬರೀತೀರಾ ಕೊಟೇಶನ್? ಮಹಾತ್ಮ ಗಾಂಧೀಜಿ ಒಂದು ಕೊಟೇಶನ್ ಬರೀರಿ. ಸೊ, ಅರ್ತ್ ಪ್ರೊವೈಡ್ಸ್ ಫಾರ್ ಎವ್ರಿ ಮ್ಯಾನ್ಸ್ ನೀಡ್, ನಾಟ್ ಫಾರ್ ಎವ್ರಿ ಮ್ಯಾನ್ಸ್ ಗ್ರೀಡ್ ಅಂತ ಇದೆ. ಈ ಭೂಮಿ ಪ್ರತಿಯೊಬ್ಬನ ಮನುಷ್ಯನ ಅವಶ್ಯಕತೆಗಳನ್ನ ಪೂರೈಸುತ್ತೆ, ಆದರೆ ಪ್ರತಿಯೊಬ್ಬ ಮನುಷ್ಯನ ದುರಾಸೆಗಳನ್ನ ಪೂರೈಸಲ್ಲ. ಓಕೆ, ಮಹಾತ್ಮ ಗಾಂಧೀಜಿ ಒಂದು ಕೊಟೇಶನ್ ಇದೆ, ಅರ್ತ್ ಪ್ರೊವೈಡ್ಸ್ ಓಕೆ ಫಾರ್ ದಿ ಎವ್ರಿ ಮ್ಯಾನ್ಸ್ ನೀಡ್,
ನಾಟ್ ಫಾರ್ ಎವ್ರಿ ಮೀನ್ಸ್ ಗ್ರೀಡ್. ಗ್ರೀಡ್ ಅಂದ್ರೆ ದುರಾಸೆ, ಅತಿ ಆಸೆ. ಈ ಭೂಮಿ ನಮ್ಗೆ ನಮ್ಗೆ ಎಷ್ಟು ಅವಶ್ಯಕತೆ ಇದೆ ಎಲ್ಲ ಒದಗಿಸಿದೆ, ಬಟ್ ಆದ್ರೆ ನಮ್ಮ ದುರಾಸೆಗಳನ್ನ ಇದು ಅದು ಪೂರೈಸಲ್ಲ ಅಂತ ಅರ್ಥ. ನಮ್ಮ ದುರಾಸೆಗಳನ್ನ ಪೂರೈಸಲ್ಲ ಅಂತ ಅರ್ಥ. ನಮ್ಮ ಮನುಷ್ಯರಿಗೆ ದುರಾಸೆ ಬಹಳ ಇದೆ. ಸಿಕ್ಕಾಪಟ್ಟೆ ಶ್ರೀಮಂತರಾಗ್ಬೇಕು, ಸಿಕ್ಕಾಪಟ್ಟೆ ದುಡ್ಡು ಮಾಡ್ಬೇಕು, ಸಿಕ್ಕಾಪಟ್ಟೆ ಎಲ್ಲ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಸಂಪತ್ತೆಲ್ಲ ಬರೀದ್ ಮಾಡ್ತಾ ಇದೀವಿ. ಭೂಮಿಯಲ್ಲಿರುವ ಖನಿಜ ಸಂಪತ್ತುಗಳು, ಪೆಟ್ರೋಲ್ ಡೀಸೆಲ್ ಎಲ್ಲ ಖಾಲಿ ಮಾಡ್ತಾ ಇದೀವಿ. ಮನುಷ್ಯರಿಗೆ ದುರಾಸೆ ಬಹಳ ಇದೆ. ಸೊ ಅದರಿಂದನೇ ಮನುಷ್ಯನ ದುರಾಸೆಯಿಂದನೇ ಕ್ಲೈಮೇಟ್ ಚೇಂಜ್ ಮ್ಯಾಕ್ಸಿಮಮ್ ಆಗ್ತಾ ಇದೆ. ಹವಾಮಾನ ಬದಲಾವಣೆ ಬರೀ ಮನುಷ್ಯನಿಂದ ಆಗಲ್ಲ, ಆ ಪ್ರಶ್ನೆ ಬೇರೆ. ಹವಾಮಾನ ಬದಲಾವಣೆ ಸ್ವಾಭಾವಿಕ ಆಗುತ್ತೆ, ನ್ಯಾಚುರಲ್ ಆಗುತ್ತೆ, ಬಟ್ ತುಂಬಾ ಪ್ರಾಬ್ಲಮ್ ಆಗ್ತಿರೋದು ಬಹಳಷ್ಟು ಸ್ಪೀಡ್ ಆಗ್ತಾ ಇದೆ. ಈಗ ಹವಾಮಾನ ಬದಲಾವಣೆ ಅನ್ನೋದು ಜಗತ್ತಿನ ನಿಯಮ, ಅದು ಹವಾಮಾನ ಬದಲಾವಣೆ ಆಗ್ತಾನೆ ಹೋಗ್ತಾ ಇದೆ. ಮುಂಚೆ ಐಸ್ ಏಜ್ ಇತ್ತು, ಐಸ್ ಏಜ್ ಅಂದ್ರೆ ಮಂಜುಗಡ್ಡೆ ಇತ್ತು, ಬರೀ ಮಂಜಿತ್ತು, ಅದೆಲ್ಲ ಕರಗೀಗ ಸಮುದ್ರ ಆಯ್ತು, ಸಮುದ್ರ ನೀರಾಯ್ತು, ನೀರಾದ್ಮೇಲೆ ಈಗ ಭೂಮಿ ಇದೆ. ಎಸ್, ಯು ಕ್ಯಾನ್ ಸೇ ದಟ್. ಈವನ್ ಬರೀ ಎಂ ಎಸ್ ಟಿ ಬರೀಬಹುದು, ಪರಿಸರ ನಾಶ, ನಮ್ಮೆಲ್ಲರ ವಿನಾಶ, ವೆರಿ ಗುಡ್. ಬಟ್ ಯಾರಾದ್ರೂ ಒಬ್ರು ಹೇಳಿದ್ರೆ, ಈಗ ರವೀಂದ್ರನಾಥ್ ಟ್ಯಾಗೂರ್, ಮಹಾತ್ಮ ಗಾಂಧೀಜಿ, ಅಂಬೇಡ್ಕರ್ ಅವರು, ಅಥವಾ ಕಾರ್ಲ್ ಮಾರ್ಕ್ಸ್, ಯಾರಾದ್ರೂ ವಿದೇಶಿಯವರು, ಯಾರಾದ್ರೂ ಐನ್ಸ್ಟೀನ್, ಅವರೆಲ್ಲ ಹೇಳಿದ್ರೆ ಇನ್ನೂ ಇಂಪ್ರೆಸ್ ಆಗುತ್ತೆ. ಯಾರು ಹೇಳಿದ್ದಿಲ್ಲ ಅಂದ್ರೆ ಕೂಡ ನಿಮ್ಮ ಸ್ವಂತ ಕೊಟೇಶನ್ ಬರೀಬೇಕು, ಏನ್ ಪ್ರಾಬ್ಲಮ್ ಇಲ್ಲ. ಹಂಗೇನಿಲ್ಲ. ಸೊ ಅದು ನೀವು ಮಹಾತ್ಮ ಗಾಂಧೀಜಿ ಅಂತ ಬರೀಬಹುದು. ಅದನ್ನ ಬರೆದಾಗ ಅಲ್ಲಿ ಬರೆದ್ಬಿಟ್ಟು, ರಾಕೇಶ್ ವೆಲ್ಕಮ್ ಟು ದ ಕ್ಲಾಸ್, ಕೆಳಗಡೆ ಮಹಾತ್ಮ ಗಾಂಧೀಜಿ ಅಂತ ಬರಿಬೇಕು ನೀವು. ಓಕೆ, ಮಹಾತ್ಮ ಗಾಂಧೀಜಿ ಅಂತ ಅವ್ರ ಹೆಸರು ಬರಿಬೇಕು ಅಂದ್ರೆ ಅದಾಗುತ್ತೆ. ಆಮೇಲೆ ಇಲ್ಲೆಲ್ಲ ಮಿಸ್ಗೈಡ್ ಮಾಡ್ಬೇಡಿ, ಸುಮ್ ಸುಮ್ನೆ ಏನೇನೋ ಬರೆದ್ಬಿಟ್ಟು ಮಹಾತ್ಮ ಗಾಂಧೀಜಿ ಹೆಸರು ಬರ್ದು ಬರ್ಬೇಡಿ. ಅಲ್ಲಿ ಸುಮ್ ಸುಮ್ನೆ ಕೆಲವ್ರು ಮಾಡ್ತೀರಾ, ಸುಮ್ಮನೆ ಏನೋ ಒಂದು ಬರ್ದು ಕೆಲ ಮಹಾತ್ಮ ಗಾಂಧೀಜಿ ಹೆಸರು ಹಾಕಿ ಬಂದ್ಬಿಡ್ತೀರ, ನೀವು ಫಸ್ಟ್ ಸಿಕ್ಕಾಕೊಂಡ್ಬಿಡ್ತೀರ. ಹೇಳ್ತೀರ ನೋಡಿ, ನೀವು ಒಂದು ಸಲ ನೀವು ಮೋಸ ಮಾಡ್ತೀರ ಅಂತ ಗೊತ್ತಾದ್ಮೇಲೆ ನಿಮ್ಮ ಮಾರ್ಕ್ಸ್ ಬರೋದೇ, 10 ಮಾರ್ಕ್ಸ್ ಕಡಿಮೆ ಮಾಡ್ಬಿಡ್ತಾನ. ಯಾಕಂದ್ರೆ ನೀವು ಚೀಟ್ ಮಾಡ್ತಾ ಇದ್ರೆ ಅಂತ ಗೊತ್ತಾಗ್ಬಿಡ್ತಾರೆ. ನಾನು ಅದಕ್ಕೆ ಹೇಳಿದ್ರೆ ಮೋಸ ಮಾಡ್ಬೇಡಿ. ಯಾವ್ದೇ ಕಾರಣಕ್ಕೂ ಇಲ್ಲಿ ನಿಮಗೆ ಮನಸ್ಸಿಗೆ ಬಂದಿದ್ದ ಡೆಫಿನೇಷನ್ ಬರ್ದಿರ್ತೀರ, ಬರೆದ್ಬಿಟ್ಟು ಮಹಾತ್ಮ ಗಾಂಧೀಜಿ ಹೆಸರಾಗಿ ಬಂದಿರ್ತೀರ. ಓಕೆ, ಡೋಂಟ್ ಡೂ ಇಟ್, ಆ ತರ ಮಾಡ್ಬೇಡಿ. ನೆಕ್ಸ್ಟ್ ನೋಡಿ, ಪೀಠಿಕೆ ಬರೀನ. ಸೊ ಪೀಠಿಕೆದಲ್ಲಿ ನಾನು ನಿನ್ನೆ ಹೇಳಿದ್ರೆ ಪೀಠಿಕೆನ ಶಬ್ದ ಬರೀಬಾರ್ದು. ಈ ಪೀಠಿಕೆನೋ ಶಬ್ದ ಬರೀಕೂಡುದು. ಪ್ಯಾರಾ ಮಾಡಿ ಸ್ಟಾರ್ಟ್ ಮಾಡ್ತಾರೆ, ಇಲ್ಲಿ ಕೊಟೇಶನ್ ಆಯ್ತಾ. ಸೊ ಈಗ ಇಲ್ಲಿ ಪೇಜ್ ಇದೆ, ಅನಾಮಿಕ ಅಂತ ಬರ್ತೀರ. ಓಕೆ, ಸೊ ಇಲ್ಲಿ ಪೇಜ್ ಇದೆ. ಓಕೆ, ಇಲ್ಲಿ ಏನ್ ಮಾಡಿದ್ರೆ ಕೊಟೇಶನ್ ಬರ್ದಿದ್ರ, ಆಮೇಲೆ ಇಲ್ಲಿ ಪ್ಯಾರಾ ಮಾಡಿ ಏನ್ ಮಾಡ್ಬೇಕು, ಪೀಠಿಕೆ ಬರೀಬೇಕು. ಪೀಠಿಕೆಯಲ್ಲಿ ಫಸ್ಟ್ ಏನ್ ಬರ್ಬೇಕು, ನಿನ್ನೆ ಕ್ಲಾಸ್ ಅಲ್ಲಿ ಹೇಳಿದ್ರೆ ಏನ್ ಬರ್ಬೇಕು ಪೀಠಿಕೆಯಲ್ಲಿ ಫಸ್ಟ್, ಯಾರು ಹೇಳಿದ್ರೆ? ಪೀಠಿಕೆಯಲ್ಲಿ ಫಸ್ಟ್ ಏನ್ ಬರ್ಬೇಕು, ಫಸ್ಟ್ ಸೆಂಟೆನ್ಸ್ ಏನ್ ಬರ್ಬೇಕು? ಡೆಫಿನಿಷನ್, ವ್ಯಾಖ್ಯಾನ, ಕೊಟೇಶನ್ ಆಗಿದೆ. ಸರ್ ವೆಲ್ಕಮ್ ಟು ದ ಕ್ಲಾಸ್. ಕೊಟೇಶನ್ ಆಗೋಗಿದೆ, ಈಗ ಆಲ್ರೆಡಿ ಕೊಟೇಶನ್ ಬರ್ದಿದ್ದೀನಿ. ಕೊಟೇಶನ್ ಏನ್ ಬರ್ದಿದ್ದೀನಿ, ನಮ್ಮ ಭೂಮಿ ಪ್ರತಿಯೊಬ್ಬ ಮನುಷ್ಯನ ಅವಶ್ಯಕತೆಗಳನ್ನ ಪೂರೈಸುತ್ತೆ, ಆದ್ರೆ ಮನುಷ್ಯನ ದುರಾಸೆಗಳನ್ನ ಪೂರೈಸಲ್ಲ. ಎಸ್ ಎಸ್, ಡೆಫಿನೇಷನ್, ಮನುಷ್ಯನ ದುರಾಸೆಗಳನ್ನ ಪೂರೈಸಲ್ಲ ಅಂತ ಒಂದು ಕೊಟೇಶನ್ ಬರ್ದ್ರಿ, ಬರೆದ್ಬಿಟ್ಟು ಇಲ್ಲಿ ಮಹಾತ್ಮ ಗಾಂಧೀಜಿ ಬರ್ದ್ರಿ. ನೆಕ್ಸ್ಟ್ ಪೀಠಿಕೆ ಸ್ಟಾರ್ಟ್ ಮಾಡ್ಬೇಕಲ್ಲ, ಪೀಠಿಕೆ ಸ್ಟಾರ್ಟ್ ಮಾಡ್ಬೇಕಾದಾಗ ಫಸ್ಟ್ ಸ್ಟೇಟ್ಮೆಂಟ್, ದ ಫಸ್ಟ್ ಸ್ಟೇಟ್ಮೆಂಟ್ ಇಟ್ ಸೆಲ್ಫ್ ಶುಡ್ ಬಿ ದ ಡೆಫಿನಿಷನ್, ವ್ಯಾಖ್ಯಾನ ಕೊಡ್ಬೇಕು. ಏನ್ ಕೊಡಿದ್ರ, ಹವಾಮಾನ ಬದಲಾವಣೆ ಅಂದ್ರೆ ಏನು, ಯಾರು ಹೇಳ್ತಾರೆ? ವಾಟ್ ಯು ಮೀನ್ ಬೈ ಕ್ಲೈಮೇಟ್ ಚೇಂಜ್? ನೋಡಿ, ಡೆಫಿನೇಷನ್ ಅಂಡರ್ಲೈನ್ ಮಾಡ್ಬೇಡಿ. ನಾನು ನಿಮ್ಗೆ ಹೇಳಿದ್ರೆ ಅಂಡರ್ಲೈನ್ ಮಾಡ್ಬೇಕು. ಯಾವ್ದಕ್ಕೆ ಅಂಡರ್ಲೈನ್ ಮಾಡ್ಬೇಕಂದ್ರೆ, ನಿನ್ನೆ ಕ್ಲಾಸ್ ಅಲ್ಲಿ ಹೇಳಿದ್ರೆ ಬರೀ ಶಬ್ದಕ್ಕೆ ಮಾತ್ರ ಅಂಡರ್ಲೈನ್ ಮಾಡ್ಬೇಕು, ಹೋಲ್ ವಾಕ್ಯಕ್ಕೆ ಅಂಡರ್ಲೈನ್ ಮಾಡಬಾರ್ದು. ಬರೀ ಶಬ್ದಕ್ಕೆ ಮಾತ್ರ ಅಂಡರ್ಲೈನ್ ಮಾಡ್ಬೇಕು, ವಾಕ್ಯಕ್ಕೆ ಅಂಡರ್ಲೈನ್ ಮಾಡ್ಕೂಡುದು. ಪೀಠಿಕೆಯಲ್ಲಿ ಮಾಡಕ್ ಹೋಗ್ಬೇಡಿ, ಪೀಠಿಕೆಯಲ್ಲಿ ಅಂಡರ್ಲೈನ್ ಅವಶ್ಯಕತೆ ಇಲ್ಲ. ಯಾರು ಹೇಳ್ತೀರ? ಅವು ವೇರಿಯೇಷನ್ಸ್ ಆಫ್ ಎಂಟೈರ್ ಕ್ಲೈಮೇಟ್ ಅಂಡ್ ಎಕಾಲಜಿ ಡೆಫಿನೇಷನ್. ದಿಸ್ ಎಮ್ ಎಸ್ ಟಿ ಡೆಫಿನೇಷನ್ ಆಗಲ್ಲ. ನೋಡಿ, ಇನ್ನೊಂದ್ಸಲ ಥಿಂಕ್ ಮಾಡಿ. ವೇರಿಯೇಷನ್ಸ್ ಅಂದ್ರೆ ಯಾವ ತರ ವೇರಿಯೇಷನ್ಸ್? ಗ್ಲೋಬಲ್ ವಾರ್ಮಿಂಗ್ ಇಸ್ ದ ರೀಸನ್ ಫಾರ್ ದಿ ಕ್ಲೈಮೇಟ್ ಚೇಂಜ್. ಓಕೆ, ದಟ್ ಇಸ್ ಆಲ್ಸೋ ನಾಟ್ ಎ ಡೆಫಿನೇಷನ್. ಅದು ಕೂಡ ಡೆಫಿನೇಷನ್ ಅಲ್ಲ. ಐ ಆಮ್ ಟಾಕಿಂಗ್ ಅಬೌಟ್ ಡೆಫಿನೇಷನ್. ಹವಾಮಾನ ಬದಲಾವಣೆ ಅಂದ್ರೇನು? ಹಂಸಶ್ರೀ, ವೆಲ್ಕಮ್ ಟು ದ ಕ್ಲಾಸ್. ಒಂದು ದಿನದಲ್ಲಿ ಆದ ಬದಲಾವಣೆ ಹವಾಮಾನ? ನೋ, ನೀವು ವೆದರ್ ಮತ್ತು ಕ್ಲೈಮೇಟ್ ಬಗ್ಗೆ ಮಾತಾಡ್ತಾ ಇದಾರೆ, ಕ್ಲೈಮೇಟ್ ಮತ್ತು ವೆದರ್ ಬಗ್ಗೆ ಮಾತಾಡ್ತಾ ಇದಾರೆ ಶರಣು. ಐಸ್ ಕರಿಬಹುದು, ಹೆವಿ ರೈನ್ ಫಾಲ್, ಎಮ್ ಎಸ್ ಟಿ. ಈಗ ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ, ಹೆವಿ ರೈನ್ ಫೀಲ್ ಎಲ್ಲಿದೆ? ಈ ವರ್ಷ ಅಷ್ಟೇ ಇದೆ, 4 ವರ್ಷದಿಂದ ಬರಗಾಲ ಇದೆ ಇಂಡಿಯಾದಲ್ಲಿ, ಎಸ್ಪೆಷಲಿ ಕರ್ನಾಟಕದಲ್ಲಿ.
ಅಲ್ಪಾವಧಿ ಕಾಲದಲ್ಲಿ ವಾಯುಗುಣ ಬದಲಾವಣೆ. ವಾಯುಗುಣ ಬದಲಾವಣೆ ಅಂದ್ರೆ ಅಲ್ಪಾವಧಿ ಅಲ್ಲ, ವಾಯುಗುಣ ಅಂದ್ರೆ ದೀರ್ಘಾವಧಿ. ಅಲ್ಪಾವಧಿಯಲ್ಲಿ ವೆದರ್, ವೆದರ್ ಚೇಂಜ್ ದಿ ಚೇಂಜಿಂಗ್ ದ ಕ್ಲೈಮೇಟ್ ಓಕೆ. ಹೆಚ್ಚು ಮಳೆ ಆಗುವುದನ್ನು, ಹೆಚ್ಚು ಮಳೆ ಸಂಬಂಧ ಇಲ್ಲ 20 ವರ್ಷಗಳಲ್ಲಿ, 20-30 ವರ್ಷಗಳಲ್ಲಿ ಓಕೆ. ಸೊ ಓಕೆ, ಸಮ್ ಆಫ್ ಯು ಟೆಲಿಂಗ್ ಯು, ಬಟ್ ನಾ ಒಂದ್ ಹೇಳ್ತೀನಿ ನಿಮಗೆ, ಡೆಫಿನೇಷನ್ ಶುಡ್ ಬಿ ಕರೆಕ್ಟ್ ಇರ್ಬೇಕು. ಡೆಫಿನೇಷನ್ ಏನಂದ್ರೆ ಹವಾಮಾನ ಬದಲಾವಣೆ, ಕ್ಲೈಮೇಟ್ ಚೇಂಜ್ ಅಂದ್ರೆ ಗ್ರಾಜುವಲ್ ಇನ್ಕ್ರೀಸ್ ಇನ್ ದ ಟೆಂಪರೇಚರ್ ಆಫ್ ದಿ ಗ್ಲೋಬಲ್, ದಟ್ಸ್ ಇಟ್. ಎಸ್, ರೈಸ್ ಟೆಂಪರೇಚರ್, ಇದು ಬಂತು ನೋಡಿ ಎಂ ಎಸ್. ಈಗ ಇಲ್ಲಿ ಕ್ಲೈಮೇಟ್ ಚೇಂಜ್ ಅಂದ್ರೆ ಇಲ್ಲಿ ವರ್ಷ ವರ್ಷ ಏನಾಗ್ತಾ ಇದೆ, ವರ್ಷ ವರ್ಷ ಏನಾಗ್ತಾ ಇದೆ, ನೀವು ಅಬ್ಸರ್ವ್ ಮಾಡಿ, ಬಿಸಿಲು ಜಾಸ್ತಿ ಆಗ್ತಾ ಇದೆ, ವರ್ಷ ವರ್ಷ ಬಿಸಿಲು ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ನಾವು ಹವಾಮಾನ ಬದಲಾವಣೆ ಅಂತೀವಿ. ವರ್ಷ ವರ್ಷ ಬಿಸಿಲು ಕಡಿಮೆ ಆಗ್ತಿಲ್ಲ. ನಾವು ಚಿಕ್ಕವರಿದ್ದಾಗ ಬಿಸಿಲು ಕಡಿಮೆ ಇತ್ತು. ಬೆಂಗಳೂರಲ್ಲಿ ನೋಡಿ, ಬೆಂಗಳೂರಲ್ಲಿ 30 ಡಿಗ್ರಿ ದಾಟ್ತಿರ್ಲಿಲ್ಲಂತೆ, 30 ಡಿಗ್ರಿ ಕ್ರಾಸ್ ಆಗ್ತಿದ್ದಲ್ಲಂತೆ. ಈಗ 38-40 ಬಂದಿದೆ ಬೆಂಗಳೂರಲ್ಲಿ ಓಕೆ. ನಾರ್ತ್ ಕರ್ನಾಟಕ ನೋಡಿ, ನಾರ್ತ್ ಕರ್ನಾಟಕ ಈ ಸಲ 43-44 ಬಂದಿದೆ, 45 ವರೆಗೂ ಬಂದಿದೆ. ಮುಂಚೆ ನಾವು ಇಷ್ಟು ಬರ್ತಾನೆ ಇರಲಿಲ್ಲ ಓಕೆ. ಯು ಗಾಟ್ ದ ಪಾಯಿಂಟ್. ಕ್ಲೈಮೇಟ್ ಚೇಂಜ್ ಇಸ್ ನಥಿಂಗ್ ಬಟ್ ಎ ಗ್ರಾಜುವಲ್ ಇನ್ಕ್ರೀಸ್ ಇನ್ ದ ಟೆಂಪರೇಚರ್ ಆಫ್ ದಿ ಗ್ಲೋಬಲ್, ದಟ್ಸ್ ಇಟ್. ನಮ್ಮ ಜಗತ್ತಿನಲ್ಲಿ ಟೆಂಪರೇಚರ್ ನಲ್ಲಿ ಉಷ್ಣಾಂಶದಲ್ಲಿ ಆಗುವ ಏರಿಕೆ, ನಿಧಾನಗತಿಯ ಏರಿಕೆ ಕ್ಲೈಮೇಟ್ ಚೇಂಜ್, ದಟ್ಸ್ ಇಟ್. ಸಿಂಪಲ್ ಇದೆ, ಬೇರೆ ಏನಿಲ್ಲ. ಈಗ ಕ್ಲೈಮೇಟ್ ಚೇಂಜ್ ಆದ ತಕ್ಷಣ ಹೆಚ್ಚು ಕಡಿಮೆ ಅಂತ ಬರೀತೀವಿ ನಾವು. ಹೆಚ್ಚು ಕಡಿಮೆ ಇಲ್ಲ, ಬರೀ ಹೆಚ್ಚಾಗ್ತದೆ, ಕಡಿಮೆ ಆಗ್ತಿಲ್ಲ. ಹೆಚ್ಚು ಕಡಿಮೆ ಉಷ್ಣಾಂಶದಲ್ಲಿ ಹೆಚ್ಚು ಕಡಿಮೆ ಅಂತ ಬರೀತಾರೆ ಬಹಳ ಜನ. ನೋ, ದಟ್ ಇಸ್ ಅ ರಾಂಗ್ ಸ್ಟೇಟ್ಮೆಂಟ್, ರಾಂಗ್ ಡೆಫಿನೇಷನ್. ಹೆಚ್ಚು ಕಡಿಮೆ ಆಗ್ತಿಲ್ಲ, ಬರೀ ಹೆಚ್ಚಾಗ್ತಾ ಇದೆ. ನೋಡಿ ನೀವು ಟೆಂಪರೇಚರ್ ಎಲ್ಲಿ ಕಡಿಮೆ ಆಗ್ತಾ ಇದೆ, ಇಟ್ ಈಸ್ ಗ್ರಾಜುವಲಿ ಇನ್ಕ್ರೀಸಿಂಗ್. ಗ್ರಾಜುವಲಿ ಅಂದ್ರೆ ನಿಧಾನಕ್ಕೆ ಒಂದು ಜಗತ್ತಿನ ಉಷ್ಣಾಂಶ, ಎಕೋ ಎಫೆಕ್ಟ್, ಎಫೆಕ್ಟ್ಸ್ ಏನಂದ್ರೆ ಸಿ ಎಫ್ ಸಿ ಎಫೆಕ್ಟ್ಸ್ ಓಕೆ ಓಕೆ. ಸೊ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ಸಿಂಪಲ್ ಡೆಫಿನೇಷನ್ ಇದೆ, ಕ್ಲೈಮೇಟ್ ಚೇಂಜ್ ನಥಿಂಗ್ ಬಟ್ ಗ್ರಾಜುವಲ್ ಇನ್ಕ್ರೀಸ್ ಇನ್ ದ ಟೆಂಪರೇಚರ್ ಆಫ್ ದಿ ಗ್ಲೋಬಲ್. ಜಗತ್ತಿನ ಉಷ್ಣಾಂಶದಲ್ಲಿ ನಿಧಾನಗತಿಯ ಏರಿಕೆಯನ್ನೇ, ನಾವು ಕ್ಲೈಮೇಟ್ ಚೇಂಜ್ ಅಂತ ಕರಿತೀವಿ ಅಷ್ಟೇ. ಕೇವಲ ಬಿಸಿಲು ತಾಪಮಾನ ಅಷ್ಟೇ. ಎಸ್, 100%, ಐ ಆಮ್ ಟೆಲಿಂಗ್ ಯು ದಟ್ ದಟ್ ಈಸ್ ದ ಓನ್ಲಿ ಥಿಂಗ್. ಆನಂದ್, ದಟ್ ಈಸ್ ದ ಓನ್ಲಿ ಥಿಂಗ್. ಬಸು, ವೆಲ್ಕಮ್ ಟು ದ ಕ್ಲಾಸ್ ಓಕೆ. ಓಜನ್ ಸೌಗಳು ಏನದು ವಿನಯ್ ಕುಮಾರ್. ಸೊ ಓನ್ಲಿ ಗ್ರಾಜುವಲ್ ಇನ್ಕ್ರೀಸ್ ಇನ್ ದ ಟೆಂಪರೇಚರ್, ದಟ್ಸ್ ಇಟ್. ಕ್ಲೈಮೇಟ್ ಚೇಂಜ್ ಇಸ್ ನಥಿಂಗ್ ಬಟ್ ಉಷ್ಣಾಂಶದಲ್ಲಿ ಹೆಚ್ಚಾಗ್ತದೆ, ಅದಷ್ಟೇ, ಬೇರೆ ಏನಿಲ್ಲ. ನೀವು ಬಹಳಷ್ಟು ಕನ್ನಡ ಬುಕ್ ಅಲ್ಲಿ ನೋಡಿದೀನಿ ನಾನು, ಬೇರೆ ಬೇರೆ ಡೆಫಿನೇಷನ್ ಬರ್ತೀನಿ, ದೋಸ್ ಆರ್ ದ ರಾಂಗ್ ಡೆಫಿನೇಷನ್ಸ್. ನೀವು ಒಂದ್ಸಲ ನೀಟಾಗಿ ನೀವೆಲ್ಲ ಚೆಕ್ ಮಾಡಿ ನೋಡಿ, ಇಟ್ಸ್ ಆಲ್ ಅಬೌಟ್ ಇನ್ಕ್ರೀಸ್ ಇನ್ ದ ಟೆಂಪರೇಚರ್. ಇಟ್ಸ್ ಆಲ್ ಅಬೌಟ್ ಇನ್ಕ್ರೀಸ್ ಇನ್ ದಿ ಗ್ಲೋಬಲ್ ಟೆಂಪರೇಚರ್ ಓಕೆ. ಒಂದಂದ್ರೆ ಕ್ಲೈಮೇಟ್ ಅನ್ನೋದು ಒಂದ್ ದಿವಸದಲ್ಲ, ಫಸ್ಟ್ ಇನ್ನೊಂದು ಡೆಫಿನೇಷನ್ ತಿಳ್ಕೊಳ್ಳಿ, ಇನ್ನೊಂದು ಫಸ್ಟ್ ಏನ್ ತಿಳ್ಕೊಳ್ಳಿ. ಕ್ಲೈಮೇಟ್ ಅಂದ್ರೇನು, ವೆದರ್ ಅಂದ್ರೆ ತಿಳ್ಕೊಳ್ಳಿ ಓಕೆ. ಕ್ಲೈಮೇಟ್ ಅಂದ್ರೇನು, ವೆದರ್ ಅಂದ್ರೇನು, ವೆದರ್ ಮತ್ತೆ ಕ್ಲೈಮೇಟ್, ವೆದರ್ ಅಂದ್ರೇನು, ಕ್ಲೈಮೇಟ್ ಅಂದ್ರೇನು ತಿಳ್ಕೊಳ್ಳಿ. ಅಂದ್ರೆ ಕ್ಲೈಮೇಟ್ ಅಂದ್ರೆ ಇದು, ಇಟ್ಸ್ ಫಾರ್ ಲಾಂಗ್ ಟರ್ಮ್. ಈಗ ಸಿಮ್ಲಾ, ಹಿಮಾಚಲ ಪ್ರದೇಶದಲ್ಲಿ ಅಲ್ಲೆಲ್ಲ ಹೋದ್ರೆ ಕ್ಲೈಮೇಟ್ ಸೂಪರ್ ಆಗಿದೆ ಅಂತ ಹೇಳ್ತೀವಿ. ಕ್ಲೈಮೇಟ್ ಅಂದ್ರೆ ದೀರ್ಘಾವಧಿ. ವೆದರ್ ಅಂದ್ರೆ ಅಲ್ಪಾವಧಿ. ಬೆಳಿಗ್ಗೆ ಬಿಸಿಲು ಇರುತ್ತೆ, ಮಧ್ಯಾಹ್ನ ಮಳೆ ಬರುತ್ತೆ. ಇವತ್ತು ವೆದರ್ ಸರಿ ಇಲ್ಲ ಅಂದ್ರೆ, ಕ್ಲೈಮೇಟ್ ಸರಿ ಇಲ್ಲ ಅನ್ನಲ್ಲ. ಹಾ, ವೆದರ್ ಅಂದ್ರೆ ಇಟ್ಸ್ ಇಷ್ಟು ಶಾರ್ಟ್ ಟರ್ಮ್. ಒಂದು ದಿವಸಕ್ಕೆ, 2 ದಿವಸಕ್ಕೆ, 10 ದಿವಸಕ್ಕೆ, ಇಟ್ಸ್ ಫಾರ್ ಶಾರ್ಟ್ ಟರ್ಮ್, ಅಲ್ಪಾವಧಿ. ಕ್ಲೈಮೇಟ್ ಅಂದ್ರೆ ಲಾಂಗ್ ಟರ್ಮ್. ಈಗ ಬೆಂಗಳೂರು ಕ್ಲೈಮೇಟ್ ಸೂಪರ್ ಆಗಿದೆ ಅಂತಾರೆ. ಬೆಂಗಳೂರು ಕ್ಲೈಮೇಟ್ ಯಾಕೆ ಚೆನ್ನಾಗಿದೆ ಅಂದ್ರೆ ಅಲ್ಲಿ ಬಿಸಿಲು ಕಡಿಮೆ ಇದೆ, ಕ್ಲೈಮೇಟ್ ಚೆನ್ನಾಗಿದೆ ಬೆಂಗಳೂರು ಅಂತ ಅಂತಾರೆ. ಕ್ಲೈಮೇಟ್ ಅಂತ ಕರೀತಾರೆ ವೆದರ್ ಅಲ್ಲಿ. ಬಟ್ ಇವತ್ತು ಏನಾದ್ರೂ ಬೆಳಿಗ್ಗೆ ಬಿಸಿಲು ಇತ್ತು, ಮಧ್ಯಾಹ್ನ ಮಳೆ ಬಂತು, ಇವತ್ತು ವೆದರ್ ಸರಿ ಇಲ್ಲ ಅಂತಾರೆ. ಸಡನ್ ಚೇಂಜಸ್ ಆಗುತ್ತೆ. ವೆದರ್ ಅಂದ್ರೆ ಅಲ್ಪಾವಧಿ, ಕ್ಲೈಮೇಟ್ ಅಂದ್ರೆ ವಾಯುಗುಣ ಅಂದ್ರೆ ಹವಾಮಾನ ಅಂದ್ರೆ ಲಾಂಗ್ ಟರ್ಮ್. ಕ್ಲೈಮೇಟ್ ಅಂದ್ರೆ ಲಾಂಗ್ ಟರ್ಮ್ ಓಕೆ. ಸೊ ಅದನ್ನ ನೋಡ್ಕೊಳ್ಳಕ್ಕೆ. ಸೊ ನೀವು ಫಸ್ಟ್ ಕೊಟೇಶನ್ ಬರೀದಿರಾ, ರಮ್ಯಾ ವೆಲ್ಕಮ್ ಟು ದ ಕ್ಲಾಸ್. ನೀವು ಫಸ್ಟ್ ಕೊಟೇಶನ್ ಬರೀಬೇಕು, ಮಹಾತ್ಮ ಗಾಂಧಿ ಒಂದು ಕೊಟೇಶನ್ ಬರೀದಿರ, ಆಮೇಲೆ ನೀವು ಪಿಟಿಕೆ ಸ್ಟಾರ್ಟ್ ಮಾಡ್ತೀರಾ. ಪಿಟಿಕೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಫಸ್ಟ್ ಡೆಫಿನೇಷನ್ ಬರಬೇಕು. ಡೆಫಿನೇಷನ್ ಇಲ್ಲದೆ ಅದು ಪಿಟಿಕೆ ಅನ್ನಂಗಿಲ್ಲ ನಾವು. ಮಹಾಂತ್ ವೆಲ್ಕಮ್ ಟು ದ ಕ್ಲಾಸ್. ಯು ಗಾಟ್ ದ ಪಾಯಿಂಟ್. ದೇರ್ ಮಸ್ಟ್ ಬಿ ಡೆಫಿನೇಷನ್ ಇರಬೇಕು. ಡೆಫಿನೇಷನ್ ನಾನು ಹೇಳಿದೆ, ದ ಗ್ರಾಜುವಲ್ ಇನ್ಕ್ರೀಸ್ ಇನ್ ದಿ ಗ್ಲೋಬಲ್ ಟೆಂಪರೇಚರ್, ದಟ್ ಇಸ್ ನಥಿಂಗ್ ಬಟ್ ಎ ಕ್ಲೈಮೇಟ್ ಚೇಂಜ್. ಇನ್ನು ನೀವು 4-5 ಸೆಂಟೆನ್ಸ್ ನ ಬರೀಬೇಕು ಕ್ಲೈಮೇಟ್ ಚೇಂಜಿಂಗ್ ಸಂಬಂಧಪಟ್ಟಂತೆ. ಇನ್ನು 4 ಏನು ಬರೀದ್ರೆ, ಇನ್ನು 4-5 ಸೆಂಟೆನ್ಸ್. ಹವಾಮಾನ ಬದಲಾವಣೆ ಅನ್ನೋದು ಇದು ನೈಸರ್ಗಿಕ ಮತ್ತು ಮಾನವ ನಿರ್ಮಿತ ಎರಡು. ಹವಾಮಾನ ಬದಲಾವಣೆ ಅನ್ನೋದು ನೈಸರ್ಗಿಕ ಮತ್ತು ಮಾನವ ನಿರ್ಮಿತ ಎರಡು ಅಂತ ಬರೀಬೇಕು ಓಕೆ. ಹವಾಮಾನ ನೆಕ್ಸ್ಟ್ ಎರಡು ಸೆಂಟೆನ್ಸ್ ಆಯ್ತಾ. ಫಸ್ಟ್ ಏನ್ ಬರ್ರಿ, ಇಲ್ಲಿ ಒಂದ್ಸಲ ಅರೇಂಜ್ ಮಾಡ್ತೀನಿ ನೋಡಿ ಓಕೆ. ಈಗ ಹವಾಮಾನ ಬದಲಾವಣೆ ಬಗ್ಗೆ ಬರೀತಾ ಇದ್ರೆ ಫಸ್ಟ್ ಏನ್ ಮಾಡಿದ್ರಿ, ಒಂದು ಕೊಟೇಶನ್ ಬರ್ದ್ರ. ಕೊಟೇಶನ್ ಆದ್ಮೇಲೆ ಪಿಟಿಕೆ ಸ್ಟಾರ್ಟ್ ಮಾಡಿದಿರ. ಇಲ್ಲಿ ಪೇಜ್ ಇದೆ, ಈ ಪೇಜ್ ಇದೆ. ಸೊ ಈಗ ಇಲ್ಲಿ ಪ್ಯಾರಾ ಮಾಡಿ ಪಿಟಿಕೆ ಅನ್ನೋ ಶಬ್ದ ಬರಿಬೇಡಿ. ಇಲ್ಲಿ ಪ್ಯಾರಾ ಮಾಡಿ ಏನ್ ಮಾಡಿದ್ರೆ ಪಿಟಿಕೆ ಬರೆದ್ರೆ ಪಿಟಿಕೆ ಇಲ್ಲಿ ಫಸ್ಟ್ ಸೆಂಟೆನ್ಸ್ ಏನ್ ಬರ್ದ್ರೆ, ಡೆಫಿನೇಷನ್ ಬರ್ದ್ರೆ.
ಅದಂದ್ರೆ ಏನು ಅಂತ ಬರ್ದ್ರಿ, ಅದೇಂದ್ರೆ ಅಂತ ಬರ್ದ್ರಿ. ಓಕೆ ಇಲ್ಲಿ ಮುಗಿತು. ನೆಕ್ಸ್ಟ್ ಇಲ್ಲಿ ಒಂದ್ ಸೆಂಟೆನ್ಸ್ ಮುಗಿತು. ಸೆಕೆಂಡ್ ಎರಡನೇ ಸೆಂಟೆನ್ಸ್ ಏನ್ ಬರೀತಾರೆ ಅಲ್ಲಿ ಕಂಟಿನ್ಯೂ ಮಾಡಿ, ಮತ್ತೆ ಇಲ್ಲಿ ಕೆಳಗಡೆ ಪಾಯಿಂಟ್ ಹಾಕಿ ಬರ್ದಿದ್ರ 1, 2, 3 ಪಾಯಿಂಟ್ಸ್ ಹಾಕಿದ್ರ ಅಂತಾರೆ. ನೋ. ಸೆಕೆಂಡ್ ಪಾಯಿಂಟ್ ಏನ್ ಬರೀ, ಕ್ಲೈಮೇಟ್ ಚೇಂಜ್ ಅನ್ನೋದು ಇದು ಸ್ವಾಭಾವಿಕ ಮತ್ತು ಮಾನವ ನಿರ್ಮಿತ ಎರಡರಿಂದ ಆಗ್ತಾ ಇದೆ. ಓಕೆ ನೆಕ್ಸ್ಟ್ ನೋಡಿ. ಸೊ ನೆಕ್ಸ್ಟ್ ಇನ್ನೊಂದ್ ಸೆಂಟೆನ್ಸ್ ಏನ್ ಬರೀಬಹುದು ನೀವು, ಕ್ಲೈಮೇಟ್ ಚೇಂಜ್ ಅನ್ನೋದು, ಹವಾಮಾನ ಬದಲಾವಣೆ ಅನ್ನೋದು ವಾಟ್ ಯು ಕ್ಯಾನ್ ರೈಟ್ ಅಂದ್ರೆ ಒನ್ ಮೋರ್ ಸೆಂಟೆನ್ಸ್. ಇದು ಏನದು ಜಗದ ನಿಯಮ, ಅದು ಬದಲಾವಣೆ ಅನ್ನೋದು ಜಗದ ನಿಯಮ, ಬದಲಾವಣೆ ಆಗ್ತಾ ಇರುತ್ತೆ. ಯಾಕಂದ್ರೆ ಜಗತ್ತಿನಲ್ಲಿ ಎಲ್ಲ ಬದಲಾವಣೆ ಆಗ್ತಾ ಇದೆ. ಈ ಮೊದಲು ಈಗ ಹಿಮಾಲಯ ಪರ್ವತಗಳಿದೆ ನೋಡಿ, ಅಲ್ಲಿ ಮೊದಲು ಸಮುದ್ರ ಇತ್ತು, ತೆತಿ ಸಮುದ್ರ ಇತ್ತು, ತೆತಿ ಸಮುದ್ರ, ಈಗ ಅದು ಹಿಮಾಲಯ ಪರ್ವತಗಳಾಗಿದೆ. ಓಕೆ ಯಾವಾಗಲೂ ಬದಲಾವಣೆ ಆಗುತ್ತೆ. ಮೊದಲು ಸಮಾಜದಲ್ಲಿ ಬರೀ ಎತ್ತಿನ ಗಾಡಿ ಸೈಕಲ್ ಗಳಿತ್ತು, ಈಗೆಲ್ಲ ಬೈಕು, ಈಗೆಲ್ಲ ಮೋಟರ್ ವೆಹಿಕಲ್ಸ್ ಇದೆ. ಮುಂಚೆ ನೀವು ಅಮೆರಿಕ ಹೋಗಬೇಕಾದ್ರೆ 3-3 ತಿಂಗಳು ಹಡಗುಗಳಲ್ಲಿ ಹೋಗಬೇಕಾಗಿತ್ತು, ಬಟ್ ಈಗ ಫ್ಲೈಟ್ ಅಲ್ಲಿ ಹೋಗ್ತೀರಾ, 15 ಗಂಟೆ 16 ಗಂಟೆಲಿ ಹೋಗ್ತೀರಾ. ನೆಕ್ಸ್ಟ್ ಎಲಾನ್ ಮಸ್ಕ್ ಏನ್ ಮಾಡ್ತಾ ಇದ್ದಾರೆ ಹೇಳಿ. ಓಕೆ ಚಂದು, ವೆಲ್ಕಮ್ ಟು ದ ಕ್ಲಾಸ್. ನೆಕ್ಸ್ಟ್ ಅಮೆರಿಕದಿಂದ ಇಂಡಿಯಾಗೆ ಬರೀ 40 ಮಿನಿಟ್ಸ್ ಅಲ್ಲಿ ಬರಬಹುದು ಅಂತಿದ್ಮೇಲೆ, ಎಲಾನ್ ಮಸ್ಕ್ ಕೇಳಿದ್ರ, ಸ್ಪೇಸ್ ಎಕ್ಸ್ ಕಂಪನಿ ಓನರ್ ಎಲಾನ್ ಮಸ್ಕ್, ಮತ್ತೆ ಟೆಸ್ಲಾ ಅಂತ ಕಂಪನಿ ಇದೆ. ಟೆಸ್ಲಾ ಅಂದ್ರೆ ಎಲೆಕ್ಟ್ರಿಕಲ್ ಕಾರ್ಸ್, ಎಲೆಕ್ಟ್ರಿಕಲ್ ಕಾರ್ಸು, ಮತ್ತೆ ನಿರಂತರ ಬದಲಾವಣೆ. ಸೊ ಟೆಸ್ಲಾ ಕಂಪನಿ ಓನರ್ ಮತ್ತೆ ಸ್ಪೇಸ್ ಎಕ್ಸ್, ನಮ್ದು ಇಸ್ರೋ ಮತ್ತೆ ನಾಸಾ ಹೆಂಗಿದೆಲ್ಲ, ಹಂಗ ಒಂದು ಪ್ರೈವೇಟ್ ಏಜೆನ್ಸಿ ಇದೆ. ಸದಾ ವೆಲ್ಕಮ್ ಟು ದ ಕ್ಲಾಸ್. ಆದ್ರೆ ಓನರ್ ಎಲಾನ್ ಮಸ್ಕ್, ಇಟ್ಸ್ ಈಸ್ ಅ ವೆರಿ ವೆರಿ ಇಂಟೆಲಿಜೆಂಟ್ ಗಾಯ್. ಅವ್ರೇನ್ ಮಾಡ್ತಾ ಇದಾರೆ ಈಗ, ನೆಕ್ಸ್ಟ್ ಮನುಷ್ಯರನ್ನ ರಾಕೆಟ್ ಗಳಲ್ಲಿ ಕೂಡ್ಸೋದು, ರಾಕೆಟ್ ಗಳಲ್ಲಿ. ಈಗ ರಾಕೆಟ್ ಲಾಂಚ್ ಉಡಾವಣೆ ಮಾಡಲ್ವ, ರಾಕೆಟ್ ಗಳಲ್ಲಿ ಕೂಡಿಸಿ ರಾಕೆಟ್ ಉಡಾವಣೆ ಮಾಡಿ ಬಿಟ್ಟು ಬಿಡೋದು, ಬಂದ ಇಂಡಿಯಾ ಬಂದು ರೀಚ್ ಆಗುತ್ತೆ. ಈಗ ಇಂಡಿಯಾದಿಂದ ಅಮೆರಿಕಕ್ಕೆ 18 ಗಂಟೆ 20 ಗಂಟೆ ಜರ್ನಿ ಇದೆ ಫ್ಲೈಟ್ ಅಲ್ಲಿ, ವಿಮಾನಗಳಲ್ಲಿ. ಮುಂಚೆ ಹಡಗುಗಳಲ್ಲಿ 3-3 ತಿಂಗಳು ಇತ್ತು, ಈಗ ವಿಮಾನಗಳಲ್ಲಿ 18 ಗಂಟೆ 20 ಗಂಟೆ ಇದೆ. ಅದನ್ನ ಈಗ 1 ಗಂಟೆ ಗಳಿಸೋದಿದ್ದಾರೆ. ಇನ್ಮೇಲೆ ವಿಮಾನಗಳ ಬದಲು ಇನ್ಮೇಲೆ ರಾಕೆಟ್ ಗಳಲ್ಲಿ ಮನುಷ್ಯರನ್ನ ತಂದ್ಬಿಡೋದು, ಹಾರ್ಸ್ ಬಿಟ್ರೆ ಬಂದು ಇಲ್ಲಿ ಇಂಡಿಯಾದಲ್ಲಿ ಬಂದು ಲ್ಯಾಂಡಿಂಗ್. 40 ಮಿನಿಟ್ಸ್ ಮ್ಯಾಕ್ಸಿಮಮ್, 40 ಮಿನಿಟ್ಸ್. ಓಕೆ ಅಂದ್ರೆ ಜಗತ್ತು ಬದಲಾಗ್ತಾನೆ ಹೋಗುತ್ತೆ. ಮುಂಚೆ ಹಳ್ಳಿಗಳಲ್ಲಿ ಎತ್ತಿನ ಗಾಡಿ ಸೈಕಲ್ ಗಳು ನೋಡ್ತಿದ್ವಿ, ಈಗೆಲ್ಲ ವೆಹಿಕಲ್ಸ್ ನೋಡ್ತೀವಿ, ಕಾರ್ಗಳು ನೋಡ್ತೀವಿ, ಎಲ್ಲ ನೋಡ್ತೀವಿ. ಹಂಗೇನೆ ಹವಾಮಾನ ಕೂಡ ಬದಲಾವಣೆ ಆಗ್ತಾನೆ ಹೋಗುತ್ತೆ. ದರ್ ಇಸ್ ನಥಿಂಗ್, ದರ್ ಇಸ್ ನೋ ಸರ್ಪ್ರೈಸ್. ಬಟ್ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದ್ರೆ, ನೀವು ಈ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡು, ಇಲ್ಲಿ ಹವಾಮಾನ ಬದಲಾವಣೆ ಆಗೋದು ತಪ್ಪಲ್ಲ, ಆದ್ರೆ ಹವಾಮಾನ ಬದಲಾವಣೆ ಆಗುವ ಒಂದು ರೇಟ್ ಇದೆಯಲ್ಲ, ರೇಟ್ ಅಂದ್ರೆ ದರ, ತುಂಬಾ ಸ್ಪೀಡ್ ಆಗ್ತಾ ಇದೆ. ದಟ್ ಇಸ್ ಅ ಪ್ರಾಬ್ಲಮ್. ಈ ಗೋಟ್ ದ ಪಾಯಿಂಟ್. ಹವಾಮಾನ ಬದಲಾವಣೆ ಆಗೋದು ತಪ್ಪಲ್ಲ, ಆದ್ರೆ ಹವಾಮಾನ ಬದಲಾವಣೆ ನಿಧಾನಕ್ಕೆ ಆಗ್ತಿಲ್ಲ, ಬಹಳ ಫಾಸ್ಟ್ ಹೋಗ್ತಿದೆ. ಅದ ಕಾರಣ ನಾವು ಮಾನವ ನಿರ್ಮಿತ. ಅದ ಕಾರಣ ಏನು? ಮಾನವ ನಿರ್ಮಿತ. ಮಾನವ ನಿರ್ಮಿತ ಏನಿದೆ? ನಾವು ಮೋಟರ್ ವೆಹಿಕಲ್ ಗಳಿದಾವೆ, CFC, ಗ್ಲೋಬಲ್ ವಾರ್ಮಿಂಗ್ ಗ್ಯಾಸಸ್ ಕೇಳಿದ್ರಲ್ಲ, ಜಾಗತಿಕ ತಾಪಮಾನದ ಗ್ಯಾಸಸ್ಗಳು, ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, ಸಲ್ಫುರಿಕ್ ಆಸಿಡ್, ಸೋ ಮೆನಿ ಥಿಂಗ್ಸ್. ಓಕೆ CFC, ಕ್ಲೋರೋಫ್ಲೋರೋ ಹೈಡ್ರೋ ಕಾರ್ಬನ್ಸ್. ಓಕೆ ಹೇಳಿ ಚಂದು, ಎನಿ ಪ್ರಾಬ್ಲಮ್? ಚಂದು ಏನಾದ್ರು ಇದೆಯಾ, ಏನಾದ್ರು ಕೇಳ್ಬೇಕಾ? ಓಕೆ, ಗ್ರೀನ್ ಹೌಸ್ ಗ್ಯಾಸಸ್. ಓಕೆ ಸೊ ಏನಾಗ್ತಾ ಇದೆ, ಪರಿಸರದ ಮಾರಣ ಹೋಮ ಮಾಡ್ತಾ ಇದ್ರು. ಓಕೆ ಅಶೋಕ್, ವೆಲ್ಕಮ್ ಟು ದ ಕ್ಲಾಸ್. ಈಗ ಹವಾಮಾನ ನೀವು ಎಸ್ಸೆಯಲ್ಲಿ ಬರಿಬೇಕಾದಾಗ ಏನ್ ಮಾಡ್ತೀರಿ, ಹವಾಮಾನ ಬದಲಾವಣೆ ಕೆಟ್ಟದಂತ ಬಿಂಬಿಸ್ತೀರಿ. ನಿಮ್ ಎಸ್ಸೆಯಲ್ಲಿ ಬಿಂಬಿಸ್ತೀರಿ, ಹಂಗ ಬರಿಬೇಡಿ. ಹವಾಮಾನ ಬದಲಾವಣೆ, ಕ್ಲೈಮೇಟ್ ಚೇಂಜ್ ಅನ್ನೋದು ಕೆಟ್ಟದಲ್ಲ, ಅದು ಜಗದ ನಿಯಮ, ಜಗತ್ತಿನ ನಿಯಮ. ಬದಲಾವಣೆ ಅನ್ನೋದು ಜಗತ್ತಿನ ನಿಯಮ ಆಗ್ತಾನೆ ಇದೆ. ಬಟ್ ಪ್ರಾಬ್ಲಮ್ ಏನು, ಸಮಸ್ಯೆ ಏನಂತ ನೀವು ಎಕ್ಸ್ಪ್ಲೈನ್ ಮಾಡ್ಬೇಕಲ್ಲಿ. ಸಮಸ್ಯೆ ಏನು ಅಂದ್ರೆ, ಅದು ಆಗುತ್ತಿರುವುದು ರೇಟ್ ಇದೆಯಲ್ಲ, ಸ್ಪೀಡ್ ಇದೆಯಲ್ಲ, ಸ್ಪೀಡ್ ಜಾಸ್ತಿ ಇದೆ. ಈಗ ಫಾರ್ ಎಕ್ಸಾಂಪಲ್, ಈಗ ಎಕ್ಸಾಂಪಲ್ ಕೊಡ್ತೀನಿ. ಬಳ್ಳಾರಿಯಲ್ಲಿ ನಾವು ನೆಕ್ಸ್ಟ್ 40-50 ವರ್ಷಕ್ಕೆ ಮಾಡುವಂತ ಗಣಿಗಾರಿಕೆ ರೆಡ್ಡಿ ಸಹೋದರರು ಬರೀ 2-3 ವರ್ಷದಲ್ಲಿ ಮಾಡಿಬಿಟ್ಟಿದ್ದಾರೆ. ದಟ್ ಈಸ್ ವೆರಿ ಡೇಂಜರಸ್. ಸೆಕೆಂಡ್ ಪೇಪರ್ ಯಾವ್ದು? ಮಲ್ಟಿಪಲ್ ಚಾಯ್ಸ್. ಅದೇ ತಾನೆ ಸೆಕೆಂಡ್ ಪೇಪರ್ ತಾನೆ, ಅದೇ ತಾನೆ ಸೆಕೆಂಡ್ ಪೇಪರ್ ಯಾವುದು? ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಸರ್. ಸಂಜೀವ್, ಬರ್ತೀನಿ ಕ್ವಶನ್ಸ್ ಆನ್ಸರ್ ಮಾಡ್ಬೇಕು ಹೇಳ್ತೀನಿ. ನಿನ್ನೆ ಕ್ಲಾಸ್ ಅಲ್ಲಿ ಹೇಳಿದೀನಿ, ಬಟ್ ಪರವಾಗಿಲ್ಲ, ರಿಪೀಟ್ ಮಾಡ್ತೀನಿ. ಓಕೆ GK, ಓಕೆ GK 150 ಮಾರ್ಕ್ಸ್. ಓಕೆ 100 ಕ್ವಶನ್ಸ್ ಇರುತ್ತೆ, 150 ಮಾರ್ಕ್ಸ್ ಕೌಂಟ್ ಮಾಡ್ತಾರೆ, ಹೇಳ್ತೇನೆ. ಓಕೆ ಸೊ ಪ್ರಬಂಧ ನಾನು ಕಂಪ್ಲೀಟ್ ಮಾಡ್ತೀನಿ, ಇಲ್ಲಿ ಪ್ರಬಂಧ ಕಂಪ್ಲೀಟ್ ಮಾಡಿದ್ರೆ ಬರ್ತೀನಿ. ಓಕೆ ಸೊ ಪಟ್ಟಿ ಏನಿದೆ, ಸೊ ನಾನು ಏನ್ ಹೇಳ್ತಾ ಇದ್ದೆ, ಏನು ಯಾವ ಟಾಪಿಕ್ ಡಿಸ್ಕಸ್ ಮಾಡ್ತಾ ಮಾಡ್ತಾ ಇದ್ದೆ ನನಗೆ. ಓಕೆ ಸೊ ಬಿಡಿ. ಸೊ ಏನಾಗ್ತಾ ಇದೆ, ಕ್ಲೈಮೇಟ್ ಚೇಂಜ್ ಅನ್ನೋದು ಪ್ರಾಬ್ಲಮ್ ಅಲ್ಲ. ಸೊ ಕ್ಲೈಮೇಟ್ ಚೇಂಜ್, ಬಳ್ಳಾರಿ, ಸಾರಿ ಥ್ಯಾಂಕ್ಸ್ ಸಂಜೀವ್ ಅಣ್ಣ ಅನ್ನೋದು. ಬಳ್ಳಾರಿ ರೆಡ್ಡಿಸ್ ಏನ್ ಮಾಡಿದಾರೆ, 40-50 ವರ್ಷ ಮಾಡ್ಬೇಕಾಗಿದೆ ಗಣಿಗಾರಿಕೆನ ಬರೀ 2-3 ವರ್ಷದಲ್ಲಿ ಮಾಡಿಬಿಟ್ಟಿದ್ದಾರೆ. ಸೊ ದಟ್ ಈಸ್ ವೆರಿ ಡೇಂಜರ್ಸ್. ಅವ ಅದೇನಾಗುತ್ತೆ, ಬಹಳಷ್ಟು ಪರಿಸರ ಮಾಲಿನ್ಯ ಆಗ್ಬೋದು, ಸಿಕ್ಕಾಪಟ್ಟೆ ಪರಿಸರ ಮಾಲಿನ್ಯ ಆಗ್ಬಿಡುತ್ತೆ. ಓಕೆ ಹಂಗಿದೆ. ಸೊ ಅದಕ್ಕಾಗಿ ಏನ್ ಮಾಡ್ತಾ ಇದ್ರೆ, ಸ್ಪೀಡ್ ಇದೆಯಲ್ಲ, ಬಹಳ ಸ್ಪೀಡ್ ಅಲ್ಲಿ ಮಾಡ್ತಾ ಇದೀವಲ್ಲ, ಅದು ಡೇಂಜರಸ್.
ಹವಾಮಾನ ಬದಲಾವಣೆ ತಪ್ಪಲ್ಲ, ಹವಾಮಾನ ಬದಲಾವಣೆ ಒಂದು ಬದಲಾವಣೆ ಆಗುತ್ತಿರುವ ಒಂದು ರೇಟ್ ಇದೆಯಲ್ಲ, ಅದರ ದರ ಇದೆಯಲ್ಲ, ತುಂಬಾ ಡೇಂಜರ್ಸ್. ಅದನ್ನು ಬರಿಬೇಕು ನೀವು. ನೀವು ಎಕ್ಸಾಮ್ ಅಲ್ಲಿ ಕ್ಲಾರಿಟಿ ಕೊಡಬೇಕು. ಆ ಪ್ರಬಂಧ ಬರಿಬೇಕಾದ್ರೆ ನಿಮಗೆ ಫಸ್ಟ್ ಆಫ್ ಆಲ್ ಆ ಸಬ್ಜೆಕ್ಟ್ ಬಗ್ಗೆ ತುಂಬಾ ಕ್ಲಾರಿಟಿ ಇರಬೇಕು. ನೀವು ಆನ್ಸರ್ ಬರಿಬೇಕಾದ್ರೂ ತುಂಬಾ ಕ್ಲಾರಿಟಿಯಿಂದ ಸೂಕ್ಷ್ಮದಿಂದ ಬರಿಬೇಕು. ನೀವ್ ಏನ್ ಮಾಡ್ಬಿಡ್ತೀರಿ, ಕ್ಲೈಮೇಟ್ ಚೇಂಜ್ ಆಗ್ತಾನ ಬರೀ ಕೆಟ್ಟದ ಕೆಟ್ಟದ್ ಬರ್ಕೊಂಡು ಹೋಗ್ತೀರಿ. ಕ್ಲೈಮೇಟ್ ಚೇಂಜ್ ಹಂಗ್ ಮಾಡುತ್ತೆ, ದೀಕ್ಷಾ ವೆಲ್ಕಮ್ ಟು ದ ಕ್ಲಾಸ್, ನಮ್ಮ ಕ್ಲೈಮೇಟ್ ಚೇಂಜ್ ಆ ತರ ಪ್ರಾಬ್ಲಮ್ ಇದೆ, ಹೆಂಗಿದೆ, ಅದ್ರ ನೆಗೆಟಿವಿಟಿ ಅದನ್ನ ತಗೊಂಡು ಹೋಗ್ತೀರಾ. ಪಾಸಿಟಿವಿಟಿ ಬರೆಯದೇ ಇಲ್ಲ, ಪಾಸಿಟಿವ್ ಆಸ್ಪೆಕ್ಟ್ ಇದೆ. ಇನ್ನೊಂದು ಕ್ಲೈಮೇಟ್ ಚೇಂಜ್ ಏನ್ ಆಸ್ಪೆಕ್ಟ್ ಆಗಿ ಆಸ್ಪೆಕ್ಟ್ ಇದೆ ಹೇಳಿದ್ವಿ, ನೆಗೆಟಿವ್ ಬರೀತೀರಾ. ಕ್ಲೈಮೇಟ್ ಚೇಂಜ್ ಏನಾಗುತ್ತೆ, ಐಸ್ ಕರಗುತ್ತೆ, ಟೆಂಪರೇಚರ್ ದಿನ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಟೆಂಪರೇಚರ್ ಜಾಸ್ತಿ ಆದಾಗ ಐಸ್ ಕರಗುತ್ತೆ, ಅಂಟಾರ್ಟಿಕ್ದಲ್ಲಿ ಐಸ್ ಕರಗಿ ಸಮುದ್ರ ಮಟ್ಟ ಜಾಸ್ತಿ ಆಗ್ತೈತಿ, ಅವೆಲ್ಲ ಬರೀತೀರಿ, ಬಂದ್ ಹೇಳಿದ್ರಿ. ಓಕೆ, ಸೊ ಪಿ ಟಿ ಕೆಲ ಡೆಫಿನೇಷನ್ ಬರ್ದ್ರ, ಡೆಫಿನೇಷನ್ ಬರೆದ್ಮೇಲೆ ಅದ್ರ ಬಗ್ಗೆ ಒಂದ್ ಎರಡ್ ಮೂರು ಸೆಂಟೆನ್ಸ್ ಬರಿಬೇಕು ಪಿ ಟಿ ಕೆಲಿ. ಸೊ ಬರಿಬೇಕು. ನೆಕ್ಸ್ಟ್ ಬಾಡಿ ಪಾರ್ಟ್ ಅಲ್ಲಿ ಬರಿಬೇಕು ಕ್ಲೈಮೇಟ್ ಚೇಂಜ್ ಇಂದ ಆಗುವ ಅನುಕೂಲಗಳು ಮತ್ತು ಅನಾನುಕೂಲಗಳು. ಓಕೆ, ಅದರ ಲಕ್ಷಣಗಳು, ಮೆರಿಟ್ಸ್, ಡಿಮೆರಿಟ್ಸ್ ಎಲ್ಲ ಬರಿಬೇಕು. ಸೊ ನೀವೇನ್ ಮಾಡ್ತೀರ, ಡಿಮೆರಿಟ್ಸ್ ಅಷ್ಟೇ ಬರೆದು ಬಿಡ್ತೀರ, ಅದರ ಅನಾನುಕೂಲಗಳು ಅಷ್ಟೇ ಬರೀತೀರ, ಮೆರಿಟ್ಸ್ ಬರೆಯದೇ ಇಲ್ಲ. ಯಾರು ಹೇಳ್ತೀರ ಕ್ಲೈಮೇಟ್ ಚೇಂಜ್ ಒಂದು ಮೆರಿಟ್ಸ್, ಹವಾಮಾನ ಬದಲಾವಣೆ ಅನುಕೂಲತೆಗಳು ಏನಿದೆ. ಅನಾನುಕೂಲತೆಗಳು ಹೇಳ್ತೀರಾ, ನಿಮ್ಗೆಲ್ಲ ಓದಿರ್ತೀರ ಏನಂದ್ರೆ ಸಮುದ್ರದ ಮಟ್ಟ ಜಾಸ್ತಿ ಆಗುತ್ತೆ, ಅಂಟಾರ್ಟಿಕಾ ಐಸ್ ಕರಗ ಹೋಗುತ್ತೆ, ಆಮೇಲೆ ಮಳೆ ಸರಿಯಾದ ಸಮಯಕ್ಕೆ ಬರಲ್ಲ, ಋತುಮಾನಗಳಲ್ಲಿ ವೇರಿಯೇಷನ್ ಆಗುತ್ತೆ, ಬಿಸಿಲಿನಿಂದ, ಸೂರ್ಯನ ಬಿಸಿಲುಗಳಿಂದ ರೋಗಗಳು ಬರುತ್ತೆ, ಕ್ಯಾನ್ಸರ್ ಬರುತ್ತೆ, ಇವೆಲ್ಲ ಅನಾನುಕೂಲತೆಗಳು. ಕ್ಲೈಮೇಟ್ ಚೇಂಜ್ ಆಗುವ ಅನಾನುಕೂಲತೆಗಳು ನೀವು ಓದವರಿಗೆ ನಿಮ್ಗೆ ಗೊತ್ತಿರುತ್ತೆ. ಬಟ್ ನಾನೇನು ಕೇಳ್ದೆ ಅಂದ್ರೆ, ವಾಟ್ ಆರ್ ದ ಮೆರಿಟ್ಸ್, ಅನುಕೂಲತೆಗಳಿವೆ ಕ್ಲೈಮೇಟ್ ಚೇಂಜ್ ಆಗುವ ಅನುಕೂಲತೆ, ಅದನ್ನು ಬರೀವಿ. ಯಾರು ಹೇಳ್ತಾರೆ ಕ್ಲೈಮೇಟ್ ಹವಾಮಾನ ಬದಲಾವಣೆ ಅನುಕೂಲತೆಗಳೇನು, ಅನಾನುಕೂಲತೆಗಳು ಬಿಟ್ಬಿಡಿ, ಅನುಕೂಲ ಇದಾವ ಅಂತ ಇದಾವೆ, ಎಕ್ಸಾಕ್ಟ್ಲಿ ಇದಾವೆ, ಅದನ್ನೇ ಕೇಳ್ತಾ ಇದ್ದೀನಿ. ವಾಟ್ ಆರ್ ದ ಮೆರಿಟ್ಸ್ ಆಫ್ ದಿ ಕ್ಲೈಮೇಟ್ ಚೇಂಜ್, ಇದಾವೆ ಇದಾವೆ. ಹಾ, ಸೌರಶಕ್ತಿ ವಿದ್ಯುತ್ ಇದೆ, ವೆರಿ ಗುಡ್, ವಿದ್ಯುತ್ ಉತ್ಪಾದನೆ ಮಾಡ್ಬೋದಲ್ಲ, ಸೋಲಾರ್ ಎನರ್ಜಿ ತಯಾರು ಮಾಡ್ಬೋದು ತಾನೆ, ಬಿಸಿಲು ಜಾಸ್ತಿ ಇದ್ರೆ ಒಳ್ಳೇದ ತಾನೆ, ಗುಡ್. ಮಾರುತಗಳು ಬೀಸುತ್ತೆ, ಓಕೆ, ಮಾರುತಗಳು, ಓಕೆ, ರಿನ್ಯೂವಲ್ ಎನರ್ಜಿ, ಓಕೆ, ಪವನ, ಓಕೆ, ಮಾರುತಗಳು, ಓಕೆ, ತಂತ್ರಜ್ಞಾನ ಯಾವ ತರ, ಯಾವ ತರ, ಕುಮಾರ್ ಆಲ್ಮೇಲ್ ಯಾವ ತರ ಹೆಲ್ಪ್ ಆಗುತ್ತೆ ತಂತ್ರಜ್ಞಾನ, ವಿಂಡ್ ಪವರ್, ಓಕೆ ಓಕೆ, ನೋ ಪ್ರಾಬ್ಲಮ್, ವಿಂಡ್ ಪವರ್, ಸೋಲಾರ್ ಪವರ್, ಓಕೆ ಓಕೆ, ನೋ ಪ್ರಾಬ್ಲಮ್. ಸೊ ಕ್ಲೈಮೇಟ್ ಚೇಂಜ್ ಮತ್ತೇನಿದೆ, ಮತ್ತೇನು ಅಡ್ವಾಂಟೇಜ್ ಇದೆ, ವಾಟ್ ಆರ್ ದ ಮೆರಿಟ್ಸ್ ಆಫ್ ಕ್ಲೈಮೇಟ್ ಚೇಂಜ್, ಕ್ಲೈಮೇಟ್ ಚೇಂಜ್ ಹವಾಮಾನ ಬದಲಾವಣೆಯಿಂದ ಆಗುವ ಅನುಕೂಲತೆಗಳೇ. ವಾಟ್ ಇಸ್ ದ ಸ್ಪೆಷಲ್ ಅಂದ್ರೆ, ಕ್ಲೈಮೇಟ್ ಚೇಂಜ್ ಬಿಸಿಲು ಜಾಸ್ತಿ ಆಗುತ್ತಾ, ಸೊ ಬಿಸಿಲು ಜಾಸ್ತಿ ಆಗೋದ್ರಿಂದ ನಮ್ಗೆ ಸೋಲಾರ್ ವಿಂಡ್ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ, ಜಾಸ್ತಿ ಪವರ್ ಉತ್ಪತ್ತಿ ಮಾಡ್ಬೋದು ನೀವು. ಓಕೆ, ಸೋಲಾರ್ ಪವರ್ ಅದು ಬಿಟ್ಟು ಹೇಳಿ, ಅದು ಬಿಟ್ಟು ಹೇಳಿ, ವಿಟಮಿನ್ ಸಿ, ವೆರಿ ಗುಡ್, ಓಕೆ, ವಿಟಮಿನ್ ಸಿ ನಾರ್ಮಲ್ ಬಿಸಿಲಲ್ಲಿ ಸಿಗುತ್ತೆ, ಬಟ್ ಬಿಸಿಲು ಜಾಸ್ತಿ ಆದ್ರೆ ತುಂಬಾ ಕಷ್ಟ. ವಿಟಮಿನ್ ಸಿ ಅಂತ ಹೇಳಬಹುದು ಬಟ್ ಬೇಡ. ಓಕೆ, ಎನ್ವಿರಾನ್ಮೆಂಟ್, ಬಸ್ಸು ಯಾವ ತರ ಎನ್ವಿರಾನ್ಮೆಂಟ್, ಬಂದ್ ಹೇಳ್ತೀನಿ. ಕ್ಲೈಮೇಟ್ ಚೇಂಜ್ ಅಂತ ನೀವು ಏನು ಎಲ್ಲ, ಓಕೆ, ಬಾಷ್ಪೀಕರಣ, ಓಕೆ. ಸೊ ಕ್ಲೈಮೇಟ್ ಚೇಂಜ್ ಅಂದ್ರೆ ಸಪೋಸ್ ಹವಾಮಾನ ಬದಲಾವಣೆ ಇರ್ಲಿಲ್ಲ ಅಂದ್ರೆ, ಹವಾಮಾನ ಬದಲಾವಣೆ ಯಾವ ತರ ಆಗ್ತದೆ, ನಾನು ನಿಮ್ಗೆ ಹೇಳಿದ ಕಾರಣಗಳೇನಂದ್ರೆ ಗ್ರೀನ್ ಹೌಸ್ ಗ್ಯಾಸಸ್. ಓಕೆ, ಸೊ ಗ್ರೀನ್ ಹೌಸ್ ಗ್ರೀನ್ ಫಸ್ಟ್ ಅದ್ರ ಬೇಸಿಕ್ ಹೇಳ್ಬಿಡ್ತೀನಿ, ಹವಾಮಾನ ಬದಲಾವಣೆ ಬೇಸಿಕ್ ಹೇಳ್ಬಿಡ್ತೀನಿ, ಈಗ ಅರ್ತ್ ಇದೆ. ಓಕೆ, ಈ ಬೇಸಿಕ್ ತಿಳ್ಕೊಳ್ಳಿ, ಹವಾಮಾನ ಬದಲಾವಣೆಗೆ ಹೆಂಗ್ ಕಾರಣ ಅಂತ ನಾನು ನಿಮ್ಗೆ ಹೇಳ್ತೀನಿ. ಟೆಂಪರೇಚರ್ ಇನ್ಕ್ರೀಸ್ ಆಗ್ತದೆ, ಯಾಕೆ ಟೆಂಪರೇಚರ್ ಜಾಸ್ತಿ ಆಗ್ತದೆ ಅಂತ ಫಸ್ಟ್ ತಿಳ್ಕೊಬೇಕಲ್ಲ. ಓಕೆ, ಪರಿಸರ ಸಮತೋಲನ. ಓಕೆ, ಈಗೇನಾಗುತ್ತೆ, ನಾವು ಯಾವ್ದಕ್ಕೆ ಉಷ್ಣಾಂಶ ಅಂತ ಕರಿತೀವಿ, ಟೆಂಪರೇಚರ್ ಅಂದ್ರೆ ಏನು ಫಸ್ಟ್ ತಿಳ್ಕೊಳ್ಳ. ಉಷ್ಣಾಂಶ ಅಂತ ಯಾವ್ದು ಕರಿತೀವಿ ಅಂದ್ರೆ, ಸೂರ್ಯನಿಂದ ಬರುವ ಕಿರಣಗಳಿಗೆ ನಾವು ಉಷ್ಣಾಂಶ ಅನ್ನಲ್ಲ, ಸೂರ್ಯನಿಂದ ಕಿರಣಗಳು ಬಂದು ಭೂಮಿಗೆ ಬಡಿದು ವಾಪಸ್ ಹೋಗ್ತಾ ನೋಡಿ, ಅದಕ್ಕೆ ನಾವು ಉಷ್ಣಾಂಶ ಅಂತ ಕರಿತೀವಿ. ಈಗ ನೋಡಿ, ಇಲ್ಲಿ ಸೂರ್ಯ ಇದಾನೆ, ಓಕೆ, ಇಲ್ಲಿ ಭೂಮಿ ಇದೆ, ಇದು ಅರ್ತ್ ಇದೆ. ಓಕೆ, ಈ ಸೂರ್ಯನಿಂದ ಕಿರಣಗಳು ಬರ್ತವೆ, ಶಾರ್ಟ್ ಫಾರ್ಮ್ ಅಲ್ಲಿ ಇರ್ತವೆ, ಶಾರ್ಟ್ ವೇವ್ಸ್ ಅಂತ ಕರಿತೀವಿ, ತುಂಬಾ ಶಾರ್ಟ್ ವೇವ್ಸ್, ತುಂಬಾ ಸ್ಪೀಡ್ ಅಲ್ಲಿ ಇರುತ್ತೆ. ಶಾರ್ಟ್ ವೇವ್ಸ್ ಬಂದು ಭೂಮಿಗೆ ಬಡದ್ ಬಿಡುತ್ತೆ. ಓಕೆ, ಶಾರ್ಟ್ ವೇವ್ಸ್ ಅಂದ್ರೆ ತುಂಬಾ ಸ್ಪೀಡ್ ಅಲ್ಲಿ ಬರುತ್ತೆ, ಭೂಮಿಯ ವಾತಾವರಣವನ್ನ ಕಾಯಿಸಲ್ಲ, ವಾತಾವರಣದಲ್ಲಿ ಟಚ್ ಆಗೋದಿಲ್ಲ. ಸಪೋಸ್ ಈಗ ಇಲ್ಲೊಂದು ಪೇಪರ್, ಈ ಟೇಬಲ್ ಇದೆ, ಟೇಬಲ್ ಮೇಲೆ ಏನ್ ಮಾಡಿದೀನಿ, ಪೇಪರ್ ಇಟ್ಟಿದ್ದೀನಿ, ಪೇಪರ್ ಮೇಲೆ ಪೆನ್ ಇಟ್ಟಿದ್ದೀನಿ, ಆ ಪೇಪರ್ ಪಟ್ ಅಂತ ಜಗದಿನ, ಪೇಪರ್ ಪಟ್ಟ ಜಗದ ಪೆನ್ ಅಲ್ಲೇ ಇರುತ್ತೆ, ಅಲ್ಲಡ, ಪೆನ್ನಿನ ಮೇಲೆ ಯಾವುದೇ ಪರಿಣಾಮ ಬೀರಲ್ಲ ಪೇಪರ್, ಯಾಕಂದ್ರೆ ನಾನು ಪೇಪರ್ ತುಂಬಾ ಸ್ಪೀಡ್ ಆಗಿ ಜಗಿದೀನಿ. ಓಕೆ, ಎಸ್, ಸಮುದ್ರ ನೀರು ಆವೇಗ ಮಳೆ ಬರುತ್ತೆ, ಓಕೆ, ಗುಡ್. ಓಕೆ, ಸೊ ತುಂಬಾ ಸ್ಪೀಡ್ ಆಗಿದ್ರೆ ನಾನು ಅದನ್ನೇ ಪೇಪರ್ ಮೇಲೆ ಪೆನ್ ಇಟ್ಟಿದ್ರಲ್ಲ, ಪೇಪರ್ ನಿಧಾನ ಜಗಿದ್ರೆ ಪೆನ್ನು ಬರುತ್ತೆ, ಸ್ಪೀಡ್ ಆಗಿದ್ರೆ ಅದರದ್ದು ಪರಿಣಾಮ ಕಡಿಮೆ ಇರುತ್ತೆ. ಸೊ ಹೀಗಾಗಿ ಏನಾಗುತ್ತೆ, ಸೂರ್ಯನಿಂದ ಬರುವ ಕಿರಣಗಳು ಉಷ್ಣಾಂಶ ಅಲ್ಲ, ಸೂರ್ಯನ ಕಿರಣಗಳು ಭೂಮಿಗೆ ಬಡದ್ಮೇಲೆ ಏನಾಗುತ್ತೆ, ಭೂಮಿಗೆ ಬಡದ ಏನಾಗುತ್ತೆ, ವಾಪಸ್ ಹೋಗ್ತವೆ, ಭೂಮಿ ಒಳಗೆ ಬಿಡ್ಕೊಳಲ್ಲ, ಭೂಮಿ ಏನ್ ಮಾಡಲ್ಲ, ಒಳಗೆ ಬಿಡ್ಕೊಳಲ್ಲ, ಭೂಮಿ ಏನ್ ಮಾಡುತ್ತೆ,
ಮತ್ತೆ ಸೂರ್ಯನ ಕಿರಣಗಳನ್ನು ವಾಪಸ್ ಕಳಿಸಿದ್ವು. ವಾಪಸ್ ಕಳಿಸಬೇಕಾದ್ರೆ ಲಾಂಗ್ ವೇವ್ಸ್ ಆಗ್ತವೆ, ಲಾಂಗ್ ವೇವ್ಸ್, ತುಂಬಾ ಲಾಂಗ್ ವೇವ್ಸ್ ಆಗ್ತವೆ. ಸೊ ಲಾಂಗ್ ವೇವ್ಸ್ ಆಗಿ ಅಂದ್ರೆ ಲಾಂಗ್ ವೇವ್ಸ್ ಹೋಗ್ಬೇಕಾದ್ರೆ ನಿಧಾನಕ್ಕೆ ಹೋಗ್ತವೆ, ಯಾಕಂದ್ರೆ ಎನರ್ಜಿ ಕಳ್ಕೊಂಡ್ಬಿಟ್ಟಿದೆ. ಸೂರ್ಯನ ಕಿರಣಗಳು ಭೂಮಿ ಬಂದು ಬಂದ್ಮೇಲೆ ವಾಪಸ್ ಹೋಗ್ಬೇಕಾದ್ರೆ ತಮ್ಮ ಶಕ್ತಿ ಕಳ್ಕೊಂಡ್ಬಿಟ್ಟಿರ್ತಾರೆ, ನಿಧಾನಕ್ಕೆ ಹೋಗ್ತವೆ. ನಿಧಾನಕ್ಕೆ ಹೋಗ್ಬೇಕಾದ್ರೆ ಭೂಮಿಯ ವಾತಾವರಣ ಕಾಯಿಸ್ತಾ ಹೋಗ್ತವೆ, ಭೂಮಿಯ ವಾತಾವರಣವನ್ನ ಕಾಯಿಸ್ತವೆ, ಭೂಮಿ ಹತ್ರ ಜಾಸ್ತಿ ಕಾಯಿಸ್ತವೆ. ಸೊ ಮೇಲೆ ಹೋದಂಗೆಲ್ಲ ನಿಮ್ಗೆ ಗೊತ್ತಿದ್ದಲ್ಲ, ಮೇಲೆ ಹೋದಂಗೆಲ್ಲ ಟೆಂಪರೇಚರ್ ಕಡಿಮೆ ಆಗ್ತಾ ಹೋಗುತ್ತೆ. ಭೂಮಿಯಿಂದ ಮೇಲೆಗಳು ಹೋದಾಗೆಲ್ಲ ಟೆಂಪರೇಚರ್ ಕಡಿಮೆ ಆಗುತ್ತೆ, ಯಾಕಂದ್ರೆ ಇಲ್ಲಿ ಅರ್ತ್ ಆಕ್ಟ್ಸ್ ಆಸ್ ಎ ಸೋರ್ಸ್ ಆಫ್ ಎನರ್ಜಿ. ಓಕೆ ಓಕೆ, ಅರ್ತ್ ಆಕ್ಟ್ಸ್ ಆಸ್ ಎ ಸೋರ್ಸ್ ಆಫ್ ಎನರ್ಜಿ. ಇಲ್ಲಿ ಇಲ್ಲಿ ಶಕ್ತಿಯ ಒಂದು ಮೂಲ ಸೂರ್ಯ ಅಲ್ಲ, ಶಕ್ತಿಯ ಒಂದು ಮೂಲ ಇಲ್ಲಿ ಭೂಮಿ ಆಗುತ್ತೆ. ಹೀಗಾಗಿ ಏನಾಗುತ್ತೆ, ಭೂಮಿಯಿಂದ ಮೇಲೆಗಳು ಹೋದಂಗೆಲ್ಲ ಟೆಂಪರೇಚರ್ ಕಡಿಮೆ ಆಗುತ್ತೆ, ಉಷ್ಣಾಂಶ ಕಡಿಮೆ ಆಗುತ್ತೆ. ಬಟ್ ಏನಾಗ್ತಾ ಇದೆ, ಈಗ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದ್ರೆ, ಗ್ರೀನ್ ಹೌಸ್ ಗ್ಯಾಸಸ್ ಒಂದಿಷ್ಟು ನಾವೆಲ್ಲ ಈಗ ಪೆಟ್ರೋಲ್ ಡೀಸೆಲ್ ಎಲ್ಲ ಬಳಕೆ ಮಾಡ್ತೀವಲ್ಲ, ವೆಹಿಕಲ್ಗಳು, ಇಂಡಸ್ಟ್ರಿಗಳು, ದೊಡ್ಡ ದೊಡ್ಡ ಕೈಗಾರಿಕೆಗಳು, ಇವೆಲ್ಲ CFC ಇವೆಲ್ಲ ಬಳಕೆ ಮಾಡೋದ್ರಿಂದ ಈ ಸೂರ್ಯನ ಕಿರಣಗಳು ಏನಾಗ್ತದೆ, ಇಲ್ಲೇ ವಾತಾವರಣದಲ್ಲಿ ಉಳಿತಾ ಇದೆ, ವಾತಾವರಣದಲ್ಲಿ ಉಳಿತಾ ಇದಾವೆ. ಎಸ್, ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ದಿಸ್ ಇಸ್ ಅ ಡಿಸ್ಅಡ್ವಾಂಟೇಜ್, ಅಡ್ವಾಂಟೇಜ್ ಅಲ್ಲ. ಓಕೆ, ಸೊ ಯಾವಾಗ ಏನಂದ್ರೆ ಹವಾಮಾನ ಏನಾಗುತ್ತೆ ಅಂದ್ರೆ, ಇಲ್ಲಿ ಗ್ರೀನ್ ಹೌಸ್ ಗ್ಯಾಸಸ್ ಇಂದ ಏನಾಗ್ತಾ ಇದೆ, ಇಲ್ಲಿ ಏನಾಗ್ತದೆ, ಈ ಸೂರ್ಯನ ಕಿರಣಗಳು ವಾಪಸ್ ಹೋಗ್ತಿಲ್ಲ, ಇಲ್ಲೇ ವಾತಾವರಣದಲ್ಲಿ ಉಳಿತಾವೆ. ವಾತಾವರಣದಲ್ಲಿ ಉಳಿಯೋದ್ರಿಂದ ಇಲ್ಲಿ ಏನಾಗ್ತದೆ, ಹೀಟ್ ಜಾಸ್ತಿ ಫೀಲ್ ಆಗ್ತಾ ಇದೆ, ಸೊ ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ. ಸೊ ದಿಸ್ ಇಸ್ ದ ರೀಸನ್ ಬೇಸಿಕ್, ಇದು ಬಿಕಾಸ್ ಆಫ್ ದಿಸ್ ಟೆಂಪರೇಚರ್ ಟುಡೇ ವೇರ್ ನೀವು ನಾವು ಕೂಡ ಜೀವಂತಿದ್ದೀವಿ. ಓಕೆ, ಈ ಒಂದು ಹವಾಮಾನ ಬದಲಾವಣೆಯಿಂದ, ಈ ಒಂದು ಗ್ರೀನ್ ಹೌಸ್ ಗ್ಯಾಸಸ್ ಇಂದ ನೀವು ನಾವು ಜೀವಂತಿದ್ದೀವಿ. ಯಾಕಂದ್ರೆ ಇಲ್ಲಿ ಏನಾದ್ರು ಗ್ರೀನ್ ಹೌಸ್ ಗ್ಯಾಸಸ್ ಇದ್ದಿಲ್ಲ ಅಂದ್ರೆ, ಇಲ್ಲಿ ಏನಾದ್ರು ಈ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್ ಇವೆಲ್ಲ ಬರ್ತವೆ ನೋಡಿ. ಓಕೆ, ಸಲ್ಫರ್ NH4 ಇವೆಲ್ಲ ಬರ್ತಾವ, ಅವೆಲ್ಲ ಗ್ರೀನ್ ಹೌಸ್ ಗ್ಯಾಸಸ್, ಅವೇ ಹವಾಮಾನ ಬದಲಾವಣೆಗೆ ಕಾರಣ ಆಗಿದೆ. ಓಕೆ, ರಾಜ್ಕುಮಾರ್ ವೆಲ್ಕಮ್ ಟು ದ ಕ್ಲಾಸ್. ಒಂದ್ ವೇಳೆ ಈ ಗ್ರೀನ್ ಹೌಸ್ ಗ್ಯಾಸಸ್ ಇದ್ದಿದ್ದಿಲ್ಲ ಅಂದ್ರೆ, ಸೂರ್ಯನಿಂದ ಬರುವ ಕಿರಣಗಳು ಎಲ್ಲಾ ಬಂದ್ಬಿಟ್ಟು ವಾಪಸ್ ಹೋಗ್ಬಿಡ್ತಿದ್ದು ಅಂತೆ. ಅಂದ್ರೆ ಭೂಮಿ ಟೆಂಪರೇಚರ್ ಆನ್ ಅಂಡ್ ಅವರೇಜ್ -12 degrees ಇರೋದಂತೆ, -12 degrees. ಸೊ -12 degrees ಆನ್ ಅಂಡ್ ಅವರೇಜ್, ಸರಾಸರಿ ಭೂಮಿಯ ಟೆಂಪರೇಚರ್ ಎಷ್ಟಿರ್ತಿತ್ತು, -12 degrees. ಸೊ ಬಹಳಷ್ಟು ಜೀವಿಗಳು ಬದಲ್ತಾನೆ ಇರಲಿಲ್ಲ. ಓಕೆ, ಗ್ರೀನ್ ಹೌಸ್ ಗ್ಯಾಸಸ್ ಮತ್ತು ಹವಾಮಾನ ಬದಲಾವಣೆ, ಗ್ರೀನ್ ಹೌಸ್ ಗ್ಯಾಸಸ್ ಮತ್ತು ಹವಾಮಾನ ಬದಲಾವಣೆ ಮನುಷ್ಯನ ಮತ್ತು ಎಷ್ಟೋ ಪ್ರಾಣಿ ಪಕ್ಷಿಗಳಿಗೆ ಮತ್ತು ಎಷ್ಟೋ ಗಿಡಗಳ ಒಂದು ಅಸ್ತಿತ್ವಕ್ಕೆ ಕಾರಣವಾಗಿದೆ. ಹವಾಮಾನ ಬದಲಾವಣೆ ನಮ್ಮ ನಿಮ್ಮ ಅಸ್ತಿತ್ವಕ್ಕೆ ಕಾರಣವಾಗಿದೆ. ಹವಾಮಾನ ಬದಲಾವಣೆ ಕೆಟ್ಟದಲ್ಲ, ಆದ್ರೆ ಹವಾಮಾನ ಬದಲಾವಣೆ ಸ್ಪೀಡ್ ಆಗ್ತಾ ಇದೆ, ದಟ್ ಇಸ್ ದ ಡೇಂಜರಸ್. ನಾವ್ ಹೇಳಿದ್ದೀನಿ, ಸ್ಟಾರ್ಟಿಂಗ್ ಹೇಳಿದ್ದೀನಿ ನಿಮಗೆ, ಇದನ್ನ ನೀವು ಬರಿಬೇಕು. ದಿಸ್ ಇಸ್ ದ ಅಡ್ವಾಂಟೇಜ್, ಹವಾಮಾನ ಬದಲಾವಣೆ ಮತ್ತು ಗ್ರೀನ್ ಹೌಸ್ ಗ್ಯಾಸಸ್ ಇಂದ, ಆ ಹಸಿರು ಮನೆ ಇಂದಾನೆ ಇವತ್ತು ನೀವು ನಾವು ಭೂಮಿ ಮೇಲೆ ಬದುಕಿದೀವಿ. ಇಲ್ಲಾಂದ್ರೆ ಭೂಮಿಯ ಟೆಂಪರೇಚರ್ ಮೈನಸ್ ಅಲ್ಲಿ ಇರ್ತಿತ್ತು, ಭೂಮಿಯ ಟೆಂಪರೇಚರ್ ಮೈನಸ್ ಹೋಗಿದ್ರೆ ನೀವು ನಾವು ಯಾರು ಬದುಕ್ತಾ ಇರಲಿಲ್ಲ, ಬಹಳ ಜನ ಬದುಕ್ತಾ ಇರಲಿಲ್ಲ, ಬಹಳಷ್ಟು ಪ್ರಾಣಿಗಳು ಜೀವಿಗಳು ಬದುಕ್ತಾ ಇರಲಿಲ್ಲ. ಸೊ ಹೀಗಾಗಿ ಹವಾಮಾನ ಬದಲಾವಣೆ ಮತ್ತು ಗ್ರೀನ್ ಹೌಸ್ ಗ್ಯಾಸಸ್ ಏನಾಗ್ತದೆ, ಮನುಷ್ಯನ, ಶ್ರೀಧರ್ ವೆಲ್ಕಮ್ ಟು ದ ಕ್ಲಾಸ್. ಸೊ ಮನುಷ್ಯನ ಒಂದು ಅಸ್ತಿತ್ವಕ್ಕೆ ಕಾರಣವಾಗಿದೆ, ಎಲ್ಲ ಜೀವಿಗಳ ಅಸ್ತಿತ್ವಕ್ಕೆ ಕಾರಣ ಆಗಿದೆ. ಯಾವುದು? ಹವಾಮಾನ ಬದಲಾವಣೆ. ಬಟ್ ಸಮಸ್ಯೆ ಏನಂತ ನಾನು ನಿಮ್ಗೆ ಆವಾಗ ಹೇಳಿದ್ರೆ, ಹವಾಮಾನ ಬದಲಾವಣೆ ಸಮಸ್ಯೆ ಅಲ್ಲ, ಹವಾಮಾನ ಬದಲಾವಣೆ ತುಂಬಾ ಸ್ಪೀಡಿಂದ ಆಗ್ತದೆ, ದಟ್ ಇಸ್ ಅ ಪ್ರಾಬ್ಲಮ್ ಅಂತ ನಿಮ್ಗೆ ಹೇಳಿದ್ರೆ ಅದನ್ನ ಬರೀಬೇಕು ಅಡ್ವಾಂಟೇಜ್. ಮತ್ತೇನ್ ಬರೀಬೋದಂದ್ರೆ, ಈಗ ಇಲ್ಲಿ ಭೂಮಿ ಇದೆ, ಭೂಮಿಯಲ್ಲಿ ಮೇಲ್ಗಡೆ ಭೂಮಿ ಪರಿಭ್ರಮಣವಾದ ನೋಡು, ಆತರ ಏನಾಗ ಹೆಚ್ಚು ಕಡಿಮೆ ಆಗಲ್ಲ. ಯಾಕೆ ಯಾವ ತರ ಹೆಚ್ಚು ಕಡಿಮೆ ಆಗುತ್ತೆ, ಅದಕ್ಕೆ ಸಂಬಂಧ ಇದೆ. ಇಲ್ಲಿ ನೋಡಿ, ಆರ್ಕ್ಟಿಕ್ ಇದೆ, ಇಲ್ಲಿ ಆರ್ಕ್ಟಿಕ್ ಇದೆ, ಇಲ್ಲಿ ಕೆಳಗಡೆ ಅಂಟಾರ್ಟಿಕ್ ಇದೆ, ಇಲ್ಲೆಲ್ಲ ಐಸ್ ಇದೆ, ಇಲ್ಲಿ ಯಾರು ಮನುಷ್ಯರು ವಾಸ ಮಾಡ್ತಿಲ್ಲ. ಇಲ್ಲಿ ಸ್ವಲ್ಪ ಇದ್ದಾರೆ, ಇಲ್ಲೆಲ್ಲ ಸ್ವಲ್ಪ ನಾರ್ವೆ ಈ ಕಡೆ ಎಲ್ಲ ಬರ್ತಾರೆ, ನಾರ್ವೆ ಸ್ವೀಡನ್ ಎಲ್ಲ ಬರ್ತದೆ. ಬಟ್ ಇಲ್ಲಿ ಆರ್ಕ್ಟಿಕ್ ಅಲ್ಲಿ ಯಾರು ಇರಲ್ಲ, ಕೆಳಗೆ ಅಂಟಾರ್ಟಿಕ್ ಅಲ್ಲಿ ಯಾರು ವಾಸ ಮಾಡಲ್ಲ. ಈ ಹವಾಮಾನ ಬದಲಾವಣೆಯಿಂದ, ಕ್ಲೈಮೇಟ್ ಚೇಂಜ್ ಇಂದ ಏನಾಗುತ್ತೆ, ಇಲ್ಲಿ ಈಗೆಲ್ಲ ಈಗ -20 -30 degrees ಇದೆ. ಇಲ್ಲಿ ಏನಾಗುತ್ತೆ, 10 degrees 5 degrees ಬರುತ್ತೆ ಟೆಂಪರೇಚರ್. ಅವಾಗ ಇಲ್ಲೆಲ್ಲ ಮನುಷ್ಯ ವಾಸ ಮಾಡಬಹುದು. ಇಟ್ ಇಸ್ ಅಡ್ವಾಂಟೇಜ್, ಮೆರಿಟ್ಸ್. ಅದೆಲ್ಲ ಖಾಲಿ ಇದೆ, ಜಾಗ ಖಾಲಿ ಬಿದ್ದಿದೆ ಅಲ್ಲೆಲ್ಲ. ಓಕೆ, ಆರ್ಕ್ಟಿಕ್ ಅಂಟಾರ್ಟಿಕ್ ಅಲ್ಲೆಲ್ಲ ಜಾಗ ಖಾಲಿ ಬಿದ್ದಿದೆ. ಸೊ ಜಾಗ ಖಾಲಿ ಬಿದ್ದರಿಂದ ಇಲ್ಲಿ ಮೈನಸ್ ಅಲ್ಲಿ ಇದೆ, ಡಿಗ್ರಿ ಟೆಂಪರೇಚರ್ ಮೈನಸ್ ಅಲ್ಲಿ ಇರೋದ್ರಿಂದ ಅಲ್ಲಿ ವಾಸ ಮಾಡಕ್ ಆಗದೇ ಇಲ್ಲ, ಬದುಕಕ್ ಆಗದೇ ಇಲ್ಲ. ಈಗ ಹವಾಮಾನ ಬದಲಾವಣೆಯಿಂದ ನಾವು ಅಲ್ಲಿ ಹೋಗಿ ವಾಸ ಮಾಡಬಹುದು, ಅಲ್ಲಿ ಹೋಗಿ ಜೀವನ ಮಾಡಬಹುದು. ಇಟ್ಸ್ ಎ ಹ್ಯೂಜ್ ಸ್ಪೇಸ್, ಬಹಳಷ್ಟು ಜಾಗ ಇದೆ. ಒಂದು ನಾಲ್ಕೈದು ರಾಷ್ಟ್ರಗಳು ಹೋಗಿ ಅಲ್ಲಿ ಇರ್ಬೋದು. ಓಕೆ, ಒಂದು ನಾಲ್ಕೈದು ರಾಷ್ಟ್ರಗಳು ಅಲ್ಲಿ ಹೋಗಿ ವಾಸ ಮಾಡಬಹುದು. ಇದು ಪಾಯಿಂಟ್. ನಾ ಎರಡು ಅನುಕೂಲತೆಗಳು ಹೇಳಿದ್ದೀನಿ, ಕ್ಲೈಮೇಟ್ ಚೇಂಜ್ ಅನುಕೂಲತೆಗಳೇನು. ಒಂದು, ನಮ್ಮ ಜೀವಿಗಳ ಅಸ್ತಿತ್ವಕ್ಕೆ ಹವಾಮಾನ ಬದಲಾವಣೆಯೇ ಕಾರಣ, ನಾವು ನೀವು ಜೀವಂತವಾಗಿದ್ದೀವಿ ಅಂದ್ರೆ ಹವಾಮಾನ ಬದಲಾವಣೆಯೇ ಕಾರಣ. ಪ್ಲಸ್ ಏನಂದ್ರೆ ಆರ್ಕ್ಟಿಕ್ ಮತ್ತು ಅಂಟಾರ್ಟಿಕ್ ಎಲ್ಲ ಐಸ್ ಪ್ರದೇಶಗಳಲ್ಲಿ ಹೋಗಿ ನಾವು ವಾಸ ಮಾಡಬಹುದು. ಓಕೆ, ಮತ್ತೆ ಹಿಮಾಲಯಗಳಿದೆ. ಸೊ ಹಿಮಾಲಯಗಳಲ್ಲೂ ಕೂಡ ನಾವು ಹೋಗಿ ವಾಸ ಮಾಡಬಹುದು, ಯಾಕಂದ್ರೆ ಹಿಮಾಲಯಗಳಲ್ಲಿ ತುಂಬಾ ಟೆಂಪರೇಚರ್ ತುಂಬಾ ಕಡಿಮೆ ಇರುತ್ತೆ, ಅಂತಲ್ಲಿ ಎತ್ತರದ ಪ್ರದೇಶಗಳಲ್ಲೂ ವಾಸ ಮಾಡಬಹುದು. ಇವೆಲ್ಲ ಅಡ್ವಾಂಟೇಜಸ್, ಅನುಕೂಲತೆ. ಓಕೆ, ಮತ್ತೆ ಇನ್ನೊಂದು ಏನಾಗ್ತಾ ಇದೆ, ಟೆಂಪರೇಚರ್ ಜಾಸ್ತಿ ಆಗೋದ್ರಿಂದ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ಭೂಮಿಯ ಮೇಲೆ ಲೋ ಪ್ರೆಷರ್ ಕ್ರಿಯೇಟ್ ಆಗಿ ಸಮುದ್ರದಲ್ಲಿ ಹೈ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಹೀಗಾಗಿ ಇದು ಏನ್ ಮಾಡುತ್ತೆ, ಹೈ ಟೆಂಪರೇಚರ್ ಆಗೋದ್ರಿಂದ ಮಳೆಯ ಪ್ರಮಾಣ ಜಾಸ್ತಿ ಆಗುತ್ತೆ. ಟೆಂಪರೇಚರ್ ಈಗ ನೋಡಿ, ಈ ಸ್ವಲ್ಪ ಉತ್ತರ ಕರ್ನಾಟಕದಲ್ಲಿ ಪ್ರವಾಹ ಆಗುತ್ತೆ ಈ ವರ್ಷ, ಅದೇ ಕಾರಣ.
ಈ ವರ್ಷ ಒಂದು ಮೂರ್ನಾಲ್ಕು ವರ್ಷದಿಂದ ಬೇಸಿಗೆ ಬಹಳಷ್ಟು ಡೇಂಜರ್ಸ್ ಇತ್ತು, ಬಹಳಷ್ಟು ಬೇಸಿಗೆ ಬಹಳ ಬಿಸಿಲು ಬಹಳ ಆಗ್ಬಿಟ್ಟಿದ್ ಮೂರ್ನಾಲ್ಕು ವರ್ಷದಿಂದ. ಅಂದ್ರೆ ಈ ಭೂಮಿಯ ಮೇಲೆ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ಕಡಿಮೆ ಒತ್ತಡ ಕ್ರಿಯೇಟ್ ಆಗುತ್ತೆ, ನೀರಿನ ಮೇಲೆ ಅತಿ ಒತ್ತಡ ಇರುತ್ತೆ, ಅಲ್ಲಿಂದ ಮಾರುತಗಳು ಬೀಸ್ಕೊಂಡ್ಬರ್ತವೆ. ಬಹಳಷ್ಟು ಜನ ಆನ್ಸರ್ ಹೇಳಿದಾರೆ ಅದನ್ನು, ಅದು ಕೂಡ ಹವಾಮಾನ ಬದಲಾವಣೆ. ಹವಾಮಾನ ಬದಲಾವಣೆಯಿಂದ ನಿಮ್ಮ ಮಳೆ ಪ್ರಮಾಣದಲ್ಲೂ ಏರಿಕೆ ಆಗುತ್ತೆ, ಮಳೆ ಜಾಸ್ತಿ ಬರುತ್ತೆ, ಟೆಂಪರೇಚರ್ ಜಾಸ್ತಿ ಆದ್ರೆ ಮಳೆನೂ ಜಾಸ್ತಿ ಬರುತ್ತೆ. ಓಕೆ, ಸೊ ನಾನು ಮೂರು ಅನುಕೂಲತೆಗಳನ್ನ ಹೇಳಿದ್ದೀನಿ. ಓಕೆ, ಸೊ ಈ ತರ ಅನುಕೂಲತೆಗಳು ಇದಾವೆ, ಅನಾನುಕೂಲತೆಗಳು ಇದಾವೆ, ಇವೆಲ್ಲ ಬಾಡಿ ಪಾರ್ಟ್ ಅಲ್ಲಿ. ಸೊ ಇವೆಲ್ಲ ಬಾಡಿ ಪಾರ್ಟ್ ಅಲ್ಲಿ ನೀವು ಡಿಸ್ಕಸ್ ಮಾಡ್ಬೇಕು. ಓಕೆ, ಸೊ ಈಗ ಒಂದು ಒಂದು ಕೊಟೇಶನ್ ಮುಗಿಸಿದ್ರೆ ಆಮೇಲೆ ಪಿಡಿಕೆ ಆಯ್ತು. ಓಕೆ, ಪಿಡಿಕೆ ಆದ್ಮೇಲೆ ಏನಾಗುತ್ತೆ, ಬಾಡಿ ಪಾರ್ಟ್ ಅಲ್ಲಿ ಅನುಕೂಲತೆಗಳು ಅನಾನುಕೂಲತೆಗಳು ಎಲ್ಲ ಬರೀತಾರೆ, ಲಾಸ್ಟ್ ಕನ್ಕ್ಲೂಷನ್ ಏನ್ ಬರೀತಾರೆ, ವಾಟ್ ಯು ಆರ್ ಗೋಯಿಂಗ್ ಟು ರೈಟ್ ಇನ್ ಕನ್ಕ್ಲೂಷನ್, ಕನ್ಕ್ಲೂಷನ್ ಏನ್ ಬರೀತಾರೆ, ಏನ್ ಬರೀತಾರೆ ಕನ್ಕ್ಲೂಷನ್ ಅಲ್ಲಿ. ಆಮೇಲೆ ಬಾಡಿ ಪಾರ್ಟ್ ಅಲ್ಲಿ ಇನ್ನೂ ಬರೀಬೇಕು, ನೀವು ಇನ್ನೂ ಬರೀಬೇಕು, ಇದು ಸಂಬಂಧಪಟ್ಟಂತ ಒಪ್ಪಂದಗಳಾಗಿದೆ. ಪ್ಯಾರಿಸ್, ಇತ್ತೀಚೆಗೆ ಪ್ಯಾರಿಸ್ ಒಪ್ಪಂದ 2015 ಡಿಸೆಂಬರ್ ಅಲ್ಲಿ ಸಿಒಪಿ ಎದ್ದಿದೆ, ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಸಿಒಪಿ ಎದ್ದಾಗಿದೆ. ಓಕೆ, ಸೊ ಅದಕ್ಕೆ ಸಂಬಂಧಪಟ್ಟಂತ ಕ್ಲೈಮೇಟ್ ಚೇಂಜ್ ಸಂಬಂಧಪಟ್ಟಂತ ನಮ್ಮ ಜಗತ್ತಿನಲ್ಲಿ ನಮ್ಮ ನಮ್ಮ ದೇಶ ಆಗಿರ್ಬೋದು ಅಥವಾ ಜಗತ್ತಿನ ಇತರೆ ರಾಷ್ಟ್ರಗಳು ಯಾವ ಯಾವ ಕ್ರಮಗಳನ್ನು ಕೈಗೊಂಡಿದ್ದಾರೆ ಹವಾಮಾನ ಬದಲಾವಣೆಯನ್ನ ಕಡಿಮೆ ಮಾಡೋಕ್ಕೋಸ್ಕರ. ತಡೆಯೋದಕ್ಕಲ್ಲ, ಯಾರಿಂದನೂ ತಡೆಯಕ್ಕಾಗಲ್ಲ ಹವಾಮಾನ ಬದಲಾವಣೆ, ಕ್ಲೈಮೇಟ್ ಚೇಂಜ್ ಅನ್ನೋದು ಯಾರಿಂದನೂ ತಡೆಯಕ್ಕಾಗಲ್ಲ. ಆದ್ರೆ ಏನ್ ಮಾಡ್ಬೋದು ಅಂದ್ರೆ ಕಡಿಮೆ ಮಾಡ್ಬೋದು. ಆ ಸ್ಪೀಡ್ ಜಾಸ್ತಿ ಇದೆಯಲ್ಲ, ತುಂಬಾ ಸ್ಪೀಡ್ ಆಗಿ ಚೇಂಜಸ್ ಆಗ್ತದಲ್ಲ, ಅದನ್ನ ಸ್ವಲ್ಪ ಕಡಿಮೆ ಮಾಡ್ಬೋದು. ಅದಕ್ಕೋಸ್ಕರ ಏನೇನ್ ಮಾಡಿದ್ರೆ, ರೀಸೆಂಟ್ಲಿ ಪ್ಯಾರಿಸ್ ಒಪ್ಪಂದ ಇವೆಲ್ಲ ಬರೀಬೇಕಾಗುತ್ತೆ, ಒಪ್ಪಂದಗಳನ್ನು ಕೂಡ ಬಾಡಿ ಪಾರ್ಟ್ ಅಲ್ಲಿ ಬರೀಬೇಕಾಗುತ್ತೆ. ಕನ್ಕ್ಲೂಷನ್ ಏನ್ ಬರೀಬೇಕು, ಅನಾನುಕೂಲತೆಗಳು ಹೇಳಿದಿರಲ್ಲ, ಅನಾನುಕೂಲತೆಗಳು ಬಹಳ ಇದೆ. ಏನಾಗುತ್ತೆ, ಐಸ್ ಕರಗುತ್ತೆ, ಟೆಂಪರೇಚರ್ ಜಾಸ್ತಿ ಆಗುತ್ತೆ, ಐಸ್ ಕರಗಿ ಏನಾಗುತ್ತೆ, ಸಮುದ್ರ ಮಟ್ಟ ಜಾಸ್ತಿ ಆಗುತ್ತೆ, ಐಸ್ ಕರಗುತ್ತೆ, ಸಮುದ್ರದ ಮಟ್ಟ ಜಾಸ್ತಿ ಆಗುತ್ತೆ, ಕ್ಲೈಮೇಟ್ ಚೇಂಜ್ ಏನಾಗುತ್ತೆ, ನೀರಿನ ಅಭಾವ, ಕುಡಿಯುವ ನೀರಿನ ಸಮಸ್ಯೆ ಉಂಟಾಗುತ್ತೆ ಬೇಸಿಗೆಯಲ್ಲಿ. ಈಗ ಮಳೆಗಾಲದಲ್ಲಿ ಏನ್ ಬರುತ್ತೆ, ಮಳೆ ಬರುತ್ತೆ, ಬೇಸಿಗೆಯಲ್ಲಿ ಏನಾಗುತ್ತೆ, ಆ ಹೀಟ್ಗೆ ಎಲ್ಲ ನೀರು ಬೇಗ ಬೇಗ ಆವಿಯಾಗ್ಬಿಡುತ್ತೆ, ಕುಡಿಯೋಕ್ಕೂ ನೀರು ಸಿಗಲ್ಲ ಬೇಸಿಗೆಯಲ್ಲಿ, ಕುಡಿಯೋ ನೀರಿನ ಸಮಸ್ಯೆ ಅಭಾವ ಆಗುತ್ತೆ. ಆಮೇಲೆ ಮಳೆ ಪ್ಯಾಟರ್ನ್ ಚೇಂಜ್ ಆಗುತ್ತೆ, ಜೂನ್ ಜುಲೈಲಿ ಮಳೆ ಬರ್ತಾ ಇಲ್ಲ ನೋಡಿ, ಆಗಸ್ಟ್ ಇಂದ ಮಳೆಗಾಲ ಸ್ಟಾರ್ಟ್ ಆಗಿದೆ. ಇದಕ್ಕೆ ಹವಾಮಾನ ಬದಲಾವಣೆ ಕಾರಣ, ಮಳೆ ಪ್ಯಾಟರ್ನ್, ಮಳೆ ಒಂದು ಋತುಮಾನಗಳಲ್ಲಿ ಏನಾಗ್ತದೆ, ಬದಲಾವಣೆ ಆಗ್ತಾ ಇದೆ ಬಿಕಾಸ್ ಆಫ್ ದಿ ಕ್ಲೈಮೇಟ್ ಚೇಂಜ್. ಜೂನ್ ಜುಲೈದಲ್ಲಿ ಮಳೆನೇ ಬರ್ತಾನೆ ಇಲ್ಲ, ಈಗ ಆಗಸ್ಟ್ ಇಂದ ಶುರು ಆಗ್ತಾ ಇದೆ ಮಳೆ, ಅಕ್ಟೋಬರ್ ಅಲ್ಲಿ ಮಳೆ ಬರ್ತಾನೆ ಇರಲಿಲ್ಲ. ನೀವು ನೋಡಿ, ನಾವು ನೀವು ಚಿಕ್ಕವರು ಇದ್ದಾಗ ಅಕ್ಟೋಬರ್ ಅಲ್ಲಿ ಫುಲ್ ಚಳಿ ಇರ್ತಿತ್ತು, ಬಟ್ ಈಗ ಇನ್ನು ಅಕ್ಟೋಬರ್ ಆದ್ರೂ ಮಳೆ ಬಿಡ್ತಾ ಇಲ್ಲ, ನಾಳೆ ನವೆಂಬರ್ ಬರ್ತಾ ಇದೆ ಆದ್ರೂ ಮಳೆ ಬಿಡ್ತಾ ಇದೆ ಮಳೆ. ಹಾ, ಟ್ರೀಟಿ ಆಫ್ ಪ್ಯಾರಿಸ್ ಅಂಡ್ ಕ್ಲೈಮೇಟ್ ಚೇಂಜ್, ವೆರಿ ಗುಡ್. ಓಕೆ, ಸೊ ಅವೆಲ್ಲ ಬರೀಬೇಕಾಗುತ್ತೆ. ಸೊ ಅನಾನುಕೂಲತೆಗಳು ಮತ್ತೇನ್ ಬರೀಬಹುದು. ಆಮೇಲೆ ಬಿಸಿಲು ಜಾಸ್ತಿ ಆದಾಗ ಚರ್ಮ ರೋಗಗಳು ಬರ್ತವೆ, ಸ್ಕಿನ್ ಅಲರ್ಜಿ ಬರುತ್ತೆ, ಸ್ಕಿನ್ ಡಿಸೀಸಸ್ ಬರುತ್ತೆ. ಆಮೇಲೆ ಮೂರ್ಛೆ ಹೋಗ್ತೀರ, ಕೆಲವು ನೋಡಿ ಹೆಣ್ಮಕ್ಳೆಲ್ಲ ಬಹಳ ವೀಕ್ ಇರ್ತಾರೆ, ಬಿಸಿಲಿಗೆ ಒಂದು ಹಾಫ್ ಅನ್ ಅವರ್ ಹೋದ್ರೆ ಸಾಕು, ಅಲ್ಲೇ ಕುತ್ಕೊಂಡ್ಬಿಡ್ತಾರೆ, ಅಲ್ಲೇ ಬಿದ್ದ್ಬಿಡ್ತಾರೆ ಮಕ್ಕಳು, ಸಣ್ಣ ಸಣ್ಣ ಮಕ್ಕಳು, ಇದರಿಂದ ಪ್ರಾಬ್ಲಮ್ ಆಗುತ್ತೆ. ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಬಹಳಷ್ಟು ಇದೆ. ಓಕೆ, ಚರ್ಮ ಕ್ಯಾನ್ಸರ್ ಬರುತ್ತೆ ಬಹಳಷ್ಟು, ಮಧ್ಯಾಹ್ನ ಸುಡು ಬಿಸಿಲಲ್ಲಿ ಹೋದ್ರೆ ಸಮುದ್ರದ ಮಟ್ಟ ಜಾಸ್ತಿ ಆಗುತ್ತೆ, ಮಳೆ ಪ್ಯಾಟರ್ನ್ ಚೇಂಜ್ ಆಗುತ್ತೆ, ಬೆಳೆಗಳ ಲಾಸ್ ಆಗುತ್ತೆ, ಕೃಷಿ ಮೇಲೆ ಪರಿಣಾಮ ಬೀರುತ್ತೆ, ಇವೆಲ್ಲ ಅನಾನುಕೂಲತೆಗಳು ಬಹಳ ಇದೆ. ಓಕೆ, ಯು ಕ್ಯಾನ್ ಲೈಕ್ ಎಸ್. ಓಕೆ, ಕಣ್ಣು ಹಾಳಾಗ್ತೈತಿ, ಗುಡ್, ವೆರಿ ಗುಡ್. ಓಕೆ, ಏನೆಲ್ಲ ಬರೀಬಹುದು, ಓಜೋನ್, ಎಸ್. ಓಕೆ, ಕನ್ಕ್ಲೂಷನ್ ಏನ್ ಬರೀತೀರಾ ಅಂದ್ರೆ, ಕನ್ಕ್ಲೂಷನ್ ಅಲ್ಲಿ ನೀವು ಆಸ್ಪೆಕ್ಟ್ ಬರಿಬೇಕು, ಏನಂದ್ರೆ ಬರೀಬೇಕು, ಏನ್ ಬರೀಬೇಕಂದ್ರೆ ಕ್ಲೈಮೇಟ್ ಚೇಂಜ್ ಅನ್ನೋದು, ಇಲ್ಲಿ ಒಂದು ಪಾಯಿಂಟ್ ನೀವು ಆಡ್ ಮಾಡ್ಬೇಕು, ಹವಾಮಾನ ಬದಲಾವಣೆ ಅನ್ನೋದು ತಪ್ಪಲ್ಲ, ಹವಾಮಾನ ಬದಲಾವಣೆ ಅನ್ನೋದು ಅದು ಬದಲಾವಣೆ, ಜಗತ್ತಿನ ನಿಯಮ ಬದಲಾವಣೆ ಆಗ್ತಾ ಇರುತ್ತೆ. ಆದ್ರೆ ಅದು ಬದಲಾವಣೆ ಆಗುವ ದರದಲ್ಲಿ ಮಾನವ ನಿರ್ಮಿತ ಅಂದ್ರೆ ಮನುಷ್ಯ, ಆರ್ಟಿಫಿಷಿಯಲ್, ನಮ್ಮ ಒಂದು ಪಾತ್ರ ಬಹಳ ಇದೆ. ಅಂದ್ರೆ ಕೈಗಾರಿಕೆಗಳು, ಅವು ವೆಹಿಕಲ್ಗಳು, ಅದು ಇದು ಬಹಳಷ್ಟು ಮಾಡಿದೀವಿ. ಇದರಿಂದ ನಾವು ಇಲ್ಲಿ ಕನ್ಕ್ಲೂಷನ್ ನೀವು ಬರೀಬೇಕಾದ್ರೆ, ಹವಾಮಾನ ಬದಲಾವಣೆ ಅನ್ನೋದು ಅದು ಜಗತ್ತಿನ ನಿಯಮ, ಬದಲಾವಣೆ ಜಗತ್ತಿನ ನಿಯಮ, ಬದಲಾವಣೆ ಆಗುತ್ತೆ. ಆದ್ರೆ ಅದ್ರ ಸ್ಪೀಡ್ ಆಗ್ತದಲ್ಲ, ಅದಕ್ಕೆ ನಮ್ಮ ಮಾನವ ನಿರ್ಮಿತ ಬಹಳಷ್ಟು ಕಾರಣಗಳಿದೆ. ಅದನ್ನ ನಾವು ಮಾನವ ನಿರ್ಮಿತ ಕಾರಣಗಳಿಂದಲೇ ಅದು ಜಾಸ್ತಿ ಆಗ್ತಿರೋದ್ರಿಂದ ಅದಕ್ಕೆ ನಾವು ಕಡಿವಾಣ ಹಾಕುವ ಒಂದು ಸಂದರ್ಭ ಇದು. ಓಕೆ, ಆಮೇಲೆ ಜಗತ್ತಿನಲ್ಲಿ ಅನೇಕ ಒಪ್ಪಂದಗಳು ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟಂತ ಅನೇಕ ಒಪ್ಪಂದಗಳಾಗಿದೆ. ಆದರೆ ಅದು ಬರೀ ಪೇಪರ್ ಅಲ್ಲಿ ಮಾತ್ರ ಇದೆ, ಅದು ಪ್ರಾಕ್ಟಿಕಲಿ ಪ್ರಾಯೋಗಿಕವಾಗಿ ಅದು ಅನುಷ್ಠಾನಗೊಂಡಿಲ್ಲ. ಆ ಒಂದು ನಿಟ್ಟಿನಲ್ಲಿ ಎಲ್ಲ ರಾಷ್ಟ್ರಗಳು ಕೈ ಜೋಡಿಸುವ ಅವಶ್ಯಕತೆ ಈಗಿದೆ. ಓಕೆ, ಈ ಸಂದರ್ಭದಲ್ಲಿ ಅಟ್ ದಿಸ್ ಮೊಮೆಂಟ್ ವಿ ನೀಡ್ ಟು ಜಾಯಿನ್ ಅವರ್ ಹ್ಯಾಂಡ್ಸ್ ಟು ಕರ್ವ್ ದಿ ಕ್ಲೈಮೇಟ್ ಚೇಂಜ್. ಆ ತರ ನೀವು ಪಾಯಿಂಟ್ಸ್ ಗಳನ್ನ ಬರೀಬೇಕಾಗುತ್ತೆ. ಆಮೇಲೆ ಇನ್ನೊಂದೆರಡು ಪಾಯಿಂಟ್ಸ್ ಬರೀಬಹುದು. ಓಕೆ, ಅನುಕೂಲ ಅನಾನುಕೂಲ ಆದ ಮೇಲೆ ಪರಿಣಾಮ, ಪರಿಹಾರ ಉಪಾಯ ಅಂತ ಬರೀಬಹುದು. ಎಸ್, ಯು ಕ್ಯಾನ್ ರೈಟ್ ಇಟ್, ಪರಿಹಾರ ಉಪಾಯ ಬರೀಬೇಕು. ಎಸ್, ಗುಡ್, ನೀವು ಒಂದ್ 4-5 ಪಾಯಿಂಟ್ಸ್ ಪರಿಹಾರ ಉಪಾಯ ಕೊಡ್ಬೇಕು, ವೆರಿ ಗುಡ್. ಓಕೆ, ಆಮೇಲೆ ಏನ್ ಬರೀಬೇಕಂದ್ರೆ ಸಮಥಿಂಗ್ ಏನೋ ಪಾಯಿಂಟ್ಸ್ ನೆನಪಾಯ್ತು ನನಗೆ, ಅದು ನೋಡಿದ ತಕ್ಷಣ ಬರ್ತದೆ ನನಗೆ ಆನಂದ ಅವ್ರ ಅನುಕೂಲ. ಓಕೆ, ಸೊ ಕ್ಲೈಮೇಟ್ ಚೇಂಜ್ ಬಗ್ಗೆ ನೀವು ಒನ್ ಮೋರ್ ಪಾಯಿಂಟ್ ಏನೋ ಇತ್ತು ನನಗೆ ಮರ್ತೋ ಇದ್ದೀವಿ ಜಸ್ಟ್ ತಲೆಯಲ್ಲಿ ಇರ್ಲಿ. ಓಕೆ, ನೀವು ಕನ್ಕ್ಲೂಷನ್ ಆ ತರ ಕೊಡಬೇಕಾಗುತ್ತೆ.
ಓಕೆ. ಸೊ ಆ ಒಂದ್ ನಾಲ್ಕೇ ಸೆಂಟೆನ್ಸ್ ಕನ್ಕ್ಲೂಷನ್ ಕೊಟ್ಟರೆ ಈ ತರ ಎಸ್ಎ ಬರೀಬೇಕಾಗುತ್ತೆ. ಯಾವುದೇ ಎಸ್ಎ ಬರೀರಿ, ನಿಮ್ಗೆ ಆ ವಿಷಯದ ಬಗ್ಗೆ ಕ್ಲಾರಿಟಿ ಇರಬೇಕು, ಪರಿಪೂರ್ಣ ನಾಲೆಜ್ ಇರಬೇಕು, ನಿಮಗೆ ಸರಿಯಾಗಿ ಅರ್ಥ ಮಾಡ್ಕೊಂಡಿರ್ಬೇಕು ನೀವು. ನಾವು ಉತ್ಪಾದಿಸುವ ತ್ಯಾಜ್ಯ ಪರಿಸರ ಹೇರಿಕೊಳ್ಳುವಂತ ಸಾಮರ್ಥ್ಯಕ್ಕಿಂತ ಕಡಿಮೆ ಇರಬೇಕು. ಓಕೆ, ಪ್ಲಾಸ್ಟಿಕ್ ರೀಸೈಕಲ್, ಓಕೆ, ಗೌರ್ಮೆಂಟ್ಗೆ ಲಾಸ್ ಆಗುತ್ತೆ. ಓಕೆ, ಗೌರ್ಮೆಂಟ್ಗೆ ಏನ್ ಲಾಸ್ ಆಗುತ್ತೆ ಮಹಂತೇಶ್ ಅವರೇ? ಸೊ ಓಕೆ, ಸೊ ಕ್ಲೈಮೇಟ್ ಚೇಂಜ್ ಬಗ್ಗೆ ಒಂದು ಎಸ್ಎ ನೋಡಿದ್ರಿ, ಓಕೆ ನೋಡಿದ್ರಿ, ಓಕೆ. ಆಮೇಲೆ ಏನ್ ಮಾಡ್ಬೇಕು, ನಾನು ನಿಮ್ಗೆ ಹೇಳಿದ್ರಿ ಈ ಇಲ್ಲಿ ಪಾಯಿಂಟ್ ಇದೆ ನೋಡಿ, ಎಸ್ಎ ಏನಿದೆ ಅಂದ್ರೆ ಪ್ರಬಂಧಕ್ಕೆ ನೋಡಿ 5 minutes ಬುಲೆಟ್, 5 minutes ಬ್ಲೂ ಪ್ರಿಂಟ್ ಹಾಕ್ಬೇಕು ಲಾಸ್ಟ್. ನೀನೇ ನಿಮ್ಗೆ ಅರ್ಧಕ್ಕೆ ಬಿಟ್ಟಿದ್ದು. ಸೊ 5 minutes ಲಾಸ್ಟ್ ಏನ್ ಮಾಡ್ಬೇಕಂದ್ರೆ, ಈಗ ನೀವು ಎಸ್ಎ ಏನ್ ಮಾಡಿದ್ರೆ 30 minutes ಹಾಕ್ ಮಾಡಿದ್ರೆ ಅದು ನಿಮಗೆ ಬಿಟ್ಟಿದ್ದು. ಕೆಲವರು 30 minutes ಹಾಕೊಂತೀರಾ, ನೀವು 90 ನಿಮಿಷವನ್ನ ಮುಂಚೆನೆ ಡಿವೈಡ್ ಮಾಡ್ಕೊಂಡ್ಬಿಡಿ. ಎಕ್ಸಾಮ್ ಅಲ್ಲ ಅಲ್ಲ, ಇಲ್ಲೇ ಕುತ್ಕೊಂಡು ಪ್ರಾಕ್ಟೀಸ್ ಮಾಡ್ಬೇಕು ನೀವು ಮನೇಲಿ ಕುತ್ಕೊಂಡೆ. 90 ನಿಮಿಷದಲ್ಲಿ ಕೆಲವರು ಎಸ್ಎ ಬಹಳ ಫಾಸ್ಟ್ ಬಿಡ್ತಿದ್ರೆ, ಕೆಲವರು 15 ನಿಮಿಷ ಹಾಕೊಂತಾರೆ. ಇಲ್ಲ ನನಗೆ ಎಸ್ಎ ಜಾಸ್ತಿ ಟೈಮ್ ಬೇಕಂದ್ರೆ 30 ನಿಮಿಷ ಹಾಕೊಂತೀರಾ, ಓಕೆ ಲೆಫ್ಟ್ ನಿಮಗೂ ಬಿಟ್ಟಿದ್ದು. 30 ನಿಮಿಷ ಹಾಕೊಂಡಿದ್ರೆ ಅನ್ಕೊಳ್ಳಿ ಎಸ್ಎಗೆ. ಸೊ 30 ನಿಮಿಷ ಹಾಕೊಂಡಿದ್ರೆ ಅಂದ್ರೆ 5 ನಿಮಿಷ ಯಾವ್ದಕ್ಕೆ ಇಡಬೇಕು, ಬ್ಲೂ ಪ್ರಿಂಟ್ ಇಡಬೇಕು. ಬ್ಲೂ ಪ್ರಿಂಟ್ ಅಂದ್ರೆ ಲಾಸ್ಟ್ ರಫ್ ಫೇಸ್ ಇರುತ್ತೆ ನೋಡಿ, ರಫ್ ಫೇಸ್ ಹೋಗಿ ಲಾಸ್ಟ್ ಕೊನೆ ಪೇಜ್ಗೆ ಹೋಗಿ, ಕೊನೆ ಪೇಜ್ ಹೋಗಿ ಅಲ್ಲಿ ಏನ್ ಮಾಡ್ಬೇಕು, ಇಂಟ್ರೊಡಕ್ಷನ್ ಅಲ್ಲಿ ಏನ್ ಬರಿಬೇಕು ಅಂತ ಪಟ ಪ್ಲಾನ್ ಮಾಡ್ಬೇಕು. ಇಂಟ್ರೊಡಕ್ಷನ್ ಅಲ್ಲಿ ಕೊಟೇಶನ್ ಯಾವ್ದು ಬರಿಬೇಕು ಥಿಂಕ್ ಮಾಡಿ. ಸೊ ಯಾವ್ದೋ ಗಾಂಧೀಜಿ ಯಾವ್ದೋ ಕೊಟೇಶನ್ ಥಿಂಕ್ ಮಾಡ್ಬೇಕು. ಪಿಡಿಗೆ ಡೆಫಿನೇಷನ್ ಏನ್ ಬರಿಬೇಕು ಅಂತ ಅಲ್ಲಿ ಬರೀ ಕೀವರ್ಡ್ಸ್ ಬರ್ಬೋದು. ರಫ್ ಪೇಜ್ ಅಲ್ಲಿ ಏನ್ ಮಾಡ್ಬೇಕು, ಕೀವರ್ಡ್ಸ್ಗಳು ಬರ್ಬೇಕು, ಬರೀ ಶಬ್ದಗಳು ಬರಿಬೇಕು ಕೀವರ್ಡ್ಸ್ಗಳು. ಇಂಟ್ರೊಡಕ್ಷನ್ ಅಲ್ಲಿ ಏನೇನ್ ಬರಿಬೇಕು ಎಲ್ಲ ಕವರ್ ಮಾಡಿ. ನೆಕ್ಸ್ಟ್ ಬಾಡಿ, ಬಾಡಿ ಪಾರ್ಟ್ಸ್ ಅಲ್ಲಿ ಏನೇನ್ ಬರಿಬೇಕು, ಒಂದು ನೀವು ಬ್ಲೂ ಪ್ರಿಂಟ್ ಹಾಕ್ಲೇಬೇಕು ಹಿಂದೆ ಹೋಗಿ. ರಫ್ ಪೇಜ್ ಅಲ್ಲಿ 5 ನಿಮಿಷ ಫಸ್ಟ್ ಮಾಡ್ಲೇಬೇಕಿದ್ದು. 5 ನಿಮಿಷ ಅದು ಮಾಡಿದ್ಮೇಲೆ ಎಸ್ಎಸ್ ಸ್ಟಾರ್ಟ್ ಮಾಡ್ಬೋದು. ಎಸ್ಎಸ್ ಪುನರ್ ಎಸ್ ಎಸ್ ಪರಿಹಾರಗಳು ಹೇಳ್ತಾ ಇದ್ರ ರಮೇ, ವೆರಿ ಗುಡ್. ಪರಿಹಾರಗಳ ಎಲ್ಲ ಬರಿಬೋದು ನೀವು. ಪುನರುತ್ಪತ್ತಿ ಮಾಡುವಂತ ಮಾಡುವ ವಸ್ತುಗಳ ಬಳಕೆ ಬೆಸ್ ನಾವು ಬಳಸುವ ಉತ್ಪಾದನಾ ಬೆಳಕಿಗಿಂತ ಹೆಚ್ಚಿರಬೇಕು. ಬಳಕೆಗಿಂತ ಸಾರಿ ಬೆಳಕಲ್ಲ ಬಳಕೆಗಿಂತ ಹೆಚ್ಚಿರಬೇಕು. ಗುಡ್, ಓಕೆ. ಸೊ ನೀವೇನ್ ಮಾಡ್ಬೇಕು, ಲಾಸ್ಟ್ ಬ್ಲೂ ಪ್ರಿಂಟ್ ಹಾಕ್ಲೇಬೇಕು, ಪಿಡಿಕೆ ಏನೇನ್ ಕವರ್ ಮಾಡ್ಬೇಕು ಅಂತ ಎಲ್ಲ ಬರಿಬೇಕು. ನೆಕ್ಸ್ಟ್ ಬಾಡಿ ಪಟ್ ಅಲ್ಲಿ ನಾನು ಏನೇನು ಕವರ್ ಮಾಡ್ಬೇಕಂತ ಒಂದು ರಫ್ ಸ್ಕೆಚ್ ಹಾಕೊಳ್ಬೇಕು. ಬಾಡಿ ಪಟ್ ಅಲ್ಲಿ ನಾನು ಅನುಕೂಲತೆಗಳು ಬರಿಬೇಕು, ಅನಾನುಕೂಲತೆಗಳು ಬರಿಬೇಕು, ಪರಿಹಾರೋಪಗಳೇ ಬರಿಬೇಕು, ಅವೆಲ್ಲ ಬರಿಬೇಕು. ನೆಕ್ಸ್ಟ್ ಕನ್ಕ್ಲೂಷನ್ ಅಲ್ಲಿ ಯಾವ ತರ ಬರಿಬೇಕು, ಏನ್ ಬರಿಬೇಕು ಅಂತ ಎಲ್ಲ ಒಂದು ಕೀವರ್ಡ್ಸ್ ರಫ್ ಸ್ಕೆಚ್ ಹಾಕ್ಲೇಬೇಕು. 5 ನಿಮಿಷದಲ್ಲಿ ಮುಗಿಸ್ಬೇಕಿದ್ದು. ಈ ತರ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಬ್ರೇನು ಪಟ್ ಅಂತ ಆ ಒಂದು ಎಸ್ಎ ಅಡಿಕ್ಟ್ ಆಗುತ್ತೆ, ನಿಮ್ಮ ಬ್ರೇನು ಆಫ್ ಆಗಿರುತ್ತೆ. ಏನಕ್ಕೆ ಬ್ಲೂ ಪ್ರಿಂಟ್ ಹಾಕ್ಬೇಕಂದ್ರೆ ನಮ್ಮ ಮೈಂಡು ಮಲಗಿರುತ್ತೆ. ಈ 5 ನಿಮಿಷ ನೀವು ಹಿಂಗ್ ತಲೆ ಓಡಿಸ್ಬಿಟ್ರೆ, ನೀವು ಸಖತ್ ತಲೆ ಓಡಿಸ್ತಾರಲ್ಲ, ಮೈಂಡ್ ಶಾರ್ಪ್ ಆಗುತ್ತೆ. ಆ ಒಂದು ಬ್ಲೂ ಪ್ರಿಂಟ್ ಹಾಕೊಂಡು ಅದನ್ನ ಆಮೇಲೆ ಬಂದು ಇನ್ನು 25 ನಿಮಿಷದಲ್ಲಿ ಎಸ್ಎ ಬರೆದು ಬಿಸಾಕ್ಬೇಕು. ಎಸ್ಎ ಬರೆದು ಬಿಸಾಕ್ಬೇಕು. ಬ್ಲೂ ಪ್ರಿಂಟ್ ಮಿನಿಮಮ್ 5 ಮಿನಿಟ್ಸ್ ನೀವು ತಗೊಳ್ಳಬೇಕು ಬ್ಲೂ ಪ್ರಿಂಟ್ಗೆ. ಸರ್ ಎಷ್ಟೇ ನೀವು ಹೇಳಿದ ಹಾಗೆ ಓನ್ಲಿ 6 hours ಸ್ಲೀಪ್ ಮಾಡಿದೆ ಬಟ್ ತಲೆ ಸುತ್ತಿ ಬಂದು ಹೋದ್ರಿ. ಓಕೆ, ಎಮ್ ಎಸ್ ಟಿ ಅವರೇ 6 hours 7 hours ಅಷ್ಟೇ, ಅದ್ರ ಮೇಲೆ ಮಲಗ್ಬಿಡಿ. ರೂಢಿ ಹಿರೇಮಠ್ ವೆಲ್ಕಮ್ ಟು ದ ಕ್ಲಾಸ್. ಹಿರೇಮಠ್ ಅವರೇ ವೆಲ್ಕಮ್ ಟು ದ ಕ್ಲಾಸ್. ಸೊ ತಲೆ ಸುತ್ತು ಬಂತ ಅಂದ್ರೆ ನೀವು ಡೈಲಿ 8 hours 9 hours ಮಲಗ್ತಾ ಇದ್ರಾ? 8 hours 9 hours ಮಲಗ್ತೀರಾ? ನೋ, ಡೋಂಟ್ ಡೂ ಇಟ್. ಓಕೆ, ಅದು ಹೋಯ್ತು ಕಾಲ ಜಮಾನ. ನೀವೆಲ್ಲ ಸಣ್ಣ ಮಕ್ಕಳಿದ್ದಾಗ ಹೈಸ್ಕೂಲ್ ಅಲ್ಲಿ ಇದ್ದಾಗ 8 hours 9 hours ಮಲಗಿ, ಈಗ 6 hours ಮ್ಯಾಕ್ಸಿಮಮ್ 7 hours ಅಷ್ಟೇ. ಯಾಕಂದ್ರೆ ಅದ್ರ ಎಕ್ಸಾಮ್ ಬೇರೆ ಇದೆ. ನೀವು ಎಕ್ಸಾಮ್ ಆದ್ರೆ ಒಂದು 10 ದಿನ ಮಲ್ಕೊಂಡಿದ್ರೆ ಏನ್ ಪ್ರಾಬ್ಲಮ್ ಇಲ್ಲ. ಪಿ ಎಸ್ ಐ ಎಕ್ಸಾಮ್ ಆದ್ಮೇಲೆ ಓನ್ಲಿ 5 hours. ಗುಡ್, ನೀವು ಪಿ ಎಸ್ ಐ ಎಕ್ಸಾಮ್ ಆದ್ಮೇಲೆ ಒಂದ್ ವಾರ ಕಂಟಿನ್ಯೂ ಮಲ್ಕೊಳ್ಳಿ, ಏನ್ ಬೇಜಾರಿಲ್ಲ. ಬಟ್ ಈಗ ಟಾಸ್ಕ್ ಇದೆಯಲ್ಲ, ಸೊ ಒಂದು ಟಾರ್ಗೆಟ್ ಇದ್ದಾಗ ಏನಾಗುತ್ತೆ, ನೀವು ಕೆಲವೊಂದನ್ನ ಅವಾಯ್ಡ್ ಮಾಡ್ಬೇಕಾಗುತ್ತೆ. ಒಂದು ಟಾರ್ಗೆಟ್ ಅಷ್ಟೇ ಇರ್ಬೇಕು ನಿಮ್ ತಲೆಯಲ್ಲಿ, ಆ ಟಾರ್ಗೆಟ್ಗೋಸ್ಕರ ಏನ್ ಬೇಕಾದ್ರೆ ಮಾಡ್ಬೇಕು. ಬಟ್ ಹಂಗಂತ ಹೇಳಿ 2 hours 3 hours ನಿದ್ದೆ ಮಾಡ್ಬೇಡಿ. ದಟ್ ಇಸ್ ಆಲ್ಸೋ ವೆರಿ ಡೇಂಜರಸ್. ಓಕೆ, ಆ ತರ ಮಾಡ್ಬೇಡಿ. ಮಿನಿಮಮ್ 6 hours ನಿದ್ದೆ ಮಾಡಿ, ಮ್ಯಾಕ್ಸಿಮಮ್ 7 hours. 6 to 7 hours ಉಳ್ ಟೈಮ್, ಡೋಂಟ್ ವೇಸ್ಟ್ ಟೈಮ್. ವೇಸ್ಟ್ ಮಾಡೋದಂಗೆ ಪಟ ಪಟ ಮಾಡ್ಬೋದು. ಓಕೆ, ಸೊ ಇಂಟ್ರೊಡಕ್ಷನ್ಗೆ ನೀವು 5 minutes ಬ್ಲೂ ಪ್ರಿಂಟ್ ಅಲ್ಲಿ ಇಂಟ್ರೊಡಕ್ಷನ್ ಏನ್ ಹಾಕ್ಬೇಕು, ಬಾಡಿ ಪಾರ್ಟ್ಗೆ ಏನ್ ಹಾಕ್ಬೇಕು, ಕನ್ಕ್ಲೂಷನ್ಗೆ ಏನ್ ಹಾಕ್ಬೇಕು ಎಲ್ಲ ರೆಡಿ ಮಾಡ್ಕೊಂಡು 5 ನಿಮಿಷದಲ್ಲಿ ನಿಮ್ಮ ಬ್ರೈನ್ ಅದಕ್ಕೆ ಸ್ವಿಚ್ ಆನ್ ಮಾಡ್ಬೇಕು. ಆ ಎಸ್ಎಗೆ ಸ್ವಿಚ್ ಆನ್ ಮಾಡಿ ರೀಡ್ ಮಾಡ್ಬೇಕಾದ್ರೆ ನಿದ್ದೆ ಬರುತ್ತೆ. ಏನ್ ಆಗ್ಬೇಕು, ನಾನು ನಿಮ್ಗೆ ಹೇಳಿದ್ರೆ ರಾಜೇಶ್ವರ್ ನೀನು ಹೇಳಿದ್ರಿ, ನಾನು ಲಾಸ್ಟ್ 1 ವಾರ ಎಕ್ಸಾಮ್ ಅಲ್ಲಿ ಊಟನೇ ಮಾಡಿರ್ಲಿಲ್ಲ. ನಮ್ ಸೀನಿಯರ್ ಅಂದ್ರೆ 15 ದಿನ ಊಟ ಮಾಡಿರ್ಲಿಲ್ಲ. ನಿದ್ದೆ ಬರುತ್ತೆ, ಎಸ್, ಮಧ್ಯಾಹ್ನ ಎಸ್ಪೆಷಲಿ ಮಧ್ಯಾಹ್ನ ಊಟ ಆದ್ಮೇಲೆ ನಿದ್ದೆ ಬರುತ್ತೆ. ನೀವು 6 7 7 ಗಂಟೆ ಮಲಗಿದ್ರು ಕೂಡ ಮಧ್ಯಾಹ್ನ ಊಟ ಆದ್ಮೇಲೆ ನಿದ್ದೆ ಬರುತ್ತೆ, ಎಸ್ಪೆಷಲಿ ಪುಸ್ತಕ ಹೇಳಿದಾಗ. ಮಾಡಿ ಸ್ಟಡಿ ಮಾಡ್ತಾ ಇದ್ದೀನಿ, ನೀವು ಹೇಳಿದ್ದು ತುಂಬಾ ಯೂಸ್ ಆಗುತ್ತೆ ಅಂತ. ವೆರಿ ಗುಡ್, ಸಾಕು ನಿಮ್ಗೆ. ನೀವು ನಾನು ಹೇಳಿದ್ ನಿಮ್ಗೆ ಯೂಸ್ ಆದ್ರೆ ಅದೇ ಖುಷಿ, ಮತ್ತೇನಿಲ್ಲ. ಓಕೆ, ಸೊ ರಾಜೇಶ್ವರಿ, ರೀಡ್ ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್ ಸಂಜೆ. ಓಕೆ, ರೀಡ್ ಮಾಡೋದು ನಿದ್ದೆ ಬರುತ್ತೆ. ಏನ್ ಮಾಡ,
ನಿದ್ದೆ ಬರ್ತದೆ ಅಂದ್ರೆ ಊಟ ಬಿಟ್ಬಿಡಿ, ದಟ್ಸ್ ಇಟ್, ಸಿಂಪಲ್. ಊಟನೇ ಮಾಡಂಗಿಲ್ಲ, ಯಾಕಂದ್ರೆ ಊಟದಲ್ಲಿ ಏನಿರುತ್ತೆ, ಆಯಿಲ್ ಇರುತ್ತೆ, ಎಣ್ಣೆ ಇರುತ್ತೆ, ಮಸಾಲಾ ಇರುತ್ತೆ, ಚಿಲ್ಲಿ ಪೌಡರ್ ಇರುತ್ತೆ. ಸೊ ಅದೆಲ್ಲ ಡೇಂಜರಸ್, ಅದು ನಿದ್ದೆ ಬರ್ಸುತ್ತೆ. ನೀವೇನ್ ಮಾಡ್ಬೇಕಂದ್ರೆ ಕಂಪ್ಲೀಟ್ಲಿ ಕಂಪ್ಯೂಟರ್ಗೆ ಒಳ್ಳೆ ಆತರ ಬುಕ್ ಹೇಳಿ, ಕನ್ನಡ ಮೀಡಿಯಂ ಪ್ಲೀಸ್. ಐ ಡೋಂಟ್ ನೋ, ಕೆಮಿಸ್ಟ್ರಿ ಅವ್ರಿಗೆ ಗೊತ್ತಿಲ್ಲ ನಿಮ್ಗೆ. ಓಕೆ, ನೀವು ರಾಜೇಶ್ವರಿ ನಿಮ್ಗೆ ಹೇಳ್ತಾ ಇದ್ದೀನಿ, ನಿಮಗೆ ನಿದ್ದೆ ಬರ್ತಾ ಇದೆ ಅಂದ್ಮೇಲೆ ಏನ್ ಮಾಡ್ಬೇಕು ನೀವು, ಅದಕ್ಕೆ ಅದಕ್ಕೇನ್ ಮಾಡ್ಬೇಕು ಅಂದ್ರೆ ನೀವು ಊಟ ಮಾಡ್ಬೇಕು, ದಟ್ಸ್ ಇಟ್. ಈಗ ಬಿಡ್ಲಿಲ್ಲ ಅಂದ್ರೆ ಲಾಸ್ಟ್ ಒಂದು 10 ಡೇಸ್ ಆದ್ರೂ ಬಿಡಿ, ಎಕ್ಸಾಮ್ ಟೈಮಲ್ಲಿ, ಎಕ್ಸಾಮ್ ಟೈಮಲ್ಲಿ 10 ಡೇಸ್ ಆದ್ರೂ ಬಿಡ್ಬೇಕು. ಅದನ್ನ ಸೆಲೆಬ್ರೇಟ್ ಮಾಡಿ, ಹಬ್ಬದ ತರ ಆಚರಿಸ್ಬೇಕು. ನೀವು ಸ್ಟಡಿ ಮಾಡಿದ್ರೆ ಹಬ್ಬದ ತರ ಆಚರಣೆ ಮಾಡ್ಬೇಕಂತ ಕಂಪ್ಲೀಟ್ಲಿ ಮೈಂಡ್ ಅಲ್ಲಿ ಅದನ್ನೇ ಇರ್ಬೇಕು, ಕಂಪ್ಲೀಟ್ಲಿ ಮೈಂಡ್ ಅಲ್ಲಿ ಅದನ್ನೇ ಇರ್ಬೇಕು. ನಿಮ್ಗೆ ನಿದ್ದೆ ಬರ್ತಾ ಇದೆ, ಊಟ ಬಿಟ್ಬಿಡಿ, ಟಿಫನ್ ಬಿಟ್ಬಿಡಿ, ಬರೀ ಬಾಳೆಹಣ್ಣು, ಸೇಬು, ಆಪಲ್, ಕ್ಯಾರೆಟ್ ಅಷ್ಟೇ ತಿನ್ಬೇಕು. ಹಸ್ತಾಗಿಲ್ಲ, ಹೊಟ್ಟೆ ಹಸ್ತಾಗಿಲ್ಲ, ಅದೇ ತಿಂತ ಇರ್ಬೇಕು ಅಷ್ಟೇ, ದಟ್ಸ್ ಇಟ್. ಅಷ್ಟೇ ಬಿಟ್ರೆ ಬೇರೆ ಏನು ತಿನ್ಬಿಡೋದು. ನೀವು ಟಿಫನ್ ಬಿಡ್ಬೇಕು, ರೈಸ್ ಬಿಡ್ಬೇಕು, ರೈಸ್ ತಿನ್ಬಾರ್ದು, ರೈಸ್ ಕೂಡ ನಿದ್ದೆ ಬರುತ್ತೆ. ಆಮೇಲೆ ಮೊಸರು ತಿನ್ಬಾರ್ದು, ನೀವು ಏನಾದ್ರೂ ಮೊಸರು ತಿಂದ್ರೆ ಬಹಳ ಡೇಂಜರಸ್ ನಿದ್ದೆ ಬರುತ್ತೆ. ನೀವು ಒಂದ್ ತಿಂಗಳು ಮೊಸರು ತಿನ್ನಕ್ ಹೋಗ್ಬೇಡಿ, ಹಾಲು ಮೊಸರು ಬಿಟ್ಬಿಡಿ, ಟೀ ಕುಡಿರಿ ಬೇಕಾದ್ರೆ, ಬಟ್ ಪರ್ಟಿಕ್ಯುಲರ್ ಹಾಲು ಮೊಸರು ತಿನ್ಬಾರ್ದು. ಹಾಲು ಕುಡಿದ್ರೆ ನಿದ್ದೆ ಬರುತ್ತೆ, ಮೊಸರು ತಿಂದ್ರೆ ನಿದ್ದೆ ಬರುತ್ತೆ, ಎಸ್ಪೆಷಲಿ ಮೊಸರಿಗೆ ಬಹಳ ನಿದ್ದೆ ಬರುತ್ತೆ. ಹಾಲು ಮೊಸರು ಬಿಟ್ಬಿಡಿ, ಟೀ ಕುಡಿ, ಟೀ ಕುಡಿರಿ, ಏನು ಪ್ರಾಬ್ಲಮ್ ಇಲ್ಲ. ಎಲ್ಲ ಬಿಟ್ರೆ ಬದುಕೋದಂದ್ರೆ ಏನಿಲ್ಲ, ನೀವೇನು ಬಹಳ ದಿನ ಬಿಡ್ತಾ ಇಲ್ಲ, ಒಂದು 10 ಡೇಸ್, 15 ಡೇಸ್ ಅಷ್ಟೇ, 20 ಡೇಸ್ ಸೆಲೆಬ್ರೇಟ್ ಮಾಡಿ ಅದನ್ನ, ಎಕ್ಸಾಮ್ ಅನ್ನ ಹಬ್ಬದ ತರ ಸೆಲೆಬ್ರೇಟ್ ಮಾಡ್ಬೇಕು ನೀವು. ಅದನ್ನ ಎಂಜಾಯ್ ಇಟ್, ಎಂಜಾಯ್ ಎಂಜಾಯ್ ದ ಡೇಸ್, ಆ ಅಧ್ಯಯನ ಮಾಡೋದನ್ನ ಎಂಜಾಯ್ ಮಾಡ್ಬೇಕು ನೀವು, ಅಂದ್ರೆ ಆಗುತ್ತೆ, ಇಲ್ಲಾದ್ರೆ ಕಷ್ಟ ಆಗುತ್ತೆ. ಓಕೆ, ಯು ಶುಡ್ ಎಂಜಾಯ್ ದ ಸ್ಟಡಿ. ಸುಮ್ಮನೆ ಕಷ್ಟಪಟ್ಟು ಮಾಡ್ಬೇಡಿ, ಇಷ್ಟಪಟ್ಟು ಮನಸಾರೆ ಮಾಡಿ ಅದನ್ನ ನೋಡಿ. ನಿಮ್ ಟೈಮ್ ಹೋಗಿದೆ ಗೊತ್ತಾಗ, ಚಾಲೆಂಜ್ ಒಂದೇ ಇರ್ಬೇಕು, ನಿಮ್ ತಲೆಯಲ್ಲಿ ಫೋಕಸ್ ಒಂದೇ ಇರ್ಬೇಕು. ಹೊಡಿಬೇಕು ನಾನು ಈ ಸಲ ಪೋಸ್ಟ್, ಹೊಡಿಬೇಕು ಹೊಡಿಬೇಕು ಹೊಡಿಬೇಕು, ದಟ್ಸ್ ಇಟ್. ಬಿಡಲ್ಲ ನಾನು ಈ ಸಲ, ಬಿಡಲ್ಲ ಬಿಡಲ್ಲ. ಅದಕ್ಕೋಸ್ಕರ ನೀವು ಓದೇ ಓದ್ತೀರ, ಅದು ನಿಮ್ ಒಳಗೆ ಬರಬೇಕು, ಎನರ್ಜಿ ಇರಲಿ ನಿಮ್ ಒಳಗಡೆ. ಟೆಡ್ ಪೀಪಲ್ ತರ ಇರಬೇಡಿ, ನಾವು ಸತ್ತಂತ ಇರಬಾರ್ದು, ಏನ್ ಬಿಡು, ಏನ್ ಕಾಂಪಿಟೇಷನ್ ಸಿಕ್ಕಬೇಡಿ, ಈ ತರ ಎಲ್ಲ ಮಾತಾಡ್ಬೇಡಿ. ನೆಗೆಟಿವಿಟಿ ನಿಮ್ ತಲೆಯಲ್ಲಿ ಬರ್ಕೊಡು, ಯಾವತ್ತು ಬರ್ಕೊಡು. ಏನ್ ಬಿಡಪ್ಪ, ಏನ್ ಮಾಡಿದ್ರೆ, ಏನು ಕೆಲವರು ಹಳ್ಳಿಯಲ್ಲಿ ಮಾತಾಡ್ತಾರೆ, ಏನ್ ಏನು ಎಷ್ಟು ಓದಿದ್ರೆ ಏನು ಜಾಬ್ ಸಿಗುತ್ತೇನೋ. ಡೋಂಟ್ ಡೂ ಇಟ್, ಡೋಂಟ್ ಟಾಕ್ ಲೈಕ್ ಎ ಕಾಮನ್ ಮ್ಯಾನ್. ನೀವು ಕಾಮನ್ ಸಾಮಾನ್ಯ ಜನರ ತರ ಮಾತಾಡ್ಬೇಡಿ. ನೀವು ನಾಳೆ ಆಫೀಸರ್ ಆಗೋರು, ನಾಳೆ ಸರ್ಕಾರಿ ನೌಕರ ಆಗೋದ್ರೆ, ಯು ಶುಡ್ ಹ್ಯಾವ್ ಸಮ್ ಆಟಿಟ್ಯೂಡ್. ನಿಮ್ ಆಟಿಟ್ಯೂಡ್ ಇರ್ಬೇಕು. ಬಿಡಲ್ಲ ನಾನು, ಹೊಡೆದೇ ಹೊಡಿದ್ರೆ ಬಿಡಲ್ಲ, ಟಾರ್ಗೆಟ್ ಮಾಡಿ ಹೊಡಿದ್ರೆ, ಟಾಪ್ 10 ಅಲ್ಲಿ ಹೊಡಿದ್ರೆ ಅನ್ಬೇಕು. ನೀವು ಅನ್ಕೊಳಕ್ ಏನು ಅನ್ಕೊಡ್ರಿ, ನಿಮ್ಗೆ ಅದೇ ಎನರ್ಜಿ ಕೊಡುದು. ನಿಮಗೆ ನಾಳೆ ಆಗಿಲ್ಲ ಅಂತೇಳಿ ನೀವು ಟಾಪ್ 10 ಅಲ್ಲಿ ಬಂದಿಲ್ಲ ಅಂತ ಹೇಳಿ ಹೋಗಿ ಸುಸೈಡ್ ಮಾಡ್ಕೊಳೋದಲ್ಲ. ನೆಕ್ಸ್ಟ್ ಚಾನ್ಸ್ ಆಗಿಲ್ಲ ಅಂದ್ರೆ ಬಿಡು, ಏನೋ ಮಿಸ್ ಆಗಿದೆ ಹೊಡಿದ್ರೆ ನಮ್ಗೆ. ಬಟ್ ಆಟಿಟ್ಯೂಡ್ ಬಿಡಬೇಡಿ ನೀವು. ಇನ್ನೊಬ್ರು ಯಾರು ಹೇಳ್ತಾರೆ ಅಂತೇಳಿ ನೀವು ನಿಮ್ಮ ಪಾಸಿಟಿವಿಟಿ ಥಿಂಕಿಂಗ್ ಬಿಡಬೇಡಿ. ಅದ್ರ ತಕ್ಕಂಗೆ ಪಾಸಿಟಿವಿಟಿ ಥಿಂಕಿಂಗ್ ತಕ್ಕಂಗೆ ನೀವು ವರ್ಕ್ ಮಾಡ್ಬೇಕು, ಅದು ಇಂಪಾರ್ಟೆಂಟ್. ಬರೀ ಹೇಳ್ಕೊಂಡು ತಿರುಗಾಡೋದ್ರ, ಬರೀ ಹೇಳ್ಕೊಂಡು ತಿರುಗಾಡಿದ್ರೆ ತಪ್ಪಾಗತ್ತೆ. ನೀವು ಹೇಳಿ ಹೇಳ್ದಂಗೆ ವರ್ಕ್ ಮಾಡಿ, ಕೆಲಸ ಮಾಡ್ಬೇಕು, ವೆರಿ ಇಂಪಾರ್ಟೆಂಟ್. ಕಷ್ಟ ಆಗುತ್ತೆ ನಿಮ್ಗೆ, ಒಂದ್ ದಿನ ಕಷ್ಟ ಆಗುತ್ತೆ, ಎರಡನೇ ಕಷ್ಟ ಆಗುತ್ತೆ ನಿಮ್ಗೆ. ಅದು ರೂಢಿ ಆದ್ಮೇಲೆ ಕಷ್ಟ ಆಗದೇ ನೆವರ್ ರೂಢಿ ಆಗುತ್ತೆ. ಎಕ್ಸಾಮ್ ಆದ್ಮೇಲೆ ನೀವು ಒಂದು ವಾರ ರೆಸ್ಟ್ ತಗೊಳ್ಳಿ, ನಿಮ್ಗೆ ಯಾರು ಕೇಳಲ್ಲ. ಓಕೆ, ಎಕ್ಸಾಮ್ ಆದ್ಮೇಲೆ ನೀವು ಒಂದು ವಾರ ಫುಲ್ ಮಲ್ಕೊಳ್ಳಿ. ಬಟ್ ಈಗ ಇಂಪಾರ್ಟೆಂಟ್ ಇದೆ, 30 ದಿನ ಬಹಳ ಇಂಪಾರ್ಟೆಂಟ್ ಇದೆ. ನಿಮ್ಗೆ ಆ ಟೈಮಲ್ಲಿ ನೀವೇನ್ ಮಾಡ್ಬೇಕು, ಎಲ್ಲ ತ್ಯಾಗ ಮಾಡ್ಬೇಕು. ಮೊಬೈಲ್ ಎಸ್ಪೆಷಲಿ, ಮೊಬೈಲ್ ಹೇಳ್ತಾ ಇದ್ದೀನಿ ನಾನು, ಮೊಬೈಲ್ ಸ್ವಿಚ್ ಆಫ್ ಮಾಡಿ ಬಿಸಾಕ್ಬಿಡಿ. ನೀವು ಮೊಬೈಲ್ ಯಾವ್ದಕ್ಕೆ ಯೂಸ್ ಮಾಡ್ಬೇಕು, ಈ ತರ ಕ್ಲಾಸ್ ಕೇಳೋದಕ್ಕೆ ನಿಮ್ಗೆ ಇಂಪಾರ್ಟೆಂಟ್ ಕಾಲ್ ಇದ್ರೆ ಅಷ್ಟೇ. ಅದನ್ನ ಬಿಟ್ಟು ನೀವು ಫೇಸ್ಬುಕ್, ವಾಟ್ಸಪ್ ಅನ್ಕೊಂಡು ಕೂತ್ಕೊಂಡ್ರೆ ಸ್ವಿಚ್ ಆಫ್, ಕಂಪ್ಲೀಟ್ಲಿ ಸ್ವಿಚ್ ಆಫ್. ಮೊಬೈಲ್ ಆನ್ ಮಾಡಂಗೇ ಇಲ್ಲ. ಮೊಬೈಲ್ ಆನ್ ಇದ್ರೆ ಯಾರಾದ್ರೂ ಮತ್ತೆ ಫ್ರೆಂಡ್ ಫೋನ್ ಮಾಡಿ ಕರೀತಾರೆ. ಡೋಂಟ್ ಡೂ ಇಟ್. ನಿಮಗೆ ಕ್ಲಾಸ್ ಕೇಳ್ಬೇಕಾ, ಮೊಬೈಲ್ ಆನ್ ಮಾಡಿ. ಯಾರಿಗಾದ್ರೂ ಇಂಪಾರ್ಟೆಂಟ್ ಕಾಲ್ ಮಾಡ್ಬೇಕಾ, ಮೊಬೈಲ್ ಆನ್ ಮಾಡಿ, ದಟ್ಸ್ ಇಟ್. ಉಳ್ ಟೈಮಲ್ಲಿ ಸ್ವಿಚ್ ಆಫ್ ಮಾಡಿ ಬಿಸಾಕ್ಬಿಡಿ. ಒಂದ್ ತಿಂಗಳು ನೀವು, ಒಂದು ತಿಂಗಳು ಎಕ್ಸಾಮ್ ಆದ್ಮೇಲೆ ನೀವು ಒಂದ್ ವಾರ ಕಂಟಿನ್ಯೂ ಮೊಬೈಲ್ ಯೂಸ್ ಮಾಡಿ, ನಿಮ್ಗೆ ಯಾರೇನು ಕೇಳೋದು. ಬಟ್ ಇದು ಒಂದು ಟಾಸ್ಕ್ ಇದೆಯಲ್ಲ, ಒಂದು ಕೆಲಸಕ್ಕೆ ನಿಂತಿದ್ದೀರ, ಆ ಕೆಲಸ ಮುಗಿಯೋರ್ಗು ಸ್ವಲ್ಪ ತ್ಯಾಗ ಮಾಡಿ. ಮುಗಿದ್ಮೇಲೆ ಮತ್ತೆ ರೆಸ್ಟ್ ತಗೊಳ್ಳಿ, ಯಾಕಂದ್ರೆ ರೆಸ್ಟ್ ಬೇಕು, ಬಾಡಿಗೆ ರೆಸ್ಟ್ ಬೇಕು, ಅವಶ್ಯಕತೆ ಇದೆ. ನೀವೆಲ್ಲಾದ್ರೂ ಟೂರ್ಗೆ ಹೋಗಿ ಬನ್ನಿ, ಎಲ್ಲಾದ್ರೂ ಪ್ರವಾಸ ಹೋಗಿ, ಇಲ್ಲ ನಿಮ್ಮ ಊರಿಗೆ ಹೋಗಿ ಬನ್ನಿ, ಆರಾಮಾಗಿ ಸುತ್ತಾಡ್ಕೊಂಡು ಬನ್ನಿ. ಮತ್ತೆ ಯಾವ್ದಾದ್ರು ಎಕ್ಸಾಮ್ ಅಂತ ಮತ್ತೆ ನೀವು ಹಂಗ್ ರೆಡಿ ಆಗ್ಬೇಕು, ಆ ಎಕ್ಸಾಮ್ ಹಂಗ್ ರೆಡಿ ಆಗ್ಬೇಕು ಅಷ್ಟೇ. ದಟ್ ಇಸ್ ವೆರಿ ಓಕೆ. ಪಟ್ ಪಟ ಇನ್ನೊಂದ್ 2 ನಿಮಿಷ ಇರಿ, ಇನ್ನೊಂದ್ 2 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ. ಓಕೆ, ಪ್ರಿಸೈಸ್ ರೈಟಿಂಗ್ ನೋಡಿ. ಸೊ ಸಾರಾಂಶ ಬರವಣಿಗೆ ಹೆಂಗ್ ಮಾಡ್ಬೇಕಂತ ಹೇಳ್ಬಿಡ್ತೀನಿ, ಪಟ ಪಟ ಅಂತ ಮುಗಿಸ್ತೀನಿ. ಓಕೆ, 1/3 ಆಫ್ ದ ಟೋಟಲ್ ನೀವು ಅವ್ರು ಕೊಟ್ಟಿರೋ ಸಾರಾಂಶನ 1/3 ಇಳಿಸ್ಬೇಕಾಗುತ್ತೆ, ನೀವು ಕಡಿಮೆ 1/3 ಇಳಿಸ್ಬೇಕಾಗುತ್ತೆ. ಸೊ ಏನಂದ್ರೆ ಸ್ಟೋರಿ ಮಿಸ್ ಆಗಿಲ್ಲ ಇಲ್ಲಿ. ಈಗ ನೀವು ಕೆಲವ್ರು ಏನ್ ಮಾಡ್ತಾರೆ, ಜಾಸ್ತಿ ಮಾತಾಡಿದ್ರೆ ಅದರಲ್ಲಿ ಅರ್ಥ ಕಡಿಮೆ ಇರುತ್ತೆ. ಬಟ್ ಇಲ್ಲಿ ಸಾರಾಂಶ ಅಂದ್ರೆ ಕಡಿಮೆ ಮಾತಾಡಿ ಜಾಸ್ತಿ ಅರ್ಥ ಮಾಡಿಸ್ಬೇಕು, ನೀವು ಒಂದೇ ಒಂದು ವಾಕ್ಯದಲ್ಲಿ ಬಹಳ ಅರ್ಥ ಮಾಡಿಸ್ಬೇಕು. ಸೊ ಹೀಗೇ ಅವ್ರು ಕೊಟ್ಟಿರೋ ಪ್ರಿಸೈಸ್ 100 ಶಬ್ದಗಳಿಗಿದೆ ಅಂದ್ರೆ ಅದನ್ನ ನೀವು 25 ಶಬ್ದಗಳಿಗೆ ಇಳಿಸ್ಬೇಕು. 1/3 ಅವ್ನು ಬಾಕ್ಸ್ ಕೊಟ್ಟಿರ್ತಾರಲ್ಲಿ, ಆ ಬಾಕ್ಸ್ ತುಂಬಿಸ್ಬೇಕು. ಸ್ಟೋರಿ ಎಲ್ಲಿ ಮಿಸ್ ಆಗಬಾರ್ದು, ಅವ್ರು ಕೊಟ್ಟಿರೋ ಪ್ರಿಸೈಸ್ ಅಲ್ಲಿ ಸ್ಟೋರಿ ಎಲ್ಲಿ ಮಿಸ್ ಆಗಬಾರ್ದು, ಸ್ಟೋರಿ ಮೇನ್ ಸ್ಟೋರಿ ಮಿಸ್ ಆಗಲಾರ್ದಂಗೆ, ಆ ಕತೆ ಎಲ್ಲಿ ಮಿಸ್ ಆಗಲಾರ್ದಂಗೆ ನೀವು ಕಡಿಮೆ ಶಬ್ದಗಳಲ್ಲಿ ಆ ಕಥೆನ ಹೇಳ್ಬೇಕು. ಅವ್ರಿಗೆ ಅವ್ರು ಕೊಟ್ಟಿರೋ ಕಥೆನ ಇನ್ನೊಂದ್ಸಲ ಹೇಳ್ಬೇಕು, ಬಟ್ ಆ ಕತೆ ಸ್ಟೋರಿ ಎಲ್ಲಿ ಮಿಸ್ ಆಗಬಾರ್ದು, ಕ್ಲಾರಿಟಿ ಇರ್ಬೇಕು. ಅದಕ್ಕೆ ನೀವ್ ಏನ್ ಮಾಡಿ, ಪಟಪಟ ಅಂತ ಏನ್ ಮಾಡಿ, ನೀವು ಪ್ರಿಸೈಸ್ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ಳಿ. ಓಕೆ, ಕೆಲವರು ಪ್ರಬಂಧದಲ್ಲಿ ವೀಕ್ ಇರ್ತೀರಾ, ಕೆಲವರು ಪ್ರಿಸೈಸ್ ಅಲ್ಲಿ ವೀಕ್ ಇರ್ತೀರಾ, ಕೆಲವರು ಟ್ರಾನ್ಸ್ಲೇಷನ್ ಅಲ್ಲಿ ವೀಕ್ ಇರ್ತೀರಾ. ನೀವು ಯಾವ
ಒಂದು 30 minutes ಹಾಕೊಳ್ಳಿ ಟ್ರಾನ್ಸ್ಲೇಷನ್, 30 ನಿಮಿಷ ಅಲಾಟ್ ಮಾಡ್ಕೊಳ್ಳಿ. ನೀವೇ ಮಾಡ್ಕೋಬೇಕನ್ನ ಇದೆಲ್ಲ ಕುತ್ಕೊಂಡು ಇಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕು. ನೀವು ಮನೇಲಿ ಕುತ್ಕೊಂಡು ಪ್ರಾಕ್ಟೀಸ್ ಮಾಡ್ಬೇಕು, ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಬೇಕು. ನೀವೇ ನೀವು ಪ್ರಬಂಧನ ಫಾಸ್ಟ್ ಬರೀದಿರ, ನಿಮ್ ಕಾನ್ಫಿಡೆನ್ಸ್ ಇದೆ, ಆ ಪ್ರಬಂಧಕ್ಕೆ 25 ನಿಮಿಷ ಹಾಕೊಳ್ಳಿ ಸರ್. 90 ನಿಮಿಷವನ್ನ ಡಿವೈಡ್ ಮಾಡ್ಕೊಳ್ಳಿ. ನಿಮಗೆ ಬಿಟ್ಟಿದ್ದು, ನೀವು ಹೆಂಗ್ ಬಿಟ್ಟು ಮಾಡ್ಕೋತೀರಿ ನಿಮ್ಗೆ ಅನ್ಸುತ್ತೆ ಸ್ವಲ್ಪ ಪ್ರಿಸೈಸ್, ನನಗೆ ಸ್ವಲ್ಪ ಪ್ರಿಸೈಸ್ ಕಷ್ಟ, ಈ ಸಾರಾಂಶ ಬರೆಯೋದು ಕಷ್ಟ ಅಂದ್ರೆ ನೀವು ಜಾಸ್ತಿ ಟೈಮ್ ಹಾಕೊಳ್ಳಿ. ಇಲ್ಲ ಕೆಲವರಿಗೆ ಟ್ರಾನ್ಸ್ಲೇಷನ್ ಕಷ್ಟ, ಇಲ್ಲ ಕೆಲವರಿಗೆ ಪ್ರಬಂಧ ಕಷ್ಟ, ಅವಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಇಟ್ಕೊಳ್ಳಿ. ಬಟ್ ನೀವು ಎಷ್ಟು ಟೈಮ್ ಇಟ್ಕೊಂಡಿರ್ತಲ್ಲ ಅಷ್ಟು ಟೈಮ್ ಒಳಗೆ ಎಕ್ಸಾಮ್ ಅಲ್ಲಿ ಮುಗಿಸ್ಲೇಬೇಕು. ಮುಗಿಸಿಲ್ಲ ಅಂದ್ರೆ ಬಿಟ್ಟು ಮುಂದೆ ಹೋಗ್ತಾರೆ. ಈಗ ನೀವು 30 ನಿಮಿಷ ಹಾಕೊಂಡಿರ್ತೀರ ಪ್ರಬಂಧ, 30 ನಿಮಿಷದಲ್ಲಿ ಪ್ರಬಂಧ ಮುಗಿದಿಲ್ಲ ಅಂದ್ರೆ ಬಿಟ್ಟು ಬಿಡಬೇಕಲ್ಲ, ಬಿಟ್ಟು ಬಿಟ್ಟು ಮುಂದೆ ಹೋಗ್ಬೇಕು. ಅಲ್ಲೇ ಕುತ್ಕೊಳಂಗಿಲ್ಲ ನಾನು ಹೇಳ್ತೀನಿ ನೋಡಿ, ಅದನ್ನ ಬಿಟ್ಟು ನೀವು ಮುಂದೆ ಹೋಗ್ಬೇಕು. ಇಲ್ಲಿ ಭಾಳ ಅಂದ್ರೆ ನೀವು 1 marks ಸ್ಕಿಪ್ ಮಾಡ್ತಾನೆ, ಅದ್ರ ಬಿಟ್ಟು ಅಲ್ಲಿ 10 marks ಹೋಗುತ್ತೆ ನಿಮಗೆ. ನೀವು ಪ್ರಬಂಧ ಲಾಸ್ಟಿಗೆ ಸರಿ ಬರ್ದಿಲ್ಲ ಅಂದ್ರೆ 1 marks 2 marks ಅಷ್ಟೇ ಕಟ್ ಆಗುತ್ತೆ. ಅಲ್ಲಿ ನೀವು ಅದನ್ನು ಇದನ್ನ ನೀಟಾ ಬರೋಕೆ ಅಲ್ಲಿ 10 marks ಬಿಟ್ರೆ 10 marks ಹೋಯ್ತೀನಿ. ಆತರ ಥಿಂಕ್ ಮಾಡಿ, ಯಾವ ಟಾಪಿಕ್ ಬಿಡಂಗಿಲ್ಲ, ನೀವು ಯಾವ್ದು ಟ್ರಾನ್ಸ್ಲೇಷನ್ ಬಿಡಂಗಿಲ್ಲ, ಪ್ರಿಸೈಸ್ ಬಿಡಂಗಿಲ್ಲ, ಯಾವುದೂ ಬಿಡಂಗಿಲ್ಲ, ಎಲ್ಲ ಅಟೆಂಡ್ ಮಾಡ್ಬೇಕು. ನೀವು ಲಾಸ್ಟ್ ಒಂದ್ ಚೂರು ಚೂರು ಬಿಟ್ಟಿದ್ರು ಕೂಡ ನಿಮ್ಗೆ ಎಲ್ಲೋ 1 marks 2 marks ಅಷ್ಟೇ ಕಟ್ ಆಗುತ್ತೆ. ಹೊರತಾಗಿ ನೀವು ಇದನ್ನ ನೀಟಾ ಬರ್ಕೊಂಡು ಕೂತ್ಕೊಂಡು ಅಲ್ಲಿ ಟ್ರಾನ್ಸ್ಲೇಷನ್ ಬಿಟ್ರೆ ಪೂರ್ತಿ ಬಂಚ್ ಆಫ್ ಮಾರ್ಕ್ಸ್, 10 marks ಪೂರ್ತಿ ಕಲೆ ಹೋಗ್ಬಿಡುತ್ತೆ. ಅದಕ್ಕೆ ಹೇಳ್ತಾ ಇದ್ರೆ ಯಾವ್ದನ್ನ ಬಿಡಂಗಿಲ್ಲ, ಯಾವ ಪಾಠ ಬಿಡಂಗಿಲ್ಲ, ಕ್ಲಾರಿಟಿ ಇರಬೇಕು. ನೆಕ್ಸ್ಟ್ ಕರೆಕ್ಟ್ನೆಸ್ ಇರಬೇಕು. ಕರೆಕ್ಟ್ನೆಸ್ ಅಂದ್ರೆ ನೀವು ಆ ಸ್ಟೋರಿನ ಕರೆಕ್ಟ್ ಅರ್ಥ ಮಾಡ್ಕೋಬೇಕು, ಫಾಸ್ಟ್ ಮಾಡ್ಕೋಬೇಕು. ಒಂದ್ 2 ಸಲ ಓದಿ, 2 ಸಲ ಓದ್ಬಿಟ್ಟು ಬರೀರಿ ಸ್ಟೋರಿನ. ಓಕೆ, ಅನ್ಬಯಾಸ್ ರಿವ್ಯೂಸ್. ಅನ್ಬಯಾಸ್ ಅಂದ್ರೆ ಅವನ ಉದ್ದೇಶ ಬೇರೆ ಇರುತ್ತೆ, ನಿಮ್ ಉದ್ದೇಶ ತಿಳ್ಕೊಂಡಿರ್ತಾರೆ. ಸ್ಟೋರಿ ಉದ್ದೇಶನೇ ಅನ್ಬಯಾಸ್ ಇರ್ಬೇಕು. ಅನ್ಬಯಾಸ್ ಅಂದ್ರೆ ಅವನು ಯಾವ ಉದ್ದೇಶದಿಂದ ಸ್ಟೋರಿ ಬರೆದಿದ್ದಾನೋ ಅದೇ ಉದ್ದೇಶದಿಂದ ನೀವು ಓದ್ಕೊಂಡು ಅರ್ಥ ಮಾಡ್ಕೊಂಡು ಬರೀಬೇಕು. ನಿಮ್ಮ ಒಂದು ಸ್ವಂತ ವಾಕ್ಯಗಳಲ್ಲಿ ಆ ಸ್ಟೋರಿನ ಕಂಪ್ರೆಸ್ ಮಾಡ್ಬೇಕು, ಕಂಪ್ರೆಸ್ ಮಾಡ್ಬೇಕು. ಕೊಹೆರೆನ್ಸ್, ಸಂಬಂಧತೆ ಇರ್ಬೇಕು, ರಿಲೇಟಿವಿಟಿ ಇರ್ಬೇಕು. ಅವನೇನೋ ಕೊಟ್ಟಿರ್ತಾರೆ, ನೀವೇನೋ ಬರೆಯೋದಲ್ಲ. ಪಾಸ್ಟ್ ಇವೆಲ್ಲ ಪ್ರಾಕ್ಟೀಸ್ ಮಾಡ್ಬೇಕು. ನೀವು ಮನೇಲಿ ಕುತ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೇನೆ ಬರುತ್ತೆ. ನೀವು ಅಲ್ಲೇ ಎಕ್ಸಾಮ್ ಅಲ್ಲಿ ಮಾಡ್ತೀರಂದ್ರೆ ಸಾಧ್ಯನೇ ಇಲ್ಲ. ನಾನು ಡೈರೆಕ್ಟ್ ಎಕ್ಸಾಮ್ ಅಲ್ಲಿ ಹೋಗಿ ಮಾಡ್ತೀನಿ ಅಂದ್ರೆ ಸಾಧ್ಯನೇ ಇಲ್ಲ. ಓಕೆ, ಇದಕ್ಕೆ ಸಂಬಂಧಪಟ್ಟಂತೆ ಯೂಟ್ಯೂಬ್ಗಳಲ್ಲಿ ವಿಡಿಯೋ ಇದೆ, ಅನ್ ಅಕಾಡೆಮಿಗಳಲ್ಲಿ ವಿಡಿಯೋ ಇರುತ್ತೆ. ನೋಡಿ ಪ್ರಿಸೈಸ್ನ ಯಾವ ತರ ಕಂಪ್ರೆಸ್ ಮಾಡ್ಬೇಕು. ನಾನು ಬೇಕಾದ್ರೆ ಇನ್ನೊಂದು ಕ್ಲಾಸ್ ಹಾಕ್ತೀನಿ, ಯಾಕಂದ್ರೆ ಸಫಿಷಿಯಂಟ್ ಆಗಲ್ಲ, ಸಾಕಾಗಲ್ಲ. ಒಂದು ಪ್ರಿಸೈಸ್ ಕೊಟ್ಬಿಡ್ತೀನಿ, ಪ್ರಿಸೈಸ್ ತಂದು ಅದನ್ನ ಯಾವ ತರ ಕಂಪ್ರೆಸ್ ಮಾಡ್ಬೇಕು ಅಂತ ಎಕ್ಸಾಂಪಲ್ ಸಮೇತ ಹೇಳ್ತೀನಿ. ಓಕೆ, ನೆಕ್ಸ್ಟ್ ಕಂಪ್ಲೀಟ್ನೆಸ್ ಇರ್ಬೇಕು, ಕಂಪ್ಲೀಟ್ ಮಾಡ್ಬೇಕು. ಎಸ್ಸೆ ಅರ್ಧಂಬರ್ಧ ಬರೆಯೋದಲ್ಲ, ಆ ಸ್ಟೋರಿ, ಹೋಲ್ ಸ್ಟೋರಿ ನೀವು ಕಂಪ್ಲೀಟ್ ಮಾಡ್ಬೇಕು. ಓಕೆ, ಇಟ್ ಎಕ್ಸ್ಪ್ರೆಸ್ ದ ಥೀಮ್ ಆಫ್ ದ ಪ್ಯಾಸೇಜ್ ಆಸ್ ಬ್ರೀಫ್ಲಿ ಆಸ್ ಪಾಸಿಬಲ್. ಓಕೆ, ಇನ್ ಎ ನೆಟ್ಸ್ ಅಲ್ಲಿ ಪ್ರಿಸೈಸ್ ರೈಟಿಂಗ್ ಮೀನ್ಸ್ ಬ್ರಿಂಗಿಂಗ್ ಔಟ್ ದ ಜಿಸ್ಟ್ ಅಂದ್ರೆ ಸಮರಿ, ಜಿಸ್ಟ್ ಆಫ್ ಎ ಗಿವನ್ ಪ್ಯಾಸೇಜ್ ಇನ್ ಎ ಫ್ಯೂ ನಂಬರ್ ಆಫ್ ವರ್ಡ್ಸ್, ನಾಟ್ ಎಕ್ಸ್ಟೀಡಿಂಗ್ 1/3 ಆಫ್ ದಿ ಒರಿಜಿನಲ್ ಪ್ಯಾಸೇಜ್. ಓಕೆ, ಸೊ ಟ್ರಾನ್ಸ್ಲೇಷನ್ ನೋಡಿ, ಲಾಸ್ಟ್ ಟ್ರಾನ್ಸ್ಲೇಷನ್ ಹೇಳ್ಬಿಡ್ತೀನಿ. ಟ್ರಾನ್ಸ್ಲೇಷನ್ ಹೆಂಗ್ ಮಾಡ್ಬೇಕಂದ್ರೆ ಡೈಲಿ 50 words ಪ್ರಾಕ್ಟೀಸ್ ಮಾಡಿ, ದಿನ 50 ಹೊಸ ಶಬ್ದಗಳು ಕಲಿಬೇಕು. ಸಪೋಸ್ ನೀವು ಒಂದ್ ವೇಳೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಆಗಿದ್ರೆ ಹೇಳ್ತಾ ಇದ್ದೀನಿ, ನಾನು ಕನ್ನಡ ಮೀಡಿಯಂ ಸ್ಟೂಡೆಂಟ್ ಅಪ್ ಟು 10th ವರೆಗೂ SSLC ವರೆಗೂ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಇದ್ದೆ. ಬಟ್ ಕೆಲವರು ಡಿಗ್ರಿನೂ ಕನ್ನಡ ಮೀಡಿಯಂ ಮಾಡಿರ್ತೀರ, ನಿಮ್ಗೆ ಬಹಳ ಕಷ್ಟ ಆಗುತ್ತೆ. ನಾ ಹೇಳ್ತೀನಿಲ್ಲ ಕಷ್ಟ ಅಂತ ಹೇಳಿ ಬಿಡೋದಲ್ಲ, ಕಷ್ಟ ಅಂತ ಬಿಟ್ರೆ ನೀವು ಹೇಳಿಗಳು, ನೀವು ಹೇಳಿಗಳಾಗ್ತಿರೋ ಶೂರರ್ ಆಗ್ತಿರೋ ನಿಮ್ಗೆ ಬಿಟ್ಟಿದ್ದು. ಬಹಳ ಜನ ನೋಡಿದೀನಿ ನಾನು, ಯಾಕಂದ್ರೆ ನನ್ನ ಫ್ರೆಂಡ್ಸ್ ಇದಾರೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್. ಏನಾಗುತ್ತೆ, ಟ್ರಾನ್ಸ್ಲೇಷನ್ ಬಿಗ್ ಪ್ರಾಬ್ಲಮ್. ಎಸ್ PSI ಎಲ್ಲ ಮಾಡ್ತಾರೆ, ಅವ್ರು ಪ್ರಬಂಧ ಬರೀತಾರೆ, ಸೂಪರ್ ಪ್ರಬಂಧ ಬರೀತಾರೆ ಕನ್ನಡ ಮೀಡಿಯಂ BA ಸ್ಟೂಡೆಂಟ್ಸ್. ಪೇಪರ್ 2 ಅಂದ್ರೆ ಚಿಂದ ಚಿತ್ರಣ ಮಾಡ್ತಾರೆ ಅವ್ರು, ಹಿಸ್ಟ್ರಿ ಜಾಗ್ರಫಿ ಎಲ್ಲ ಓದಿರ್ತಾರೆ, ಸೂಪರ್ ಓದಿರ್ತಾರೆ. ಬಟ್ ಪ್ರಾಬ್ಲಮ್ ಏನಂದ್ರೆ ಟ್ರಾನ್ಸ್ಲೇಷನ್. ಓಕೆ, ಸೊ ಟ್ರಾನ್ಸ್ಲೇಷನ್ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಪ್ರಾಬ್ಲಮ್ ಅಂತ ಬಿಡ್ಕೊಡುದು. ದಿನ 50 ಶಬ್ದಗಳು ಪ್ರಾಕ್ಟೀಸ್ ಮಾಡಿ. ಓಕೆ, ಅಡ್ಮಿನಿಸ್ಟ್ರೇಟಿವ್ ವರ್ಡ್ಸ್, ಈ ಆಡಳಿತಕ್ಕೆ ಸಂಬಂಧಪಟ್ಟಂತ ಶಬ್ದಗಳನ್ನ ಕಲಿಯಿರಿ. ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಏನು, ಆಡಳಿತ. ಓಕೆ, ಲಾ ಅಂಡ್ ಆರ್ಡರ್, ಕಾನೂನು ಸುವ್ಯವಸ್ಥೆ. ಓಕೆ, ಪ್ರಮಾಣ ವಚನ ಬೋಧನೆ, ಓತ್ ಅಫರ್ಮೇಷನ್ ಅಂತ ಕರಿತೀವಿ. ಓಕೆ, ಓತ್ ಅಡ್ಮಿನಿಸ್ಟರ್ ಅಂತ ಕರೀತಾರೆ, ಓತ್ ಟೇಕಿಂಗ್ ಅಂತ ಕರೀತಾರೆ. ಜುಡಿಷಿಯಲ್, ನ್ಯಾಯಾಂಗ, ಕಾರ್ಯಾಂಗ ಎಕ್ಸಿಕ್ಯೂಟಿವ್, ಶಾಸಕಾಂಗ ಲೆಜಿಸ್ಲೇಟಿವ್. ಈ ತರ ಆಡಳಿತಾತ್ಮಕ ಶಬ್ದಗಳನ್ನ ಪ್ರಾಕ್ಟೀಸ್ ಮಾಡಿ, ಯಾಕಂದ್ರೆ ನಾಳೆ ಟ್ರಾನ್ಸ್ಲೇಷನ್ ಅದೇ ಕೊಡೋದು. ಹಾಕೊಡ್ತೀನಿ ನಾಳೆ ಅಂತಲ್ಲ, ಬಟ್ ನಾ ಕೊಡ್ತೀನಿ ನಿಮಗೆ 15 ಅಲ್ಲ 30 ಕೊಡ್ತೀನಿ ನಿಮಗೆ, ಎಷ್ಟು ಟಾಪಿಕ್ಸ್ ನ ಕೊಡ್ತೇನೆ. ಓಕೆ ಓಕೆ ಚಂದನ್, ಓಕೆ ವಿಲ್ ಡೂ ಇಟ್. ಸೊ ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನ್ ವರ್ಡ್ಸ್, ಸಂವಿಧಾನದಲ್ಲಿರುವ ಶಬ್ದಗಳನ್ನ ಬಯಟಾಗಿ. ಪ್ರಿಯಾಂಬಲ್ ಅಂದ್ರೆ ಏನು, ಪ್ರಸ್ತಾವನೆ. ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳು. ರಾಜ್ಯ ನಿರ್ದೇಶಕ ತತ್ವಗಳು, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್. ಇವೆಲ್ಲ ಸಂವಿಧಾನದಲ್ಲಿರುವ ಶಬ್ದಗಳನ್ನ ಬಯಟ್ ಹಾಕಿ ಆ ಶಬ್ದಗಳನ್ನ ಕಲ್ತ್ಕೊಳ್ಳಿ. ಅಡ್ಮಿನಿಸ್ಟ್ರೇಟಿವ್ ವರ್ಡ್ಸ್, ಆಡಳಿತಾತ್ಮಕ ಶಬ್ದಗಳನ್ನ ತಿಳ್ಕೊಳ್ಳಿ. ಇಫ್ ಯು ಆರ್ ವೀಕ್, ಪ್ರಾಕ್ಟೀಸ್ ಡೈಲಿ 2 ಟ್ರಾನ್ಸ್ಲೇಷನ್ ಪ್ಯಾರಾಗ್ರಾಫ್ಸ್. ನೀವು ಈ ಟ್ರಾನ್ಸ್ಲೇಷನ್ ಅಲ್ಲಿ ವೀಕ್ ಇದ್ರೆ, ಎಸ್ ಪ್ರಿಯಾಂಬಲ್ ಅಂದ್ರೆ ಪ್ರಸ್ತಾವನೆ, ಎಸ್ ಪ್ರಸ್ತಾವನೆ ಪ್ರಿಯಾಂಬಲ್. ಓಕೆ, ರೀಸೆಂಟ್ ಎಸ್ಸೆ ಕೊಡಿ ಸರ್, ಕೊಡ್ತೀನಿ ಬಸ್ ಸರ್. ಓಕೆ, ಸೊ ಇಫ್ ಯು ಆರ್ ವೀಕ್, ಪ್ರಾಕ್ಟೀಸ್ ಡೈಲಿ 2 ಟ್ರಾನ್ಸ್ಲೇಷನ್ ಪ್ಯಾರಾಗ್ರಾಫ್ಸ್. ಓಕೆ, ನೀವು ಡೈಲಿ 2 ಟ್ರಾನ್ಸ್ಲೇಷನ್ ಮಾಡ್ಬೇಕು. ನೀವು ಸಪೋಸ್ ನಿಮಗೆ ಟ್ರಾನ್ಸ್ಲೇಷನ್ ತುಂಬಾ ಕಷ್ಟ ಇದೆ ಅಂದ್ರೆ, ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡ್ಬೇಕಂತ.
ಯಾಕಂದ್ರೆ ನನಗೆ ಗೊತ್ತಿದೆ ಯಾರ್ಯಾರು ಎಲ್ಲರಲ್ಲೂ 100% ಪರ್ಫೆಕ್ಟ್ ಇರಲ್ಲ. ಕೆಲವರಿಗೆ ಪ್ರಬಂಧದಲ್ಲಿ ಗ್ರಿಪ್ ಇದ್ರೆ ಕೆಲವರಿಗೆ ಸ್ವಲ್ಪ ಟ್ರಾನ್ಸ್ಲೇಷನ್ ಭಯ ಇರುತ್ತೆ, ಇನ್ನು ಕೆಲವರಿಗೆ ಪ್ರಿಸೈಸ್ ಅಲ್ಲಿ ಭಯ ಇರುತ್ತೆ, ಇದ್ದೇ ಇರುತ್ತೆ. ಆಬ್ವಿಯಸ್ಲಿ ಒಬ್ರಿಗೊಳ್ಳ ಒಂದಲ್ಲ ಒಂದ್ರಲ್ಲಿ ಇದ್ದೇ ಇರುತ್ತೆ. ನಿಮ್ಗೆ ಯಾವ್ದ್ರಲ್ಲಿ ಜಾಸ್ತಿ ಭಯ ಇದೆಯಲ್ಲ ಅದ್ರ ಜಾಸ್ತಿ ಪ್ರಾಕ್ಟೀಸ್ ಮಾಡ್ಬೇಕು, ಜಾಸ್ತಿ ಪ್ರಾಕ್ಟೀಸ್ ಮಾಡ್ಬೇಕು. ದಟ್ ಇಸ್ ದ ಸೊಲ್ಯೂಷನ್, ದಟ್ ಇಸ್ ದ ಓನ್ಲಿ ಸೊಲ್ಯೂಷನ್. ಐ ಕ್ಯಾನ್ ಸೇ ದಿಸ್. ನೆಕ್ಸ್ಟ್ ಜುಡಿಷಿಯಲ್ ವರ್ಡ್ಸ್, ನ್ಯಾಯಾಂಗಕ್ಕೆ ಸಂಬಂಧಪಟ್ಟಂತ ಶಬ್ದಗಳನ್ನ ತಿಳ್ಕೊಳ್ಳಿ. ಕೋರ್ಟ್ ಮುಂದೂಡಿಕೆ ಮುಂದೂಡಿತ ಅಂತ ಕರೀತಾರೆ. ಮುಂದೂಡಿದ ಅಂದ್ರೆ ಅಡ್ಜಾರ್ಮೆಂಟ್, ಅಡ್ಜಾರ್ಮೆಂಟ್ ಅಂತ ಕರೀತಾರೆ. ಎಕ್ಸಾಕ್ಟ್ಲಿ ವರ್ಡ್ಸ್ ಗಳು ನೀವು ನೆನ್ಪಿಡ್ಬೇಕು. ದಿನ 50 ಶಬ್ದಗಳು ಪ್ರಾಕ್ಟೀಸ್ ಮಾಡಿ. ಇನ್ನು 30 ದಿನ ಇದೆ, ಇನ್ನು 35 ದಿನ ಇದೆ, 35 ಡೇಸ್ ಇದೆ. ಡಿಸೆಂಬರ್ 8 ಅಂದ್ರೆ ಇನ್ನು ನಿಮ್ಗೆ 35-36 ಡೇಸ್ ಇದೆ. ಓಕೆ, ಸೊ ಅಷ್ಟೊಳಗೆ ನೀವು ದಿನ 50 ವರ್ಡ್ಸ್ ಅಂದ್ರೆ ಬಹಳಷ್ಟು ಶಬ್ದಗಳು ಕಲಿತೀರಾ. ಅದು ಎಸ್ಪೆಷಲಿ ಸಂವಿಧಾನ ಸಂಬಂಧಪಟ್ಟಂತ, ಆಡಳಿತ ಸಂಬಂಧಪಟ್ಟಂತೆ, ನ್ಯಾಯಾಂಗಕ್ಕೆ ಸಂಬಂಧಪಟ್ಟಂತೆ ಇಂಥ ಶಬ್ದಗಳನ್ನ ಕಲೀರಿ. ಆ ಶಬ್ದಗಳ ಮೇಲೆ ಪ್ಯಾರಾಗ್ರಾಫ್ಗಳು ಬರೋದು ನಿಮಗೆ, ನಿಮಗೆ ಕನ್ನಡ ಟು ಇಂಗ್ಲಿಷ್, ಇಂಗ್ಲಿಷ್ ಟು ಕನ್ನಡ ಅಲ್ಲೇ ಕೊಡೋದು. ಓಕೆ, ಹೊಸ ಹೊಸ ಶಬ್ದಗಳು ಕಲಿಬೇಕು. ವೊಕ್ಯಾಬುಲರಿ, ವೊಕ್ಯಾಬುಲರಿ ಇಸ್ ದ ಮೇನ್ ಕೀ ಟು ಸಕ್ಸಸ್. ನೀವು ಟ್ರಾನ್ಸ್ಲೇಷನ್ ಸಕ್ಸಸ್ ಆಗಾಗ ನಿಮ್ಗೆ ವೊಕ್ಯಾಬುಲರಿ ಜಾಸ್ತಿ ಇರಬೇಕು. ದಟ್ ಇಸ್ ದ ಓನ್ಲಿ ರೀಸನ್. ಓಕೆ, ಸೊ ಇಲ್ಲಿಗೆ ಸಾಕು. ಇವತ್ತು ನಾನು ಆಲ್ಮೋಸ್ಟ್ 10 ಮಿನಿಟ್ಸ್ ಎಕ್ಸ್ಟ್ರಾ ಸರ್. ಸಿವಿಲ್ ಪೊಲೀಸ್ ಟಿಪ್ಸ್ ಪ್ಲೀಸ್. ಸಿವಿಲ್ ಪೊಲೀಸ್ ಯಾವ್ದಾರ ಟಿಪ್ಸ್? ಮಲ್ಟಿಪಲ್ ಚಾಯ್ಸ್ಗ, ಮಲ್ಟಿಪಲ್ ಚಾಯ್ಸ್ಗೆ ನಾನು ಕೊಟ್ಟಿದ್ದೀನಿ, ನಿನ್ನೆ ಕೊಟ್ಟಿದ್ದೀನಿ, ಸಂಜೀವ್ ನಿನ್ನೆ ಬಂದಿಲ್ಲ ನೀವು. ಓಕೆ, ಸೊ ಲಾಸ್ಟ್ ಈ ಟಿಪ್ಸ್ ನ ಯೂಸ್ ಮಾಡಿ. ನಾನು ಈಗ 2 ನಿಮಿಷದಲ್ಲಿ ಕ್ಲೋಸ್ ಮಾಡಿದ್ರಿ ಕ್ಲಾಸ್ ನ. ಈ ಲಾಸ್ಟ್ ಈ ಟಿಪ್ಸ್ ನ ಯೂಸ್ ಮಾಡಿ, ಈ ಒಂದ್ಸಲ ಓದ್ಕೊಂಡ್ಬಿಡಿ. ಕೊನೆ 10 ನಿಮಿಷದಲ್ಲಿ ಈ ಟಿಪ್ಸ್ ನ ಯೂಸ್ ಮಾಡಿ ಮಲ್ಟಿಪಲ್ ಚಾಯ್ಸ್ಗೆ. 2 ಮಿನಿಟ್ಸ್ ಅಲ್ಲಿ ನೋಡ್ಬಿಡಿ ಆ ಸ್ಲೈಡ್ ನೋಡ್ಬಿಡಿ. ನಾನು ಕ್ಲಾಸ್ ನ ಕೋರ್ಸ್ ಕ್ಲೋಸ್ ಮಾಡ್ತಿದ್ದೀನಿ, ಯಾಕಂದ್ರೆ ಆಲ್ರೆಡಿ 10 ಮಿನಿಟ್ಸ್ ಎಕ್ಸ್ಟ್ರಾ, 10 ನಿಮಿಷ ಎಕ್ಸ್ಟ್ರಾ ಆಗಿದೆ. ಓಕೆ, ಸಂಜೀವ್ ಇಟ್ಟು ಇದು ನೋಡ್ಕೊಂಡ್ಬಿಡಿ. ಥ್ಯಾಂಕ್ ಯು ರಾಜೇಶ್ವರಿ ಅವರೇ. ಓಕೆ, ಥ್ಯಾಂಕ್ ಯು, ಗುಡ್ ನೈಟ್ ಚಂದು, ಗುಡ್ ನೈಟ್. ಓಕೆ ಎಮ್ ಎಸ್ ಟಿ ಅವ್ರು, ಥ್ಯಾಂಕ್ ಯು. ಓಕೆ, ಕ್ಲೋಸ್ ಮಾಡ್ಲಾ ಸಂಜೀವ್, ಕ್ಲೋಸ್ ಮಾಡ್ಲಾ? ಆಯ್ತು, ನೋಡಿದ್ರ ಮತ್ತೆ ನಾನು ಹೇಳ್ತೀನಿ ಬಿಡಿ, ಮತ್ತೆ ಬರ್ತೀನಿ ನೆಕ್ಸ್ಟ್ ಕ್ಲಾಸ್. ನೀವು ಏನಂದ್ರೆ, ಸಂಜೀವ್ ಏನಂದ್ರೆ, ಕ್ಲಾಸಿಗೆ ಬೇಗನೆ ಬಂದ್ಬಿಡಿ, ಬೇಗನೆ ಬಂದ್ಬಿಡಿ, ಲೇಟ್ ಮಾಡ್ಬೇಡಿ. ಕ್ಲಾಸ್ ಸ್ಟಾರ್ಟ್ ಆದ ತಕ್ಷಣ ಬಂದ್ಬಿಡಿ, ಯಾಕಂದ್ರೆ ಬಹಳಷ್ಟು ಜನ ಏನ್ ಮಾಡ್ತೀರಾ, ಮಿಡ್ಲ್ ಲೇಟ್ ಆಗ್ಬಿಡ್ತೀರ, ಲೇಟ್ ಆಗ್ಬರ್ಬೇಡಿ. ಆಮೇಲೆ ನೀವು ಯಾರಾದ್ರೂ ಪ್ಲಸ್ ಕೋರ್ಸ್ ಜಾಯ್ನ್ ಆಗ್ಬೇಕಂದ್ರೆ, ಪ್ಲಸ್ ಕೋರ್ಸ್ ಜಾಯ್ನ್ ಆಗಿ, ಸೊ ನಂದು ರೆಫರಲ್ ಕೋಡ್ CB ಶ್ರೀಧರ್ ಅಂತ ಇದೆ, CB ಶ್ರೀಧರ್ ಅಂತ ರೆಫರಲ್ ಕೋಡ್ ಇದೆ. ಯೂಸ್ ದಟ್, ನೀವು ಪ್ಲಸ್ ಕೋರ್ಸ್ ಜಾಯ್ನ್ ಆಗಿ, ನನ್ನ ರೆಫರಲ್ ಕೋಡ್ ಯೂಸ್ ಮಾಡಿದ್ರೆ ನಿಮಗೆ 10% ಡಿಸ್ಕೌಂಟ್ ಕೂಡ ಸಿಗುತ್ತೆ. 10% ಡಿಸ್ಕೌಂಟ್ ಕೂಡ ಇರುತ್ತೆ CB ಶ್ರೀಧರ್. ನೀವು ನನ್ನ ಅನ್ಅಕಾಡೆಮಿಯಲ್ಲಿ ನಾನು ರೆಫರಲ್ ನೋಡ್ಬೋದು ನಿಮ್ಗೆ. ಓಕೆ ಓಕೆ, ಥ್ಯಾಂಕ್ ಯು. ನಾಳೆ ಮ್ಯಾಟರ್ ಹೇಳ್ತೀನಿ, ನಾನು ಇನ್ನೂ ಕೊಟ್ಟಿಲ್ಲ, ಟೈಮ್ ಟೇಬಲ್ ಕೊಟ್ಟಿಲ್ಲ, ನಾಳೆ ಹೇಳ್ತೀನಿ. ಓಕೆ, ಸೊ ನೆಕ್ಸ್ಟ್ ಮತ್ತೆ ಮುಂದಿನ ಕ್ಲಾಸಲ್ಲಿ ಸಿಗೋಣ. ಥ್ಯಾಂಕ್ ಯು, ಗುಡ್ ನೈಟ್.